ತಾಯಿ ಲಕ್ಷ್ಮೀದೇವಿ ಇವತ್ತು ಭರ್ಜರಿ ವ್ಯಾಪಾರ ಆಗಿ ಕೈ ತುಂಬಾ ಸಂಪಾದನೆ ಆಗೋಗ್ ಮಾಡಮ್ಮ. ಸುಮ್ಗೆ ಜಗಣ, ನೀನೇನ್ ಯೋಚನೆ ಮಾಡ್ಬೇಡ. ಯಾವನಾರ ಊರ್ದ ಸಾರ ಸಿಕ್ತೈತೆ ಸುಮ್ಗೆ ಬಿಡ್ತಾನ, ಊರ್ಗೆಲ್ಲ ಉಟ್ಕೊಂಡು ಉಟ್ಕೊಡ್ತಾನೆ ಮನೆಗೆ ಹೋಗ್ಬೇಕು ಹುಡ್ಕ. ಪ್ರಾಣ ಹೋದ್ರು ಸರಿ ಹಾಗಾಗೋದಕ್ಕೆ ನಾ ಬಿಡೋದಿಲ್ಲ. ಯಾವನ್ಲ ಅವನು ಯಂಗ್ಸ್ಟರ್ನೆಲ್ಲ ಹಿಂದಿಕೊಂಡು ಬಂದು ಹಂಗ ಬಗಳ್ತಾ ಅವನ. ಓ ಶಾಸ್ತ್ರಿ, ದೇವಸ್ಥಾನದ ಗಂಟೆ ಅಲ್ಲ ಸದ್ಬಿಟ್ಟು ಈ ಸಾರ ಹೆಂಗಿರ್ತಾವ ನಿಮ್ಗೇನೆ ಕೆಲ್ಸ? ನಿನ್ ಅಂಗಡಿ ಮುಚ್ಚೋದು, ಗೋಲ್ಡ್ ಇಟ್ಟಿರೋ ಹೆಣ್ಮಕ್ಳ ಕಣ್ಣೀರ್ ಒರೆಸೋದು. ಓಹೋಹೋ, ಬಲು ಮಾತಾಡ್ತಾನಲ್ಲಪ್ಪ. ಯೋ, ನಿಂತಾವ್ ಸಾಲ ತಕ್ಕೊಂಡು ನಾನೇನ್ ಸಾರ ಅಂಗಡಿ ಮಡಗಿಲ್ಲ ಕಣಯ್ಯ. ನಾನು ಸಾವಿರಾರು ರೂಪಾಯಿ ಸುರಿದೀವನಿ. ನಾನ್ ತಂಟೆಗೆ ಏನಾದ್ರು ಬಂದ್ಯೋ ಹೊಟ್ಟೆಲ್ಲ ಹಾಕ್ಬಿಡ್ತೀನಿ. ಓಹೋ, ನೀ ಹೆದರ್ಸ್ಬಿಟ್ರೆ ಹೆದರೋನಲ್ಲ ಈ ಶಾಸ್ತ್ರಿ. ನೀ ಅಂಗಡಿ ಇಟ್ಟಿದ್ದೇ ಇಟ್ಟಿದ್ದು, ಎಷ್ಟು ಜನ ಹೆಂಗಸರು ಕಣ್ಣೀರ್ ಸುರಿಸ್ತಾರೆ ಗೊತ್ತಾ? ಈ ಕೆಂಚ ಕೆಂಪ ಮುನಿಯ ಹನುಮ ಎಷ್ಟು ಒಳ್ಳೆಯವರು, ಅವ್ರ ಸಂಸಾರ ಎಷ್ಟು ಚೆನ್ನಾಗಿತ್ತು. ಇವತ್ತು ಎಲ್ಲಾ ಕಷ್ಟಪಟ್ಟು ದುಡಿತಾರೆ, ಬಂದ್ ನಾಲ್ಕಾಸ್ತಲ್ಲಿ ಸಾರ ಹೆಂಡ ಕುಡಿತಾರೆ, ಮನೆಗೋ ಹೆಂಡತಿ ಮಕ್ಕಳು ಬಡಿತಾರೆ. ಅದಕ್ಕೂ ನಿನಗೂ ಏನೇ ಸಂಬಂಧ? ಈ ಊರಿಗೂ ನನಗೂ ಸಂಬಂಧ ಇದೆ. ನಮ್ಮೂರಿನ ಜನ ಹಾಳಾಗೋಕೆ ನಾ ಬಿಡೋದಿಲ್ಲ. ನೋಡ್ರಮ್ಮ, ನಿಮ್ ನಿಮ್ ಮನೆಯವರೆಲ್ಲ ನೀವು ಕರ್ಕೊಂಡೋಗಿ, ಅಂಗಡಿಗೇನು ತೊಂದರೆ ಮಾಡಬೇಡಿ. ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ನಾಳೆಯಿಂದ ಸಾರ ಅಂಗಡಿಗೆ ಯಾರು ಬರ್ದಾಗ ದಾರಿ ಒಳಗೆ ಅಡ್ಡ ಹಾಕಿ. ನಿಮ್ಗೇನು ತೊಂದರೆ ಆಗಿದಾಗ ನಾನು ನೋಡ್ಕೊಳ್ತೀನಿ. ಕರ್ಕೊಂಡೋಗಿ. ನನ್ನಂತಿಗೆ ನುಗ್ಗಿ ಗಲಾಟೆ ಮಾಡ್ಸವನೇ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಲಾಕಪ್ ಕಳ್ಸ್ಬಿಡ್ತೀನಿ. ಏನಪ್ಪ ಲಾಕಪ್ ಕಳಿಸ್ತೀಯ? ಕೊಂಚ ತಾಳು. ಅದಕ್ಕೆ ಮುಂಚೆ ಪೊಲೀಸ್ದವರೇ ಬಂದು ನಿನ್ನ ಅಂಗಡಿ ಲಾಕ್ ಮಾಡ್ತಾರೆ. ಸ್ಕೂಲು ದೇವಸ್ಥಾನದ ಹತ್ರ ಹೆಂಡ ಸಾರ ಅಂಗಡಿ ಇರಬಾರ್ದು ಅಂತ ಸರ್ಕಾರದ ಆಜ್ಞೆ ಇದೆ ಗೊತ್ತಾ? ಏ ಶಾಸ್ತ್ರಿ, ನನ್ನ ಅಂಗಡಿ ಮುಚ್ಚಿಸ್ತೀಯ ನೀನು, ನಿನ್ನೊಂದ್ ಕೈ ನೋಡೇ ಬಿಡ್ತೀನಿ. ನಮ್ ತಂದೆ ಮೇಲೆ ಕೈ ಮಾಡ್ತೀರೇನ್ರ? ನಮಸ್ಕಾರ. ನಾನು ತರಂಗ ಪತ್ರಿಕೆಯಿಂದ ಬಂದಿದ್ದೀನಿ. ನಮ್ ಸಂಪಾದಕರು ತಮ್ಮನ್ನು ನೋಡ್ಕೊಂಬ ಅಂತ ಕಳಿಸಿದ್ದಾರೆ. ನನ್ನ ನೋಡ್ಕೊಂಬರಕ್ಕೆ ಹೇಳಿ ಕಳಿಸಿದ್ದಾರೆ? ಹೌದು. ಒಂದ್ ನಿಮಿಷ,
ನಿಮ್ ಹಳ್ಳಿಲಿ ಸಾರಾಯಿ ಅಂಗಡಿ ಪ್ರಾರಂಭ ಆಗಿದ್ದು, ಅದನ್ನ ನೀವು ಗಲಾಟೆ ಮಾಡಿ ಮುಚ್ಚಿದ್ದು, ಇದೆಲ್ಲ ಪತ್ರಿಕೆಯಲ್ಲಿ ಬಂದಿತ್ತು. ಈ ಕಾಲದಲ್ಲಿ ಜನತಾ ಕಲ್ಯಾಣಕ್ಕೋಸ್ಕರ ಹೃತ್ಪೂರ್ವಕವಾಗಿ ದುಡಿಯೋ ಜನ ತುಂಬಾ ಕಮ್ಮಿ. ಅದಕ್ಕೋಸ್ಕರ ನಿಮ್ ಬಗ್ಗೆ ಒಂದು ಆರ್ಟಿಕಲ್ ನಮ್ ಪತ್ರಿಕೆಯಲ್ಲಿ ಹಾಕ್ಬೇಕು ಅಂತ ನಮ್ ಸಂಪಾದಕರು ಇಷ್ಟಪಟ್ಟಿದ್ದಾರೆ. ಇದು ನನ್ನ ಒಬ್ಬನಿಂದ ಆದಲ್ಲ, ನಾ ಪ್ರಾರಂಭ ಮಾಡಿದೆ ಅಷ್ಟೇ. ಆದ್ರೆ ಊರಿನ ಜನ ಬೆಂಬಲ ಕೊಟ್ರು, ಈ ದಿಗ್ಗುಜಿ ಅವ್ರಿಗೆ ಸೇರ್ಬೇಕು. ತುಂಬಾ ಸಂತೋಷ ಸರ್. ಸರ್, ನಾನು ನಿಮ್ ಮಕ್ಕಳನ್ನೆಲ್ಲ ನೋಡ್ಬೇಕಲ್ಲ. ಧಾರಾಳವಾಗಿ ರಾಜಾ. ನನ್ ದೊಡ್ಡ ಮಗ ಬಿ ಎಸ್ ಸಿ ಅಗ್ರಿಕಲ್ಚರ್, ರಘು. ನನ್ನ ಎರಡನೇ ಮಗ ಬಿ ಎ, ರವಿ. ನನ್ನ ಮೂರನೇ ಮಗ ಬಿ ಕಾಂ. ಇವರು ತರಂಗ ಪತ್ರಿಕೆಯವರು, ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ದೂರದಿಂದ ಬಂದಿದ್ದಾರೆ. ನಮಸ್ಕಾರ. 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 ವ್ಯವಸಾಯದ ವಿಷಯದಲ್ಲಿ ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದೀರಾ? ಇಲ್ಲ, ನಿಮ್ ಸ್ವಂತ ವಿಷಯದಲ್ಲಿ ಒಂದೆರಡು ಪ್ರಶ್ನೆ ಕೇಳೋಣ ಅಂತ. ಆಕ್ಷೇಪಣೆ ಏನಿಲ್ಲ ತಾನೆ? ಖಂಡಿತ ಇಲ್ಲ, ಧಾರಾಳವಾಗಿ ಕೇಳಿ. ಕಾಲೇಜ್ನಲ್ಲಿ ಓದಿ ಡಿಗ್ರಿ ತಗೊಂಡಿರೋ ನೀವು ಹಳ್ಳಿಲಿ ವ್ಯವಸಾಯ ಮಾಡ್ತಿರೋ ಕಾರಣ ಯಾಕೆ? ಡಿಗ್ರಿ ತಗೊಂಡು ಮಾತ್ರಕ್ಕೆ ನಮ್ ಹಳ್ಳಿ ಬಿಟ್ಟು ಪಟ್ಟಣ ಸೇರ್ಬೇಕು ಅಂತಾನ? ನಮ್ ಹಳ್ಳಿ ರೈತರು ಪಟ್ಟಣದ ವ್ಯಾಮೋಹಕ್ಕೆ ಬಲಿಯಾಗಿ ಭೂಮಿ ತಾಯಿ ಸೇವೆಯನ್ನು ಮಾಡದೇ ಇರೋದ್ರಿಂದಾನೆ ಇವತ್ತು ಅನ್ನದ ಸಮಸ್ಯೆನ ನಮ್ಮ ದೇಶ ಎದುರಿಸ್ತಾ ಇರೋದು. ನಾವು ತಪ್ಪನ್ನು ಮಾಡಬಾರ್ದು ಅಂತ ನಮ್ಮ ತಂದೆ ಜೊತೆಯಾಗಿ ನಿಂತು ವ್ಯವಸಾಯಕ್ಕೆ ಹೆಗಲು ಕೊಡ್ತಾ ಇದ್ದೀವಿ. ನಾವು ಬಿಟ್ಟು ದುಡಿತಾ ಇದೀವಿ ಅನ್ಕೋಬೇಡಿ, ನಮ್ ತಂದೆ ನಮ್ಮ ಶ್ರಮಕ್ಕೆ ತಕ್ಕ ಸಂಬಳ ಕೊಡ್ತಾರೆ. ಸಂಬಳನ? ಹೌದು, ಬೆಳೆದ ಮಕ್ಕಳು ಖರ್ಚು ಮಾಡೋದಿರುತ್ತೆ. ಎಲ್ಲದಕ್ಕೂ ಎಳೆ ಮಕ್ಕಳಾಗಿ ಅಪ್ಪ ಅಮ್ಮ ದುಡ್ಡು ಕೇಳಕ್ಕಾಗತ್ತೆ. ಅದಕ್ಕೋಸ್ಕರವಾಗಿ ಸಂಬಳ ಅಂತ ಇಷ್ಟು ಕೊಟ್ಬಿಡ್ತೀನಿ. ಆಗ ನಿರ್ದಾಕ್ಷಿಣ್ಯವಾಗಿ ನಾನು ಕೆಲಸ ತಗೋಬಹುದು ನೋಡಿ. ನಿಜವಾಗ್ಲೂ ನಿಮ್ ತತ್ವ ತುಂಬಾ ಚೆನ್ನಾಗಿದೆ ಸರ್. ನೀವೆಲ್ಲ ಒಟ್ಟಿಗೆ ನಿಂತ್ಕೊಂಡ್ಬಿಟ್ರೆ ನಾನು ಫೋಟೋಗ್ರಾಫ್ ತಗೊಂಡ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ತುಂಬಿ ಸಂಸಾರದಲ್ಲಿ ಮುಖ್ಯವಾದವ್ರನ್ನ ಬಿಟ್ಟು ಫೋಟೋ ತೆಗೆಸ್ಕೊಳಕಾಗತ್ತೆ? ಮುಖ್ಯವಾದವರ ಯಾರು? ನನ್ನ ಹೆಂಡತಿ ಸ್ವಾಮಿ, ಅವಳು ನನ್ನ ಮಗಳು ಸೇರೇನೆ ನಮ್ಮ ಕುಟುಂಬ. ಹಾಗಾದ್ರೆ ಬನ್ನಿ, ನಿಮ್ ಮನೆಗೆ ಹೋಗೋಣ. ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ಇದೇ ನಮ್ಮ ಮನೆ. ಹಾ ನೋಡಿ, ಟೆಲಿಫೋನ್ ಇಲ್ದೇನೆ ನನ್ನ ಮಾತು ಕೇಳಿಸ್ಕೊಂಡು ಬರ್ತಾ ಇದ್ದಾಳೆ ನನ್ನ ಆಕೆ. ನನ್ನ ಹೆಂಡತಿ ಗೌರಿ. ನಮಸ್ಕಾರ. ನಮಸ್ಕಾರ. ಇವಳು ನನ್ನ ಮಗಳು ಉಮಾ, ಫಸ್ಟ್ ಇಯರ್ ಬಿ ಎಸ್ ಸಿ. ನಮಸ್ಕಾರ. ಬನ್ನಿ ಊಟ ಮಾಡೋಣ. ಆಗ್ತಿರ್ಬೋದಲ್ಲ, ಅವಳು ಯಾವಾಗ್ಯೂ ಹಾಗೇನೆ. ಅಣ್ಣಂದ್ರ ಕೈಯಲ್ಲಿ ಮೊದಲೇ ತುತ್ತು ತಿಂದ ಮೇಲೆ ತಾನು ಊಟ ಮಾಡೋದು. ಅಣ್ಣಂದ್ರು ಹಾಗೆ, ಮೊದಲನೇ ತುತ್ತ ಅವಳು ತಿನ್ಸಿದ ಮೇಲೇನೆ ತಾ ಊಟ ಮಾಡೋದು. ಬೆಳಿಗ್ಗೆ ನಾ ಈ ಹಳ್ಳಿಗೆ ಬಂದಾಗ ಊರಿನ ಜನ ಹೇಳಿದ್ರು ನೀವ್ ಈ ಹಳ್ಳಿಲಿ ಇರೋದೇ ಅವ್ರಿಗೊಂದು ಹೆಮ್ಮೆ ಅಂತ. ಆದ್ರೆ ನಾನೀಗ ಹೇಳ್ತೀನಿ, ನಿಮ್ ಬಗ್ಗೆ ಒಂದು ಆರ್ಟಿಕಲ್ ಬರೆದು ನಮ್ ಪತ್ರಿಕೆಯಲ್ಲಿ ಹಾಕೋದೇ ನಮಗೊಂದು ಹೆಮ್ಮೆ. ತಗೊಳ್ಳಿ ತಿಂಗಳ ಸಂಬಳ. ಇದು ನನ್ ಸಂಬಳ. ಇದು ನಂದು. ಯಾಕೋ ರವಿ, 50 ರೂಪಾಯಿ ಕಮ್ಮಿ ತಂದ್ಕೊಟ್ಟಿದೀಯ? 50 ರೂಪಾಯಿ ಖರ್ಚು ಮಾಡ್ಬಿಟ್ಟೆ. ಯಾಕೆ ಖರ್ಚು ಮಾಡ್ದೆ? ಅದು ನಾನ್ ಪಾಸ್ ಆಗಿದ್ದಕ್ಕೆ ಫ್ರೆಂಡ್ಸ್ ಎಲ್ಲ ತಿಂಡಿ ಕೊಡಿಸೋದ್ ಕೇಳಿದ್ರು, ಅದಕ್ಕೆ ಹೋಟ್ಲಿಗೆ ಕರ್ಕೊಂಡೋಗಿದ್ದೆ. ನಿಮ್ ಸ್ನೇಹಿತರಿಗೆಲ್ಲ ನಿನ್ ಸ್ವಂತ ಹಣದಲ್ಲಿ ತಿಂಡಿ ಕೊಡಿಸ್ಬೇಕು, ಅದನ್ ಬಿಟ್ಟು ಮನೆ ಕೊಡೋದ್ರಲ್ಲಿ ಕಡಿಮೆ ಮಾಡಿದ್ರೆ ನಾನ್ ಸಂಸಾರ ಹೇಗೆ ತೋಗ್ಸೋದು? ರವಿ, ನಮ್ಮ ಗೃಹ ಮಂತ್ರಿಗಳು ತುಂಬಾ ಸ್ಟ್ರಿಕ್ಟ್, ಒಂದು ಪೈಸಾ ಹೆಚ್ಚು ಕಡಿಮೆ ಆದ್ರೂ ಸುಮ್ನೆ ಬಿಡೋದಿಲ್ಲ. ನಾನ್ ಬಿಡ್ತೀನೋ? ನನ್ ಮೇಲ್ನವ್ರು ಬಿಡ್ಬೇಕಲ್ಲ. ಅದು ಸರಿನೆ, ನಮ್ಮ ಮುಖ್ಯಮಂತ್ರಿಗಳು ಇವ್ರಿಗಿಂತ ಸ್ಟ್ರಿಕ್ಟ್. ಅಮ್ಮ, ಈ ಸಲ ಅಡ್ಜಸ್ಟ್ ಮಾಡ್ಕೊ, ಬರೋ ತಿಂಗಳು ರವಿ 50 ರೂಪಾಯಿ ಅಡ್ಜಸ್ಟ್ ಮಾಡ್ಬಿಡ್ತಾನೆ. ಏನೋಪ್ಪ, ಏನ್ ಮಾಡ್ತಿರೋ ಮಾಡಿ. ಅಮ್ಮ ಹಾಲ್ಗೆ ದೊಡ್ಡ ಕುರ್ಚಿ ಬರ್ತಾ ಇದೆಯಲ್ಲೋ, ಯಾರಿಗೇನು ಗ್ರಹಚಾರಕ್ಕಾಗಿದೆಯೋ, ಯಾರೋ ಏನೋ ತಪ್ಪು ಮಾಡಿರ್ಬೇಕು. ಅಣ್ಣ, ಅಮ್ಮ ಏನಾದರೂ ನನ್ನ ರವಿ 50 ರೂಪಾಯಿ ಕಡಿಮೆ ಕೊಟ್ಟಿದ್ದೆ ಹೇಳ್ಬಿಟ್ಲಾ? ಛೇ, ಇಂಥ ಚಿಕ್ಕ ವಿಷಯಕ್ಕೆಲ್ಲ ಈ ದೊಡ್ಡ ಕುರ್ಚಿ ಯಾಕೆ ಬರುತ್ತೆ ಅಣ್ಣ? ಬೇರೆ ಏನೋ ಇರಬೇಕು, ವಿಷಯ ಏನೂ ತಲೆ ಗೊತ್ತಾಗ್ಲಿಲ್ವಲ್ಲ ಅಪ್ಪ. ಒಡೆದು ಹೋದ ಮುತ್ತು ಎರಡೂ ಒಂದೇ, ಏನ್ ಮಾಡಿದ್ರು ಮತ್ತೆ ಅವು ಕೈ ಸಿಕ್ಕಲ್ಲ. ಅದಕ್ಕೆ ಮಾಡೋ ಕೆಲಸನ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡ್ಬೇಕು.
ಏನ್ ತಪ್ಪಾಗಿದೆ? ದೊಡ್ಡವ್ರು ಮಾತಾಡುವಾಗ ಮಧ್ಯದಲ್ಲಿ ಭಯ ಹಾಕೋ ತಪ್ಪು. ನೀವೀಗ ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯ ಹೇಳೋದು ಒಳ್ಳೇದು. ಹೇಳ್ತೀನಯ್ಯ, ಇಂಗ್ಲಿಷ್ ನಲ್ಲಿ 180 ನಂಬರ್ ತಗೊಂಡಿರೋ ಉಮಾ ಕೆಮಿಸ್ಟ್ರಿಲಿ ಕೇವಲ 40 ನಂಬರ್ ತಗೊಂಡಿದ್ದಾಳೆ. ಇಂಗ್ಲಿಷ್ ಪಾಠ ನಾನೇ ಹೇಳ್ಕೊಟ್ಟಿದ್ದು. ವಿಲಿಯಂ ಶೇಕ್ಸ್ಪಿಯರ್ ನೀನು ಇಂಗ್ಲಿಷ್ ಅವ್ರ ಪಾನ್ ಕಾರ್ಡ್ ಕುಡಿಸ್ಬಿಟ್ಟೆ. ಉಮಾ, ಮನೇಲಿ ಕೆಮಿಸ್ಟ್ರಿ ಹೇಳ್ಕೊಟ್ಟವ್ರು ಯಾರು? ನಾನೇಪ್ಪ. ಏನಮ್ಮ, ರಾಜ ಚೆನ್ನಾಗಿ ಪಾಠ ಹೇಳ್ಕೊಡ್ತಾನಲ್ಲಮ್ಮ. ಏನ್ರಿ ನೀವು ಹುಲಿ ಹುಣ್ಣು ಬ್ರಹ್ಮ ರಾಕ್ಷಸ ಅಂತ ಸಣ್ಣ ವಿಷಯನ ದೊಡ್ಡದು ಮಾಡ್ತಾ ಇದ್ದೀರಲ್ಲ. ನಾನು ಹಾಲಿ ಕುರ್ಚಿ ಬಂದಿದ್ ನೋಡಿ ಇನ್ನೇನೋ ದೊಡ್ಡ ತನಿಖೆ ನಡೆಸ್ತೀರಿ ಅನ್ಕೊಂಡೆ. ಅಲ್ರಿ, ಕೆಮಿಸ್ಟ್ರಿ ಪರೀಕ್ಷೆ ದಿನ ಉಮಂಗೆ ಮಲೇರಿಯಾ ಬಂದಿತ್ತಲ್ವೇನ್ರಿ? ಹೌದೌದು, ಮರ್ತು ಬಿಟ್ಟಿದ್ದೆ. ಉಮಾ, ದೊಡ್ಡ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೋಬೇಕು. ಸತ್ಯ, ನಮ್ ಪುಣ್ಯ, ಪರೀಕ್ಷೆ ಟೈಮ್ನಲ್ಲಿ ಯಾಕೆ ಬಂದೆ ಅಂತ ಮಲೇರಿಯಾನ ಕರೆದು ಬೈಲಿಲ್ಲ ನಮ್ಮಪ್ಪ. ಏಯ್, ನಿಮ್ಮ ಅಪ್ಪನ ಅಷ್ಟೆಲ್ಲ ಕೆಟ್ಟಿಲ್ಲ ಕಣ್ರೋ. ಅಲ್ರಿ, ಕಮ್ಮಿ ನಂಬರ್ ತಗೊಂಡ್ರೆ ಅವಳನ್ನು ಕರಿಬೇಕು, ವಿಚಾರಿಸ್ಬೇಕು. ಅದನ್ ಬಿಟ್ಟು ಹಳ್ಳಿ ನ್ಯಾಯ ತೀರ್ಮಾನ ಮಾಡೋ ಹಾಗೆ ಮನೆಯವರನ್ನೆಲ್ಲ ಕರೆದು ಯಾಕೆ ಪ್ರಶ್ನೆ ಮಾಡ್ಬೇಕಾಗಿತ್ತು? ನೋಡು, ಅವಳು ಸರಿಯಾಗಿ ಓದ್ದೆ ಕಡಿಮೆ ನಂಬರ್ ತಗೊಂಡಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೋಸ್ಕರವಾಗಿ ಎಲ್ಲಾ ಗಂಡು ಮಕ್ಕಳು ಬರೇಳಿ ಯಾಕೆ ಅವಳಿಗೆ ಸರಿಯಾಗಿ ಪಾಠ ಹೇಳ್ಕೊಡ್ಲಿಲ್ಲ ಅಂತ ಕೇಳೋ ಪ್ರಯತ್ನ ಪಟ್ಟೆ. ಎಮ್ಮೆ ಜ್ವರ ಬಂದ್ರೆ ಎತ್ತಗ್ ಬರೆ ಹಾಕದ್ರಂತೆ. ಚೆನ್ನಾಗಿದೆ ನಿಮ್ ನ್ಯಾಯ. ಇದು ನ್ಯಾಯದ ಪ್ರಶ್ನೆ ಅಲ್ಲ ಗೌರಿ, ಹೆಣ್ಮಕ್ಳನ್ನ ನೇರವಾಗಿ ಅನ್ನೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಕಣೆ. ಹಾಗಾದ್ರೆ ನಿಮ್ ದೃಷ್ಟಿಯಲ್ಲಿ ನಾನು ಹೆಣ್ಣೆ ಅಲ್ಲ? ಮನೆ ತುಂಬಾ ಮಕ್ಳು ಇರ್ಬೇಕಾದ್ರೆ ನಾನು ಅಲ್ಲ ಅಂತ ಹೇಳೋದು ಸರಿಯೇ? ಸಾಧುವೆ, ಸಮಂಜಸುವೆ, ಸಮರ್ಥನೀಯವೇ? ಅದಲ್ರಿ ನಾನು ಹೇಳಿದ್ದು, ನನ್ನನ್ ಬೇಕು ಅಂದ್ರೆ ಇಷ್ಟು ದಪ್ಪ ಗಂಟ್ಲು ಮಾಡಿ ಕೂಡ್ತಿರಲ್ಲ, ಉಮನ್ ಅನ್ನೋಕೆ ಯಾಕೆ ಹೆದರ್ತೀರಾ? ಹೆದರಿಕೆ ಅಲ್ವೇ ಪೆದ್ದೆ. ಉಮಾ, ನಾಳೆ ಮದುವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗೋ ಹುಡುಗಿ, ಸುಮ್ಮನೆ ಯಾಕೆ ಅವಳು ಮನಸ್ಸು ನೋಯಿಸ್ಬೇಕು ಅಂತ? ನೀನಾಯ್ತು ಅಂತಂದ್ರೆ ನನ್ನ ಸೌಭಾಗ್ಯವತಿ, ಕೋಪ ಬಂದಾಗ ಗದರಿಸ್ಬೋದು, ಪ್ರೀತಿ ಬಂದಾಗ. ಅಕಾಲ ಮುಚ್ಚರಣ ಸರ್ವವ್ಯಾಧಿ ನಿವಾರಣ ಸಮಸ್ತ ದುರುತೋಪಚರಣ ಶ್ರೀಕಂಠ ಪಾದೋದಕಂ ಪಾವನಂ ಶುಭಂ. ಅಪ್ಪ, ನೀವು ಪೂಜೆ ಮಾಡ್ಬೇಕಾದ್ರೆ ದೇವಸ್ಥಾನದ ಅರ್ಚಕರು ಬಂದಿದ್ರು. ರಾಮನವಮಿ ವಿಚಾರ ಮಾತಾಡಕ್ಕೆ ಅಂತ ಕಾಣಿಸುತ್ತೆ. ರಾಜಾ, ಅಪ್ಪ ಪಟೇಲ್ರ ಮನೆಗೆ ಹೋಗ್ಬಪ್ಪ, ರಾಮನವಮಿಗೆ ಅವ್ರು ಹಣ ಕೊಡ್ತಾರಲ್ಲ ತಿಳ್ಕೊಂಬ. ಮೂರ್ನಾಲ್ಕು ಸತಿ ಆಳಗನ್ ಕಳಿಸ್ತೆ, ಏನು ಪ್ರಯೋಜನ ಆಗ್ಲಿಲ್ಲ. ಪಟೇಲ್ರಿ ಏನು ಹೇಳಿ ಬಸುಬ್ರ, ಪ್ರತಿ ವರ್ಷ ರಾಮನವಮಿ ನಡೆಯೋದು ಗೊತ್ತಿಲ್ವೇನು? ನ್ಯಾಯವಾಗಿ ಅವರೇ ಮುಂದೆ ನಿಂತ್ಕೊಂಡು ಎಲ್ಲರ ಮನೆಯಿಂದ ಕಲೆಕ್ಟ್ ಮಾಡ್ಬೇಕು. ದೇವರ ಕೆಲಸ, ಯಾರು ಮಾಡಿದ್ರು ಆಯ್ತಪ್ಪ. ರಾಜಾ, ಆಗ್ಲಪ್ಪ. ಏ ಬಾಳೆಹಣ್ಣು, ಮನೇಲಿ ಯಾರು ಇಲ್ವಾ? ಯಾಕೆ ನಾನು ಕಾಣಿಸ್ತಾ ಇಲ್ವಾ? ನೀನ್ ಕಾಣಿಸ್ತಾ ಇದೀಯಪ್ಪ. ದೊಡ್ಡವ್ರು ಯಾರು ಇಲ್ವಾ ಅಂತ ಕೇಳಿದೆ. ನನಗಿಂತ ದೊಡ್ಡದಾಗಿರೋರು ಯಾರು ಇಲ್ಲ ಮನೇಲಿ. ನಾನ್ ಕೇಳಿದ್ದು ದೇಹದಲ್ಲಲ್ಲ, ವಯಸ್ಸಿನಲ್ಲಿ. ವಯಸ್ಸಿನಲ್ಲ? ಸರಿ ಬನ್ನಿ. ಒಳಗಡೆ ಏನೋ ಶಬ್ದ, ಏನೋ ಬಿತ್ತು ಅಂತ ಕಾಣಿಸುತ್ತೆ. ಅದು ಅಡ್ಗೆ ಮನೇಲಿ ಭೂಕಂಪ ಆಗ್ತಿದೆ. ನಮ್ಮ ಅಕ್ಕ ಪ್ರೇಮ ಪಟ್ಟಣದಲ್ಲಿ ಓದ್ತಿದ್ದೋಳು, ನಿನ್ನೆ ತಾನೇ ಬಂದಿಯಾಳೆ. ಈ ಹೆಂಗಸರು ಎರಡು ಅಕ್ಷರ ಕಲ್ತ್ಬಿಟ್ರೆ ಅಷ್ಟೇ ತಾನೇ, ಅವ್ರ ತಲೆನೇನು ಇಲ್ಲಲ್ಲ. ಒಂದ್ ನಿಮಿಷ ಇರಿ, ಅವಳನ್ನೇ ಕರಿತೀನಿ. ಅಕ್ಕ, ಅಕ್ಕ, ಯಾರೋ ಬಂದಿಯಾರೆ. ಬಂದ ಅವನು? ಅಯ್ಯೋ, ಏನಯ್ಯ ನಿನ್ಗೆ ಎಷ್ಟು ಸಲ ಹೇಳಿ ಕಳ್ಸೋದು? ಈ ಊರಿಗೆಲ್ಲ ದೊಡ್ಡ ಮನುಷ್ಯ ನೀನೊಬ್ನೇ ತಿಳ್ಕೊಂಡಿದ್ಯಾ? ನೀವೇನ್ ಹೇಳ್ತಾ ಇದ್ದೀರಾ? ನೀನ್ ಕಳ್ಸಿದ ಗ್ಯಾಸ್ ಸಿಲಿಂಡರ್ ಸರಿಯಾಗಿಲ್ಲ, ನಾಲ್ಕು ಎಸ್ಸಲ್ಲಿ ಹೇಳಿ ಕಳ್ಸಿದೀನಿ ರಿಪೇರಿ ಆಗ್ಬೇಕು ಅಂತ, ಈಗ ಸತಾಯಿಸೋದು? ನೀವ್ ಹೇಳ್ತಿರೋ ಗ್ಯಾಸ್ಗೂ ನನ್ಗೆ ನಂಗೆ ಮಾತಾಡೋರು ಬೇಕಾಗಿಲ್ಲ, ಕೆಲಸ ಮಾಡೋರು ಬೇಕು. ಬಾ ಅವಳಿಗೆ. ಬೆಳಿಗ್ಗೆಯಿಂದ ಅಜ್ಜು ಕನೆಕ್ಟ್ ಮಾಡ್ತಾನೆ ಇದ್ದೀನಿ, ಏನ್ ಮಾಡಿದ್ರೆ ಸ್ಟೌ ಉರಿತಾನೆ ಇಲ್ಲ. ಕಾಸ್ ಮಾತ್ರ ಕರೆಕ್ಟ್ ಆಗಿ ತಗೋತೀರ, ಕೆಲಸ ಮಾಡಿ ಅಂದ್ರೆ ಪೋಸ್ ಕೊಡ್ತೀರಾ? ಯಾರ್ಯಾರು ಯಾವ
ಕೆಲಸ ಮಾಡ್ಬೇಕು, ಅವ್ರವ್ರು ಮಾಡಿದ್ರೇನೆ ಅದ್ ಸರಿ ಹೋಗೋದು. ಇರು ಬಂದೆ. ಇವ್ ಇದೇ ತರ ಮಂಕ್ ಮಂಕ ನಿಂತ್ಕೊಂಡಿದ್ರೆ ನಿಮ್ ಕೈಯಲ್ಲಿ ಸೀರೆನು ಹಾಕ್ಸ್ಬಿಡ್ತಾಳೆ ನಮ್ಮ ಅಕ್ಕ. ಇನ್ಮೇಲೆ ಹೇಳಿ ಕಳಿಸಿ ತಕ್ಷಣ ಬರ್ಬೇಕು, ತಗೋ ರಿಪೇರಿ ಚಾರ್ಜ್ ನ. ಅಮ್ಮ ಯಾರು? ನಾನಮ್ಮ ಗ್ಯಾಸು, ಅದೇನೋ ಸ್ಟೌ ರಿಪೇರಿ ಅಂತ ಹೇಳಿದ್ರಲ್ಲ. ನೀವ್ಯಾರು? ನಾನು ಸುಬ್ರಹ್ಮಣ್ಯ ಶಾಸ್ತ್ರಿ ಅವ್ರ ಮಗ, ನಿಮ್ ತಂದೆ ನೋಡೋಣ ಅಂತ ಬಂದೆ. ಅದನ್ನ ನನ್ನ ಹತ್ರ ಹೇಳಿಲ್ಲ. ಹೇಳೋಕ್ ನೀವೆಲ್ಲ ಅವಕಾಶ ಮಾಡ್ಕೊಟ್ರಿ. ಐ ಆಮ್ ವೆರಿ ಸಾರಿ, ಅನ್ಯಾಯ ನಿಮ್ ಕೈ ರಿಪೇರಿ ಮಾಡಿಸ್ಬಿಟ್ಟೆ. ಇಟ್ಸ್ ಆಲ್ ರೈಟ್, ಆಫ್ಟರ್ ಆಲ್ ಇಟ್ಸ್ ಎ ಮೈನರ್ ಸರ್ವಿಸ್. ಇಂಗ್ಲಿಷ್ ಯಾಕೆ? ಆ ಭಾಷೆ ಬರೀ ವಿಕ್ಟೋರಿಯಾ ಮಹಾರಾಣಿ ಆಸ್ತಿನ? ಅವರು ಓದಿದ್ದಾರೆ ಕೆ ಎಸ್ ರಾಜಾ, ಬಿ ಎಸ್ ಎಜಿ. ಓಹೋ, ಏನ್ ರಾಜಾ, ಯಾವಾಗ ಬಂದೆ? ಬಂದು ಸ್ವಲ್ಪ ಹೊತ್ತಾಯ್ತು ಪಟೇಲ್ರೆ. ನಮ್ ತಂದೆ ರಾಮನವಮಿ ವಿಷಯನ ನಿಮ್ ಹತ್ರ ಮಾತಾಡ್ಬಿಡ್ಬ ಅಂತ ಹೇಳಿದ್ರು. ನೋಡ್ ರಾಜಾ, ನಂಗೆ ಈ ದೇವಸ್ಥಾನ ದೇವರು ಉತ್ಸವ ಅಂದ್ರೆ ಹಿಡಿಸೋದಿಲ್ಲ ಅಂತ ಅವತ್ತೇ ನಿಮ್ ತಂದೆಯವ್ರ ಹತ್ರ ಹೇಳಿದೀನಿ. ನಮ್ ಬೇಡಿಕೆ ನಡೀದೇ ಇದ್ಮೇಲೆ ಆ ದೇವ್ರು ನಮ್ಗೆ ಯಾಕೆ ಅಂತ. ಪಟೇಲ್ರೆ, ಎಂಟಾಣಿ ತೆಂಗಿನಕಾಯಿ ಚಚ್ಚಿ ಎದುರಿಗಿರೋ ಬಂಡೆ ಹೊಡೆದು ಜಲ್ಲಿಕಲ್ಲಾಗ್ಲಿ ಅಂತ ಬೇಡ್ಕೊಂಡ್ರೆ ದೇವ್ರ ಆ ಕೆಲಸ ಮಾಡೋಕ್ಕಾಗತ್ತ? ಹಾಗೊಂದ್ ವೇಳೆ ದೇವ್ರ ಆ ಕೆಲಸ ಮಾಡ್ಬಿಟ್ರೆ ಅದನ್ನೇ ನಂಬ್ಕೊಂಡಿರೋ ಹತ್ತಾರು ಜನರ ಗತಿ ಏನು? ಇಂಥ ಬೇಡಿಕೆ ಎಲ್ಲ ಕೇಳ್ಕೊಳ್ಳೋಷ್ಟು ಮುಟ್ಟಾಳ ಅಲ್ಲ ನಾನು. ನಾನು ಹಾಗೆ ಹೇಳಿಲ್ಲ ಪಟೇಲ್ರೆ, ಸುಮ್ಮನೆ ಉದಾಹರಣೆ ಕೊಟ್ಟೆ ಅಷ್ಟೇ. ಸರಿ, ನಮ್ ತಂದೆಯವ್ರಿಗೆ ಏನ್ ಹೇಳಿ? ಅವರೇ ಹೇಳ್ತಿರ್ತಾರಲ್ಲ ಪರಮಾತ್ಮನ ಪ್ರೇರಣೆ ಅಂತ. ಆ ಪರಮಾತ್ಮ ನನ್ಗಿನ್ನೂ ರಾಮನವಮಿಗೆ ದುಡ್ಡು ಕೊಡೋದಕ್ಕೆ ಪ್ರೇರಣೆ ಮಾಡಿಲ್ಲ, ಮಾಡ್ದಾಗ ಕೊಡ್ತೀನಿ. ನಾನು ಬರ್ತೀನಿ ಪಟೇಲ್ರೆ. ರಾಜಣ್ಣ. ಓ, ಏನ್ ವೆಂಕಮ್ಮನವ್ರೆ, ಈ ಸಲ ಹುಣಸೆ ಹಣ್ಣು ಕೊಡ್ಲೇ ಇಲ್ವಲ್ಲ? ಅದು ದೊಡ್ಡ ಮರದಿಂದ ಇನ್ನು ಕಾಯಿ ಕಿಚ್ಚಿಲ್ಲ. ಏನೋಪ್ಪ, ಪ್ರತಿ ವರ್ಷ ಕೊಡ್ತಾ ಇದ್ರಲ್ಲ ಅದಕ್ಕೆ ಕೇಳ್ದೆ. ಈಗ್ಲೇ ಬೇಕಾದ್ರೆ ಮನೆ ಹತ್ರ ಬನ್ನಿ, ಇರೋದ್ರಲ್ಲೇ ಸ್ವಲ್ಪ ಕೊಡ್ತೀನಿ ಬನ್ನಿ. ಹಳ್ಳಿಗೆ ಶ್ರೀಮಂತ ಅನ್ನಿಸ್ಕೊಂಡು ಊರ್ನಲ್ಲಿ ನಡೆಯೋ ರಾಮನವಮಿ ಹಬ್ಬಕ್ಕೆ ಒಂದು ಕಾಸು ಬಿಚ್ಚೋದಿಲ್ಲ ಅಂತಿಯಲ್ಲ. ನನಗಿಷ್ಟ ಇಲ್ಲ. ನಿನಗಿಷ್ಟ ಇದೆಯೋ ಇಲ್ವೋ, ಹತ್ತು ಜನ ಸೇರ್ಕೊಂಡು ಮಾಡೋ ಒಳ್ಳೆ ಕಾರ್ಯಕ್ಕೆ ಸಹಾಯ ಮಾಡೋದಿಲ್ಲ ಅಂದ್ರೆ ಜನ ಛೀ ಅನ್ನೋದಿಲ್ಲ. ಯಾವನೇನ್ ಅನ್ಕೊಂಡ್ರೆ ನನ್ಗೇನು? ನಿನಗೇನು ಇಲ್ದೇ ಇರಬಹುದು, ನಾನು ನಿನ್ ಮಗಳು, ನಾಳೆ ಊರ್ನಲ್ಲಿ ನನ್ನ ತಲೆ ಎತ್ಕೊಂಡು ಬಾಳೋದ್ ಬೇಡ. ನೀನ್ ಬಾಳೋದಕ್ಕೂ ರಾಮನವಮಿಗೂ ಏನ್ ಸಂಬಂಧ? ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಜನ ಬೆರಳು ಮಾಡಿ ತೋರಿಸಿ ಇವಳೆ ಆ ಜಿಪ್ಪನ ಪಟೇಲಿನ ಮಗಳು ಅಂತ ಹೇಳಿದ್ರೆ ನನ್ನ ಮಾನ ತಾನೇ ಹೋಗೋದು. ಹತ್ತು ಜನರ ಜೊತೆ ಬಾಳ್ಬೇಕಾಗಿರೋ ನಾವು ಹತ್ತು ಜನ ಒಪ್ಪುವಾಗ ನಡ್ಕೋಬೇಕಪ್ಪ. ಪೆಟ್ಟಿಗೆಲ್ ದುಡ್ಡಿದೆ, ತಗೊಂಡೋಗ ಒಂದ್ 500 ರೂಪಾಯಿ ಕೊಡು. ನೂರಾರು ಜನಕ್ಕೆ ಅನ್ನ ಹಾಕ್ತಾರೆ, 1000 ರೂಪಾಯಿ ಕೊಡು. ನಿನ್ ಗಂಟೇನ್ ಕರ್ಗೋಗಲ್ಲ. ನನ್ ತಲೆ ತಿನ್ಬೇಡ, ಅದೆಷ್ಟು ತಗೊಂಡೋಗ ಕೊಡ್ತೀವೋ ಕೊಡೋದು. ನನ್ ಸರ್ವನಾಶ ಮಾಡಕ್ಕೆ ನೀನ್ ಒಬ್ಬಳು ಸಾಕು. ನಾನು ಒಬ್ಬ ಇದ್ದೀನಲ್ಲ ಅಪ್ಪ. ಇದೀಯಪ್ಪ, ಇದೀಯ. ಏನಪ್ಪ, ಶಾಸ್ತ್ರಿಗಳ ಮಗ ಇದ್ದಾರ? ಅಂದ್ರೆ ದೊಡ್ಡವರ ಮದ್ದಿದ್ದವರ ಚಿಕ್ಕವರ? ರಾಜಾ ಅನ್ನವರು. ಹಂಗಂದ್ರೆ ದೊಡ್ಡವರು ಅವ್ರೆ, ಬನ್ನಿ. ರಾಜಣ್ಣ, ನಿಮ್ಮನ್ನು ಹುಡುಕೊಂಡ್ ಬಂದವ್ರೆ. ಹೆಂಗಸ್ತಾನೆ? ಹ್ಞೂ, ಆ ಬುಟ್ಟಿಲಿ ಹುಣಸೆ ಹಣ್ಣು ತುಂಬಿಟ್ಟಿದ್ದೀನಿ, ಅದನ್ನ ಅವಳು ಕೊಡು. ಬರೋ ವಾರ ಇನ್ನೊಂದ್ಸಲ ಕೊಡ್ತೀನಿ ಅಂತ ಹೇಳು. ಏನಿದು ಹುಣಸೆ ಹಣ್ಣು? ಕಾಣ್ತಾ ಇತ್ತಲ್ಲ, ಸದ್ಯಕ್ಕಿದ್ರೆ ಮಡ್ಕೋಬೇಕಂತೆ, ಮುಂದಿನ ವಾರ ತಿರ್ಗಾ ಕೊಡ್ತಾರ. ಯಾರು? ನಾನು ಪ್ರೇಮ. ಓ, ನಮ್ ಪಟೇಲ್ರ ಮಗಳು. ಪಟ್ಟಣಕ್ಕೆ ಹೋಗಿ ಬಂದ್ಮೇಲೆ ನಿನ್ ಗುರ್ತೇ ಸಿಗ್ತಿಲ್ವಲ್ಲಮ್ಮ. ನಂಗೂ ಅಷ್ಟೇ, 7-8 ವರ್ಷ ದೂರ ಇದ್ಬಿಟ್ಟು ಈಗ ಈ ಹಳ್ಳಿನ ಹೊಸ್ತ ಕಾಣಿಸ್ತಾ ಇದೆ. ರಂಗ, ಹುಣಸೆ ಹಣ್ಣು ಯಾಕೆ ತಂದ್ಕೊಟ್ಟೆ ಇವಳಿಗೆ? ರಾಜಣ್ಣನ ಕೊಡು ಅಂತ ಹೇಳಿದ್ರು. ನೀವ ಬಂದಿರೋದು? ನಾನ್ ವೆಂಕಮ್ಮನವರು ಅಂತ ತಿಳ್ಕೊಂಡೆ. ಸಾರಿ. ಪರವಾಗಿಲ್ಲ, ಗ್ಯಾಸ್ ರಿಪೇರಿಗಿಂತ ಇದು ವಾಸಿ. ಗ್ಯಾಸ್? ಯಾವ ಗ್ಯಾಸು? ಗ್ಯಾಸು ಗ್ಯಾಸ್ ವಿಷಯ ಇಲ್ಲಪ್ಪ, ಅವ್ರು ಯಾಕೆ ಬಂದಿದ್ದಾರೆ ಅಂತ ಕೇಳಿ. ರಾಮನವಮಿಗೆ 1000 ರೂಪಾಯಿ. ಏನಮ್ಮ 1000 ರೂಪಾಯಿ ಕೊಡುವಂತ ದೇವ್ರು ನಿನಗ್ ಪ್ರೇರಣೆ ಮಾಡಿದ್ನೋ ಇಲ್ಲ ನಿಮ್ಮಪ್ಪನೇ ಮಾಡಿದ್ನೋ? ಇಬ್ಬರಿಗೂ. ಬರ್ಲ. ಕೌಸಲ್ಯೆಯು ಕಂದ ಎಂದು ಕರೆದಾಗ ದಶರಥನು ಓ ನನ್ನ ಪ್ರಾಣವೇ ಬಾ ಎಂದಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತ ಬಂದ ಬಾಲರಾಮ. ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತ ಬಂದ ಬಾಲರಾಮ.
ಅರ್ಥ ಗೆಜ್ಜೆ ನಾದದಿಂದ ಮೋದ ತಂದ ರಾಮ ಯಾರ ಪುಣ್ಯವೋ ಯಾರ ಭಾಗ್ಯವೋ ಯಾರ ತಪಸ್ಸಿನ ಫಲದ ರೂಪವೋ ಜಯ ರಾಮ ಜಯ ರಾಮ ಶ್ರೀರಾಮ ಹೆಜ್ಜೆ ಮೇಲೆ ಹೆಜ್ಜೆ ನೀಟು ಇಟ್ಟು ಬಂದೆ ಬೆಳ್ಳಿ ಹೆಜ್ಜೆಯಿಂದ ನಿಖಲ್ ಕಲ್ಲಾದ ತಂದೆ ನನ್ನ ರಗಡೆ ಪ್ರೇಮ ಗೀತೆಗೆ ಜೊತೆಯಾದೆ ಹಿತವಾದೆ ಹೊಸ ಕಾಲ ಹೊಸ ಭಾವ ಹೊಸ ರೂಪ ಈ ತಂದೆ ಎಂಬುದು ನಿಮ್ಮಪ್ಪನಾಗ್ತಿಯೇ ಹೆಜ್ಜೆ ಮೇಲೆ ಹೆಜ್ಜೆ ನಾ ಇಟ್ಟು ಇಟ್ಟು ಬಂದೆ ಬೆಳ್ಳಿ ಹೆಜ್ಜೆಯಿಂದ ನಾ ಘರ್ ಘರ್ನಾದ ತಂದೆ ನಿನ್ನ ರಾಗದಲ್ಲಿ ಪ್ರೇಮ ಗೀತೆಗೆ ಜೊತೆಯಾದೆ ಸೀತೆಯಂತೆ ನಿನ್ನ ಈ ಅಂತವನ್ನು ನೋಡಿ ರಾಮನಂತೆಯೇ ಆಗಿ ಹೋದನು ರಾಮನಾದ ಮೇಲೆ ಆ ಶಿವನ ಬಿಲ್ಲನು ಇಲ್ಲಿ ಉರಿದು ಹಾಕದೆ ನಿನ್ನ ಸೇರಲು ದೂರ ಮಾಡುವ ಮಗೇತಕ್ಕೆ ರಾಮ ಸಣ್ಣ ಮಗೇತಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತ ಬಂದ ಬಾಲರಾಮ ಹಾಗೆ ಜನಾದದಿಂದ ಮೋದ ತಂದ ರಾಮ ಯಾರ ಪುಣ್ಯವೋ ಯಾರ ಭಾಗ್ಯವೋ ಯಾರ ತಪಸ್ಸಿನ ಫಲದ ರೂಪವೋ ಶ್ರೀರಾಮ ಏನಪ್ಪ ನನ್ನ ಕಾರ್ ಕೆಟ್ಟೋಗಿದೆ ಸ್ವಲ್ಪ ನೀರು ತಂದು ಹಾಕ್ತೀಯಾ ನಿಮ್ಮ ಶ್ರೀಮಂತಿಕೆ ಬುದ್ಧಿನ
ಒಂಟಿ ಹೆಣ್ಣನ್ನ ಪಶ್ಚಾತ್ತಾಪದಿಂದ ಬ್ಲಡಿ ವಿಲೇಜ್ ಬ್ರೂಟ್ ಹೂ ವಾಂಟ್ಸ್ ಫಾರ್ ಸಿಂಪತಿ ಡೋಂಟ್ ಲುಕ್ ಅಟ್ ದ ವಿಲೇಜರ್ಸ್ ಇನ್ ಎನ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ವಿ ಆರ್ ದ ಒನ್ ಹೂ ಗಿವ್ ಫುಡ್ ಟು ದ ಎಂಟೈರ್ ನೇಷನ್ ಇಫ್ ಐ ಹ್ಯಾಡ್ ನಾಟ್ ಶೋನ್ ಸಿಂಪತಿ ಯು ವುಡ್ ಹ್ಯಾವ್ ಸಫರ್ಡ್ ದ ಎಂಟೈರ್ ನೈಟ್ ಅಟ್ ದಿಸ್ ಪ್ಲೇಸ್ ಅಕ್ಕ ನಿನ್ ಫ್ರೆಂಡ್ ಬಂದಿದ್ದಾರೆ ಬಾರಮ್ಮ ಕವಿತಾ ಬಾ ಚೆನ್ನಾಗಿದ್ದೀರಾ ಅಂಕಲ್ ನನಗೆ ನಮ್ಮ ದಾಡಿ ರಾಗಿ ತಿನ್ನೋ ಶರೀರ ರೋಗದಿಂದ ಸದಾ ದೂರ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂಕಲ್ ಎಷ್ಟಾದ್ರೂ ನಮ್ಮ ಅಪ್ಪ ಅಲ್ವೇ ಅದಕ್ಕೆ ಹೌದು ತಿಮ್ಮಪ್ಪ ಪ್ರೇಮ ಬರೋವಾಗ ದಾರಿಲೇ ಒಬ್ಬನ ನೋಡ್ದೆ ಕಣೆ ತುಂಬಾ ಸ್ಮಾರ್ಟ್ ಆಗಿದ್ದಾನೆ ಆಗ್ಲೇ ಶುರು ಮಾಡ್ಬಿಟ್ಟಿಯ ನೀನ್ ತರ್ಲೇನ ತರ್ಲೇ ಅಲ್ವೇ ನಿಜನೇ ಹೇಳ್ತಾ ಇದ್ದೀನಿ ಮರಳಗಾಡ್ನಲ್ಲಿ ಓಯಸ್ಸಸ್ ಇದ್ದಾಗೆ ಈ ಹಳ್ಳಿಲೊಬ್ಬ ಹ್ಯಾಂಡ್ಸಮ್ ಪರ್ಸನ್ ಇಂಗ್ಲಿಷ್ ಬೇರೆ ಮಾತಾಡ್ತಾನೆ ಇಂಗ್ಲಿಷಾ ಹೌದೇ ನಿನಗೆ ಗೊತ್ತಾ ಅವನು ಗೊತ್ತಿಲ್ಲೇನು ನಮ್ಮೂರಿನಲ್ಲಿ ಶಾಸ್ತ್ರಿಗಳು ಅಂತ ಒಬ್ರಿದ್ದಾರೆ ಅವ್ರಿಗೆ ಮೂರ್ ಜನ ಗಂಡ್ಮಕ್ಳು ಅವರೇ ನಮ್ಮೂರ್ಗೆ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಡೆಕನ್ ಹೆರಾಲ್ಡ್ ಊರ್ ತುಂಬಾ ಇಂಗ್ಲಿಷ್ ಮಾತಾಡ್ಕೊಂಡು ಸುತ್ತಾ ಇರ್ತವೆ ಅವ್ರ ಪೈಕಿ ನೀನ್ ಯಾರನ್ನಾದ್ರೂ ಮೀಟ್ ಮಾಡಿರ್ಬೇಕು ರಿಯಲಿ ಹಿ ಇಸ್ ವೆರಿ ಸ್ಮಾರ್ಟ್ ನೋಡಿದ್ರೆ ಲವ್ ಮಾಡೋಣ ಅನ್ಸುತ್ತೆ ಸಾಕ್ ಸುಮ್ಮನಿರೆ ಅವನೊಬ್ಬ ಶುದ್ಧ ಟ್ಯೂಬ್ ಲೈಟ್ ಮೀಸೆ ಬಿಟ್ಟಿದ್ದಾನೆ ಹೊರತು ಊರ್ ಕಾಸಿನ ಜಾಣ್ತನ ಇಲ್ಲ ಪ್ರೇಮಾ ಅಂದ್ರೆ ಯಾರಮ್ಮ ಅಂತಾನೆ ನಿಜ ಏನೇ ನೀನ್ ಹೇಳ್ತಾ ಇರೋದು ಅದನ್ ಯಾಕೆ ಕೇಳ್ತೀಯ ನಾನು ಮಂಕದಿಂದೇನ ಪ್ರೀತಿಸಿ ಪ್ರೀತಿಸಿ ಒದ್ದ ಆಡ್ತಾ ಇದ್ದೀನಿ ಅಯ್ಯಯ್ಯೋ ನೀನು ಅವ್ನು ಪ್ರೀತಿಸ್ತಾ ಇದೀಯಾ ಪ್ರೇಮ ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್ ನನಗೆ ವಿಲ್ಲಿ ಆಗ್ಬೇಡ್ವೆ ವಿಲ್ಲಿನೂ ಅಲ್ಲ ಬಂಗಾಳ ಕೊಲ್ಲಿನೂ ಅಲ್ಲ ಸುಮ್ಮಿರೆ ಓಹೋ ಪತ್ರಕರ್ತ ವಿಶ್ವನಾಥ ಏನವರು ದಯಮಾಡಿಸ್ಬೇಕು ದಯಮಾಡಿಸ್ಬೇಕು ಬಾ ಆರೋಗ್ಯ ಸ್ವಾಮಿ ಆರೋಗ್ಯ ಏನು ಇನ್ನೊಂದ್ಸಲ ಸಂದರ್ಶನ ಮಾಡಕ್ ಬಂದ್ಬಿಟ್ರ ಇಲ್ಲ ಸ್ವಾಮಿ ಈ ಸಲ ಖಂಡಿತ ಸಂದರ್ಶನಕ್ಕೋಸ್ಕರ ಬಂದೇ ಇಲ್ಲ ಸಂಬಂಧ ಬೆಳೆಸಕ್ಕೋಸ್ಕರ ಬಂದಿದ್ದೀನಿ ಏನ್ ಸಂಬಂಧವೇ ಹೌದು ಸ್ವಾಮಿ ನಿಮ್ ಇಂಟರ್ವ್ಯೂ ನಿಮ್ ಫ್ಯಾಮಿಲಿ ಫೋಟೋ ನಮ್ ಪತ್ರಿಕೆಯಲ್ಲಿ ಬಂದದ್ದೇ ತಡ ಅದನ್ನ ಮೆಚ್ಕೊಂಡು ಸಾವಿರಾರು ಪ್ರಶಂಸಾ ಪತ್ರಗಳು ಬಂದಿವೆ ಅದಕ್ಕೆ ನಮ್ಮ ನಿಮ್ಮ ಸ್ನೇಹ ಸಂಬಂಧವಾಗಿ ಮಾರ್ಪಡ್ಲಿ ಅಂತ ಕೇಳೋಣ ಅಂತ ಬಂದಿದ್ದೀನಿ ಇವಳು ನನ್ನ ತಂಗಿ ಕಮಲ ನಮಸ್ಕಾರ ನಮಸ್ಕಾರ ನೀವು ಒಪ್ಪೋದಾದ್ರೆ ನನ್ನ ತಂಗಿನ ನಿಮ್ ಚಿಕ್ಕಮಗ ರವಿ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಆಸೆ ಒಪ್ಪೋದಾದ್ರೆ ಏನ್ ಬಂತು ಒಪ್ಪೇನೆ ಅಲ್ಲ ಇವರು ವರ್ಣ ಆಸ್ತಿ ಪಾಸ್ತಿ ನೋಡಿ ಸಂಬಂಧ ಬೆಳೆಸೋ ಈಗಿನ ಕಾಲದಲ್ಲಿ ಜೂಟ್ ಬಿಟ್ಕೊಂಡು ಹಳೆ ಕಾಲದ ತರ ಇರೋ ಬಡಶಾಸ್ತ್ರಿ ಸಂಬಂಧ ಮಾಡೋದಕ್ಕೆ ದೊಡ್ಡ ಮನಸ್ಸು ಮಾಡಿ ನೀವೇ ಮುಂದೆ ಬಂದಿರ್ಬೇಕಾದ್ರೆ ನಾ ಇಲ್ಲ ಅಂತ ಹೇಳ್ತೀನಿ ಆದ್ರೆ ಯು ಆರ್ ಟೂ ಅರ್ಲಿ ಟೂ ಅರ್ಲಿ ಅಂದ್ರೆ ರವಿಗಿಂತ ದೊಡ್ಡವ್ರು ಇಬ್ಬರಿದ್ದಾರೆ ಅಂತದ್ರಲ್ಲಿ ರವಿಗೆ ಈಗಲೇ ಹೆಣ್ಣು ಕೊಡಕ್ ಬಂದ್ಬಿಟ್ಟಿದ್ದೀರಲ್ಲ ಮೂರ್ ಜನ ಮದುವೆನ ಒಟ್ಟಿ ಮಾಡಬೇಕು ಅಂತ ಆಸೆ ಪಡೋನ್ ನಾನು ಏನ್ ಮಾಡೋದು ಶಾಸ್ತ್ರಿಗಳ ಮನೆಗೆ ಹೆಣ್ಣು ಕೊಡೋದಕ್ಕೆ ಕಾಂಪಿಟೇಷನ್ ನಡೀತಾ ಇರೋ ಈ ಸಮಯದಲ್ಲಿ ನಾನ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ ಮದುವೆಗೇನು ಅರ್ಜೆಂಟ್ ಇಲ್ಲ ಸ್ವಾಮಿ ನೀವ್ ಯಾವಾಗ ಇಟ್ಕೊಂಡ್ರೆ ಆವಾಗ್ಲೇ ಮದುವೆ ಅಂತೂ ಎಲ್ಲ ನಿರ್ಧಾರ ಮಾಡ್ಕೊಂಡೆ ಬಂದ್ಬಿಟ್ಟಿದೀರಿ ಮತ್ತೆ ಇಂತ ಸಂಬಂಧ ಬೆಳೆಸೋ ಭಾಗ್ಯ ಯಾರ್ಗುಂಟು ಯಾರ್ಗಿಲ್ಲ ಹೇಳಿ ಸ್ವಾಮಿ ಬಾರೆ ನಾನ್ ನಿನ್ ವಿಲಿನೋ ನೀನ್ ನನ್ ವಿಲಿನೋ ನೋಡೇ ಬಿಡೋಣ ನಡಿ ಕವಿತಾ ಇವನ್ನೇನಾ ನಿನ್ ಹಿಡಿದು ಇವನಲ್ಲ ಸದ್ಯ ಇವನ ನೋಡು ಇವನೇ ಇವನೇ ಏನು ಪ್ರೇಮ ಮಣ್ಣ ಬಿದ್ದಿರ ಮಾಣಿಕ್ಯದ ಹಾಗೆ ಇವನೇ ಹಳ್ಳಿ ಬಂದಿದ್ದೀನಿ ನಮ್ಮ ಹಳ್ಳಿ ಹೆಸರಿದ್ದಾನೆ ಅದ್ರಲ್ಲಿ ಹುಟ್ಟಿರೋ ಮೂರ್ ತಾವರೆಗಳು ಶಾಸ್ತ್ರಿಗೆ ಮೂರ್ ಜನ ಗಂಡ್ಮಕ್ಳು ತಾವರೆ ಹಾಕಿ ಕೆಸರು ಬಿದ್ದಿದೆ ಅಂತ ಹೇಳ್ಬೇಡ ದೇವ್ರು ಆ ಹೂವಲ್ಲಿ ಇಟ್ಟಿರೋದೇ ಇಲ್ಲಿ ನೀನ್ ತಪ್ಪ ನನಗೆ ಒಂದು ಅರ್ಥವಾಗಲ್ಲ ಕೆಸರೋ ತಾವರೆನೋ ಒಟ್ಟಿನಲ್ಲಿ ಐ ಲವ್ ಯು ಬಾಲು ಬಾರೋ ಇಲ್ಲಿ ಏನಕ್ಕ ಏ ಬಾಲು ನೀನು ಒಳ್ಳೆ ಹುಡುಗ ಅಲ್ಲ ಖಂಡಿತ ಅಲ್ಲ ನೀನಲ್ಲ ಅಂದ್ರೆ ನಾನು ಒಪ್ಪಲ್ಲ ನೀನು ಒಳ್ಳೆ ಹುಡುಗನೆ ಚಿನ್ನದಂತ ಹುಡುಗ ಸುಮ್ಮನೆ ಹೋಗ್ಬಿಡ್ಬೇಡ ಏನಾಗ್ಬೇಕಾಯ್ತು ಹೇಳು ಈ ಹಾಡನ್ ತಗೊಂಡೋಗಿ ರಾಜನ್ ಕೊಡ್ತೀಯ ಯಾಕೆ ಈ ಹಾಡು ಕಲ್ತ್ಕೋಬೇಕಂತೆ ಇದಕ್ ಬದಲಾಗಿ ಇನ್ನೊಂದು ಹಾಡು ಬರ್ಕೊಡ್ಬೇಕಂತೆ ಅಂತ ಹೇಳ್ತೀಯ ಲೋ ಬಾಲಚಂದ್ರ ನೀ ದೊಡ್ಡ ಸೈಜ್ ಹಂಸ ಬಿಟ್ಟಿಯಲ್ಲೋ ಅಕ್ಕ ದಮಯಂತಿ ಇದನ್ನ ನಳಮಹಾರಾಜನ್ಗೆ ಒಪ್ಪಿಸ್ತೀನಿ ಸ್ವಾಮಿ ರೇ ಸ್ವಾಮಿ ನಿಂತ್ಕೊಳ್ಳಿ ತಗೊಳ್ಳಿ ಸ್ವಾಮಿ ಕಾಗದ
ಕಾಗ್ದಾನ? ಹ್ಞೂ. ಯಾರು ಕೊಟ್ಟಿದ್ದು? ನಮ್ಮ ಅಕ್ಕ. ನಿಮ್ಮ ಅಕ್ಕ ನನ್ಗೆ ಕೊಟ್ಟಿದ್ದಾಳೆ? ನಿಮಗ್ ಕೊಡ್ದೆ ಬೀದಿ ಲೋಕ ದಾಸಿ ಹೆಂಗ ಕೊಡ್ತಾಳೆ? ಪ್ರಶ್ನೆ ಕೇಳ್ದೆ ಕಾಗ್ರ ಹೋದ್ರಿ. ಹ್ಮ್, ಮೀಸೆ ಇಲ್ಲವೇ ಆಸೆ ಇಲ್ಲವೇ, ಹೀಗೇಕೆ ದೂರಕ್ಕೆ ಓಡೋಡಿ ಹೋಗುವೆ, ನನ್ನ ಬಿಟ್ಟು ಹೇಗೆ ನಿದ್ದೆ ಮಾಡುವೆ? ಪ್ರಿಯೇ ಪ್ರೇಯಸಿ, ಸರಳವಾಗಿ ನಲ್ಲೇ ಎನ್ನಲೇ, ಸಹಜ ಸುಂದರಿ ಎನ್ನಲೇ, ಪ್ರೇಮ ಚಕೋರಿ ಎನ್ನಲೇ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು. ಪ್ರೀತಿಯ ಓಲೆಯ ಮನಸ್ಸಿನ ಆಸೆಯ ಚಿತುವಿನ ಓಡಿದೆ ಮನಸಾರ ಓಡಿದೆ ಒಲವು ಮೂಡಿ ಹೂವಾಗಿದೆ ಹೃದಯ ಹಾಡಿದೆ ಪ್ರೀತಿಯ ಓಲೆಯ ಮನಸ್ಸಿನ ಆಸೆಯ ಲಕ್ಷದಕ್ಕೆ ನಾಲ್ಕಕ್ಷ ಕೊಡಲಿ ಪ್ರೀತಿಯಿಂದ ಮುತ್ತಂದರಿಡಲೇ ಏಕೆ ತಲೆ ತಗ್ಗಿಸಿದೆ ಸಕ್ಕೋಜವೆ ಕೈಗಳಿಂದ ಮುಖ ಮುಚ್ಚಿಕೊಂಡರು ಆ ಬೆರಳುಗಳ ಸಂದಿಯಿಂದ ಇಣುಕುತ್ತಿರುವ ಕಣ್ಣುಗಳು ಏನೇನೋ ಕೇಳುತ್ತಿವೆಯಲ್ಲ ನಾಚಿ ನಾಚಿ ಏನೇನು ನೋಡಿದೆ ಅಂತೂ ಇಂತೂ ನನ್ನೇ ಕರೆದೆ ನಲ್ಲನೆ ಬಾಯಲ್ಲೆ ನಾ ಮಲ್ಲಿಗೆ ನಿನಗಿಲ್ಲದೆ ಒಲವೇ ಚೆಲುವೆ ಹೃದಯ ಹೋದ ಪ್ರೇಮ ತಂದೆಯ ಪ್ರೀತಿಯ ಓಲೆಯ ಮನಸ್ಸಿನ ಆಸೆಯ ಚೆಲುವೆ ನಾಡಿದೆ ಮನಸಾರ ಓಡಿದೆ ಓಡಿ ಹೋದ ಸುಳಿ ಮಿಂಚ ಕಂಡೆ ಬಳ್ಳಿ ನಡುವ ನಾಟ್ಯ ಕಂಡೆ ನಡಿಗೆಯಲ್ಲೇ ಅಂದ ಕಂಡೆ ಚಿನ್ನ ನೀ ಬಳಿಯಿರಲು ಎಂದೂ ಕಾಣದ ಆನಂದ ಕಂಡೆ ನವಿಲು ನಲಿದು ಗರಿ ಬಿಚ್ಚಿದಂತೆ ಕುಣಿವ ಕುಣಿತ ಕಣ್ಣು ತುಂಬ ಕಂಡೆ ಕಾಣ್ತಿತು ಸಂತೋಷ ತುಂಬಿತು ಉಲ್ಲಾಸ ಕುಣಿದೆ ಜಗವ ಮರೆತೆ ನಲ್ಲ ನೀನು ಮಲ್ಲೆಯ ಪ್ರೀತಿಯ ಮನಸ್ಸಿನ ಆಸೆಯ ಚಿತುವೆ ನೋಡಿರಿ ಮನಸಾರ ನೋಡಿರಿ ಒಲವು ನೋಡಿ ಹೂಗಾಡಿದೆ ಹೃದಯ ಹಾಡಿದೆ ಪ್ರೀತಿಯ ಮನಸ್ಸಿನ ಆಸೆಯ ಅಕ್ಕ ಅಕ್ಕ ಏನು ಕಾಗದ ಕಾದು ಕಾದು ನಿದ್ದೆ ಮಾಡಿಬಿಟ್ಯಾ ನನ್ನ ಹಡ್ಗವ್ರು ಉತ್ತರ ಬರ್ಕೊಟ್ಟು ಇದು ಓದ್ತೀನಿ ಲಂಬೋದರ ಲಕುಮಿಕರ ಅಂಬಾದುತ ಅಮರ ವಿನೋತ ಲಂಬು ನಮಕ
ಯಾರು ತೆಗ್ದಿತ್ತು? ಯಾರು ಕ್ಯಾಮ್ರಾ ಮಾಡ್ಕೊಂಡವರು? ಅವರು ಅವರು ದೇವಸ್ಥಾನದ ಹಿಂದ್ಗಡೆ ನಿಮಗೋಸ್ಕರ ಕಾಯ್ತಾ ಆಡ್ತಾರಂತೆ, ನೀವು ಹೋಗ್ಬೇಕಂತೆ. ಇವನ್ ಪರವಾಗಿಲ್ಲ, ಹೊಸಿ ಚುರುಕಾಗವನೆ. ಲೋ ಬಾಲಚಂದ್ರ, ನಿನಗೂ ಮೀಸೆ ಬಂತು. ಒಳ್ಳೆ ಹುಡುಗಿ ಆರಿಸಿ ಲೋ ಮಾಡದ್ ಬಿಟ್ಟು ನಿನಗೆ ಯಾಕೋ ಈ ಹಂಸದ ಕೆಲಸ. ನೀವೇನ ಈ ಫೋಟೋ ತೆಗೆದಿದ್ದು? ಹೌದು. ಹೇಗಿದೆ? ನಾನಿರೋದಕ್ಕಿಂತ ಇದ್ರಲ್ಲಿ ಚೆನ್ನಾಗಿದೆ. ಅದು ಸುಳ್ಳು, ಫೋಟೋದಲ್ಲಿ ಇರೋದಕ್ಕಿಂತ ನೀವು ಚೆನ್ನಾಗಿದ್ದೀರಾ. ಅದರಲ್ಲೂ ನನ್ನ ಕಣ್ಣಿಗಂತೂ ಅದೇನು ಎರಡು ಅಕ್ಷರದಲ್ಲಿ ಹೇಳ್ಬೇಕು ಅಂದ್ರೆ ಪ್ರೀತಿ. ಯಾರ ಮೇಲೆ ನಮ್ಗೆ ಹೆಚ್ಚು ಪ್ರೀತಿ ಇರುತ್ತೋ ಅವ್ರು ನಮ್ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ನಿಜವಾಗ್ಲೂ ನಾನು ತುಂಬಾ ಲಕ್ಕಿ. ನಾನು ಲಕ್ಕಿನೇ. ರಘು, ನಿಮ್ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಆಸೆ. ನಾಳೆ ನೀವು ಇದೇ ಜಾಗಕ್ಕೆ ಬರ್ತೀರಾ? ಬರ್ತೀನಿ. ಬರೋವಾಗ ನಿಮ್ಮ ಅಣ್ಣನ ಜೊತೆ ಕರ್ಕೊಂಡ್ ಬರ್ತೀರಾ? ಅಣ್ಣ ಅವನೇಕೆ? ನಾಳೆ ನಮ್ಮಿಬ್ರು ಮಧ್ಯೆ ಗಡ್ಡಿ ಬರ್ಕೊಡ್ದಲ್ಲ, ಅದಕ್ಕೆ ಅವನೇ ಕಡ್ಡಿ ಬರ್ತಾನೆ. ಏನ್ರಿ ಪೆದ್ದಾಗ ಮಾತಾಡ್ತೀರಾ? ಅವ್ರಿಗೊಂದು ಹೆಣ್ಣು ಸಿಗದೆ ಇದ್ರೆ ನಾಳೆ ನಮ್ಮದ್ವೆ ನಿಂತ ಹೋಗಲ್ವಾ? ಟೆರಿಬಲ್ ಕ್ಯಾಲ್ಕುಲೇಷನ್. ನಾಳೆ ಅವನು ಇಲ್ಲಿಗೆ ಬಂದ್ರೆ ಅವನಿಗೊಂದು ಹೆಣ್ಣು ರೆಡಿಯಾಗಿರುತ್ತಾ? ಓ, ಫಸ್ಟ್ ಅವ್ರಿಗೊಂದು ಹೆಣ್ಣು ರೆಡಿ ಮಾಡಿ ಆಮೇಲೆ ನಾನು ನಿಮ್ ಮುದ್ದು ಮುಖ ನೋಡಿ ಲವ್ ಮಾಡಿದ್ದು. ನಿಮ್ ಅಣ್ಣನ ಕರ್ಕೊಂಡು ಬರ್ತೀರಾ ತಾನೆ? ನೀವು ಏನ್ ನಿಂತ ಇದ್ದೀರಾ? ಇರೋ ಪ್ರೀತಿನೆಲ್ಲ ಇವತ್ತೇ ಖಾಲಿ ಮಾಡ್ಬಿಡ್ಬೇಡಿ, ಹೋಗ್ಬಿಟ್ಬನ್ನಿ. ನೀನೇನು ವರಿ ಮಾಡ್ಕೋಬೇಡ, ನಾಳೆ ನಿನ್ ಕ್ಯಾಂಡಿಡೇಟ್ ದೇವಸ್ಥಾನಕ್ ಬರ್ತಾ ಇದ್ದಾನೆ. ಅವನ್ ಎಲ್ಲಿ ಬಂದ್ರು ಪ್ರಯೋಜನ ಇಲ್ಲ. ನೀನು ಹೀಗಂದ್ರೆ ಹೇಗೆ? ಅಲ್ಲಪ್ಪ, ಇವತ್ ಗುರುವಾರನೂ ಅಲ್ಲ ಶುಕ್ರವಾರನೂ ಅಲ್ಲ, ದೇವಸ್ಥಾನಕ್ಕೆ ಯಾಕೋ ಕರ್ಕೊಂಡು ಹೋಗ್ತಾ ಇದೀಯಾ? ದೇವ್ರನ್ನ ನೋಡ್ಲಿ ಅಂತ. ದೇವ್ರನ್ನ ನಾನು ಹೊಸ್ದಾಗ ನೋಡ್ಬೇಕು? ಹಾಗಲ್ಲ ಅಣ್ಣ, ನನ್ ಮನಸ್ಸಿನಲ್ಲಿ ಒಂದ್ ಅನ್ಕೊಂಡಿದ್ದೆ, ಅದು ನಡೆದ್ರೆ ನಿಮ್ ಜೊತೆ ದೇವಸ್ಥಾನಕ್ ಬರ್ತೀನಿ ಅಂತ ಹರಸ್ಕೊಂಡಿದ್ದೆ. ಅಣ್ಣ, ಇವತ್ತ ಆ ದೇವ್ರು ಏನ್ ಕಳಕಳಿಯಾಗಿ ಕಾಣಿಸ್ತಿದೆ ನೋಡಿದ್ಯಾ? ನೋಡೆ, ಅಲ್ಲಿ ನಿನ್ ಜಡಭರ್ತ ಬಂದಿದ್ದಾನೆ, ಹೋಗ್ ಮಾತಾಡ್ಸು. ಅಣ್ಣ, ನೀನು ದೇವ್ರ ನಮಸ್ಕಾರ ಮಾಡ್ತಿರು, ಒಂದ್ ನಿಮಿಷ ಬಂದ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ. ನಾ ನಮಸ್ಕಾರ ಮಾಡಿದ್ ನಿಮ್ಗಲ್ಲ, ದೇವ್ರಿಗೆ. ತುಂಬಾ ಸಂತೋಷ. ಏನ್ ಸರ್, ಅದ್ ಯಾವ ದೇವ್ರು? ಯಾಕೆ ನೋಡಿದ್ರು ಗೊತ್ತಾಗಲ್ವಾ? ನೋಡಿದ ತಕ್ಷಣ ಗೊತ್ತಾಗೋದು ಸಿನಿಮಾ ಸ್ಟಾರ್ ಮಾತ್ರ. ಅದು ದೇವ್ರ ತಾನೆ, ನಿಂಬ ಇಂದಾನೆ. ಹೇಳಿ, ಅದ್ ಯಾವ ದೇವ್ರು ಅಂತ? ಅಲ್ಲಿರೋದು ಈಶ್ವರ, ಪಕ್ಕದಲ್ಲಿರೋದು ಪಾರ್ವತಿ, ಅವ್ರಿಗಿಬ್ರು ಮಕ್ಕಳು ಸುಬ್ರಹ್ಮಣ್ಯ ಗಣಪತಿ. ಹೇಳಿ ಅಂದ್ರೆ ಹರಿಕತೆನೆ ಶುರು ಮಾಡ್ಬಿಡದ? ನನಗ್ ಬೇಕಾಗಿರೋದ್ ಇಷ್ಟೇ, ನನಗ್ ಮಕ್ಕಳ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಆ ಶಿವನ್ ಪಕ್ಕದಲ್ಲಿ ಯಾರು ಅಂದ್ರಿ? ಪಾರ್ವತಿ. ಅವ್ನ್ ಶಿವನ್ಗೆ ಏನಾಗ್ಬೇಕು? ಹೆಂಡತಿ. ಈಗ ಹೇಳಿ, ನಿಮ್ ಪಕ್ಕದಲ್ಲಿ ಯಾರು ಅಂತ? ಅಷ್ಟೇನಾ, ಇಲ್ಲಿವರೆಗೂ ನನ್ ತಮ್ಮ ಇದ್ದ, ಈಗ ತಾನೇ ಹೊರಗೋದ. ಟ್ಯೂಬ್ಲೈಟ್ ಟ್ಯೂಬ್ಲೈಟ್ ರಾತ್ರಿ ಹೊತ್ತಲ್ಲಿ ಹಾಕ್ತೇವಮ್ಮ, ಹಗಲತ್ತಲ್ಲ ಹಾಕಲ್ಲ. ನಾನು ಒಳಗಿರೋ ಟ್ಯೂಬ್ಲೈಟ್ ಹೇಳಿಲ್ಲ, ಹೊರಗಡೆ ಇರೋ ಟ್ಯೂಬ್ಲೈಟ್ ಹೇಳಿದ್ದು. ಹೊರಗಡೆ ಯಾವ ಟ್ಯೂಬ್ಲೈಟ್ ಇದೆ? ನಿಜ, ಇದು ಟ್ಯೂಬ್ಲೈಟೂ ಅಲ್ಲ. ಟ್ಯೂಬ್ಲೈಟ್ ಆದ್ರೆ ಅಟ್ಲೀಸ್ಟ್ ಎರಡ್ ಸಲ ಅದು ಪಳ್ ಪಳ್ ಅಂತ ಹೊಳೆ ಹತ್ಕೊಳ್ಳುತ್ತೆ. ಇದು ಊದೋ ಕೊಳವಿಯಿಂದ ಊದಿದ್ರು ಹತ್ತಲ್ಲ. ಅರ್ಚನೆ ಮಾಡ್ಬೇಕಮ್ಮ. ಪ್ರಯೋಜನ ಇಲ್ಲ, ಅಭಿಷೇಕ ಮಾಡಿದ್ರು ಗೊತ್ತಾಗಲ್ಲ. ನಮ್ಮ ದೇವ್ರು ಕಲ್ಲು ದೇವ್ರು. ದೇವ್ರನ್ನ ಕಲ್ಲು ಅನ್ಬಾರ್ದಮ್ಮ. ಹೀಗೆ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಹೆಣ್ಮಕ್ಳಿಗೆ ಇಷ್ಟಪಟ್ಟು ಗಂಡ ಸಿಗ್ತಾನೆ ಅಂತಾರೆ. ಏನ್ ಸರ್, ಅರ್ಥವಾಯ್ತಾ? ಏನು? ನನ್ ಕರ್ಮ, ನಾನ್ ಮುದ್ದೆ ಆಗೋರ್ಗ ಹೆಜ್ಜೆ ನಮಸ್ಕಾರ ಹಾಕಿದ್ರು ನಿಮಗಂತೂ ಅರ್ಥವಾಗೋದಿಲ್ಲ. ಹಂಗೇನ್ ಅರ್ಥ ಆಗ್ಬೇಕೀಗ? ನೀವ್ ಗಂಡು ನಾನ್ ಹೆಣ್ಣು, ಸದ್ಯಕ್ಕೆ ಇಷ್ಟ ಅರ್ಥ ಆದ್ರೆ ಸಾಕು, ಬರ್ತೀನಿ. ಮೊದ್ಲ ಕೆಲಸ ಮಾಡಿ. ಏನಿದು? ಎಲ್ರು ನಿಮ್ ನಿಮ್ಮಲ್ಲಿ ಗುಸ್ಕುಸ್ಕೊಂಡು ಮಾತಾಡ್ತಿದ್ರೆ ಏನ್ ಅರ್ಥ ಆಗುತ್ತೆ? ಯಾರಾದ್ರೂ ಒಬ್ರು ನಿಂತ್ಕೊಂಡು ಏನ್ ವಿಷಯ ಅಂತ ಹೇಳಿ. ಈ ಮೋಚಿಮಗ ದ್ಯಾಮ ಕೃಷ್ಣಪ್ಪನವ್ರ ಮಗಳ ಜೊತೆ ತೋಟದಲ್ಲಿ ಮಾತಾಡ್ತಿದ್ದ. ದ್ಯಾಮ, ನಿಜನ ಅವನು ಹೇಳ್ತಾ ಇರೋದು?
ಹೌದು. ವಯಸ್ಸಿಗೆ ಬಂದ ಹುಡುಗಿ ಜೊತೆ ಏಕಾಂತಲ್ಲಿ ಮಾತಾಡ ತಪ್ಪು ಅಂತ ಗೊತ್ತಿಲ್ಲ ನಿಂಗೆ? ಪಟೇಲ್ ರೇ, ನಾನ್ ಚೆನ್ನಾಗಿ ಓದ್ತೀನಿ ಅಂತ ಶಾಸ್ತ್ರಿಗಳೇ ಫೀಸ್ ಕೊಟ್ಟು ಕಾಲೇಜಿಗೆ ಕಳಿಸ್ತಾ ಇದ್ರು. ನಾವಿಬ್ರು ಒಂದೇ ಬಸ್ ನಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ವಿ, ಅದ್ ತಪ್ಪ ಕಾಣಿಸ್ಲಿಲ್ವಾ? ನಾವಿಬ್ರು ಒಂದೇ ಕ್ಲಾಸ್ ನಲ್ಲಿ ಕೂತ್ಕೊಳ್ತಾ ಇದ್ವಿ, ಅದ್ ತಪ್ಪ ಕಾಣಿಸ್ಲಿಲ್ವಾ? ನಾವಿಬ್ರು ಬೇಕಾದಷ್ಟು ಮಾತಾಡ್ತಾ ಇದ್ವಿ, ಅದ್ ತಪ್ಪ ಕಾಣಿಸ್ಲಿಲ್ವಾ? ಏನು ಈ ಹಳ್ಳಿಯಲ್ಲಿ ಮಾತಾಡ್ಬಿಟ್ರೆ ಅದ್ ಹೇಗ್ ತಪ್ಪಾಗುತ್ತೆ? ನೀನು ಅವಳ ಮನೆಗೆ ಹೋಗಿ ಮಾತಾಡು ತಪ್ಪಿಲ್ಲ, ಅವಳು ನಿಮ್ ಮನೆಗೆ ಬಂದು ಮಾತಾಡ್ಲಿ ತಪ್ಪಿಲ್ಲ, ಆದ್ರೆ ಏಕಾಂತವಾಗಿ ತೋಟದಲ್ಲಿ ಇಬ್ರು ಮಾತಾಡ್ತಾ ಇದ್ದದ್ದು ತಪ್ಪು. ಇವ್ರ ಪ್ರಶ್ನೆಗೆ ಏನ್ ಉತ್ತರ ಹೇಳ್ತಿ? ನಾವಿಬ್ರು ಓದಿನ ವಿಷಯ ಮಾತಾಡ್ತಿದ್ವಿ ಹೊರತು ಬೇರೆ ಯಾವ ತಪ್ಪಿನ ವಿಷಯ ಮಾತಾಡ್ಲಿಲ್ಲ. ಹಾಗಂತ ನೀನ್ ಹೇಳ್ತೀಯ? ಊರ್ ಜನ ಎಲ್ಲ ಒಪ್ಪಕಲ್ಲ, ನೀವು ನ್ಯಾಯವಾಗಿ ಮಾತಾಡ್ತಿದ್ರಿ ಅನ್ನೋದಕ್ಕೆ ಸಾಕ್ಷಿ ಯಾರು? ಸಾಕ್ಷಿ ಬೇಕಾ? ಯಾಮ ಸುಮ್ನೆ ಕೇಳ್ವಾ? ಯಾಕೆ ಸುಮ್ನೆ ಇರ್ಬೇಕು? ಅವ್ರ ಸಾಕ್ಷಿ ಕೇಳ್ತಾ ಇದ್ರೆ ನಾನ್ ಸುಮ್ನಿದ್ದು ಅಪರಾಧಿ ಅಂತ ಒಪ್ಕೋಬೇಕೇನು? ಪಟೇಲ್ರೆ, ಅದೇ ಸಮಯದಲ್ಲಿ ನಿಮ್ ಮನೆ ಬಂದಿರೋ ಹುಡುಗಿನು ಶಾಸ್ತ್ರಿಗಳ ಮಗ ರಘುನು ಅದೇ ತೋಟದಲ್ಲಿ ಮಾತಾಡ್ತಿದ್ರು, ಅವರಿಬ್ರೆ ನಮ್ಮ ಸಾಕ್ಷಿಗಳು. ದೊಡ್ಡವ್ರ ವಿಚಾರ ಮಾತಾಡೋಣ ಅಂದ್ರೆ ಗುಂಪಿನಲ್ಲಿ ಮಾನ ಕಳಿಕೆಯೇನೋ? ಮಾನ ಮರ್ಯಾದೆ ಅನ್ನೋದು ಎಲ್ರಿಗೂ ಒಂದೇ, ನಾವು ಮಾಡಿದ್ ತಪ್ಪಾಗಿದ್ರೆ ಅವ್ರು ಮಾಡಿದ್ದು ತಪ್ಪೆ. ಈ ಹಳ್ಳಿಲಿ ನಮ್ಗೊಂದ್ ನ್ಯಾಯ, ಅವ್ರಿಗೊಂದ್ ನ್ಯಾಯ ಏನು? ಕೂತಿದ್ರೆ ಏನ್ ಅರ್ಥ ಆಗುತ್ತೆ? ಯಾರು ಏನ್ ತಪ್ಪು ಮಾಡಿದ್ದಾರೆ ಹೇಳಿ. ಊರ್ಗೆ ಗೊತ್ತಾಗಿರೋ ತಪ್ಪು ಮಾಡಿದವ್ರಿಗೆ ಗೊತ್ತಿಲ್ವೇನು? ಅವನೇ ಮುಂದೆ ಬರಬೇಕು, ತಪ್ಪನ್ನ ಒಪ್ಕೋಬೇಕು. ನಾನು ಯಾವ ಅಪರಾಧನೂ ಮಾಡಿಲ್ಲ, ಪಟೇಲ್ರ ಮನೆ ಹುಡುಗಿ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ಆ ಪಟೇಲ್ರ ಮನೆ ಹುಡುಗಿ ಜೊತೆ ನಿಮ್ಗೇನ್ ಮಾತು? ಅದು ತೋರೋಳಗೆ ಪ್ರೇಮಿಗಳಾಡೋ ಮಾತೆಲ್ಲ ಇನ್ನೊಬ್ಬರ ಮುಂದೆ ಹೇಳಕ್ಕಾಗುತ್ತೇನು? ನನ್ನ ಎದುರಿಗೆ ಕೊಟ್ಟು ಮಾತಾಡೋ ನಿನಗೆ, ಇನ್ನು ನನಗೆ ಈ ಮನೇಲಿ ಜಾಗ ಇಲ್ಲ, ಹೊರಟಾಗ್ತೇವೆ. ಯಾಕೆ ಆವೇಶದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ? ರಘು ತಪ್ಪೇ ಮಾಡಿರ್ಬೋದು, ಅದಕ್ಕೆ ಎಷ್ಟು ದೊಡ್ಡ ಶಿಕ್ಷೆನ? ಇವನು ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಟ್ಟರು ಸಾಧು? ಪಂಚಾಯತಿ ಕತೆ ಅವನಿಗೆ ನೂರಾರು ಜನ ರೈತರಿಗೆ ಮುಂಚೆ ಮಗ ನನಗೆ ಕೇಳ್ಬಿಟ್ಟಲ್ಲೋ, ಅವ್ರಿಗೂ ನ್ಯಾಯ ನಮಗೂ ನ್ಯಾಯ ಅಂತ ಹೇಳಿ ಇಷ್ಟು ವರ್ಷದ ಕಾಲ ನಾನು ಸಂಪಾದನೆ ಮಾಡಿದ ಗೌರವ ನಿಮಿಷ ಧೂಳಿಪಟ್ಟು ಆಗೋಯ್ತು. ಅದಕ್ಕೆ ಅವನ್ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರೆ ಆ ಗೌರವ ಮತ್ತೆ ನಿಮ್ಗೆ ಸಿಕ್ಬಿಡುತ್ತಾ? ಅಪ್ಪ ನೀವು ದೊಡ್ಡವರು, ನಿಮಗ್ ತಿಳುವಳಿಕೆ ಹೇಳೋದಷ್ಟು ಯೋಗ್ಯತೆ ನನಗಿಲ್ಲ, ಆದ್ರೂ ಈ ಮಾತನ್ನ ಹೇಳಲೇಬೇಕಾಗಿದೆ. ರಘು ಅವನಿಗೆ ಮದುವೆ ವಯಸ್ಸಾಗಿದೆ, ಅವನು ಮದುವೆ ಮಾಡೋ ಜವಾಬ್ದಾರಿನ ನೀವು ಮರೆತು ಬಿಟ್ಟಿದ್ದೀರೋ ಅಂತ ನಿಮಗೆ ಜ್ಞಾಪಿಸ್ತಾ ಇದ್ದಾನೆ. ದಯವಿಟ್ಟು ಆ ಹುಡುಗಿ ಯಾರು ಅಂತ ವಿಚಾರಿಸಿ ಮದುವೆ ಮಾತುಕತೆ ಮುಗಿಸ್ಬಿಡಿಪ್ಪ. ಚೇ, ನಾ ಪಟೇಲ್ ಮನೆಗೆ ಹೋಗುವುದಿಲ್ಲ, ಅದನ್ನೆಲ್ಲ ವಿಚಾರಿಸೋದು ಇಲ್ಲ. ಬೇಕಾದ್ರೆ ನೀನೇ ಹೋಗಿ ವಿಚಾರಿಸಿ ಏರ್ಪಾಡು ಮಾಡು, ಅವನ ಮಗನ ಪಡ ತಪ್ಪಿಗೆ ಎರಡು ಕಾಲು ಬಂದ ತಕ್ಷಣ ಹಾಕ್ಬಿಡ್ತೀವಿ. ಏನ ಅಕ್ಕ ಪಕ್ಕ ನೋಡ್ಕೊಂಡು ಇಸ್ತ್ರಿ ಪೆಟ್ಟಿಗೆ ಬರ್ತಾ ಇದೆ. ಇಸ್ತ್ರಿ ಪೆಟ್ಟಿಗೆ? ಯಾರು? ಅದೇ ನೀನ್ ಊದಿ ಊದಿ ಉಸಿರು ಕಟ್ಕೊಂಡು ಒದ್ದಾಡ್ತಾ ಇದೆಯಲ್ಲ ಆ ಇಸ್ತ್ರಿ ಪೆಟ್ಟಿಗೆ, ಬಿಸಿನೇ ಎರ್ದಿರೋ ಐರನ್ ಬಾಕ್ಸ್. ಓ ರಾಜ, ಏನು ನೀನ್ ಒಳಗಡೆ ನೀರು, ನಾನ್ ವಿಚಾರಿಸ್ಕೋತೀನಿ. ಬನ್ನಿ ಬನ್ನಿ ಬನ್ನಿ, ಇಷ್ಟು ದಿನ ಬಂದಿದ್ರಲ್ಲ, ಏನ್ ಸಮಾಚಾರ? ಎಲ್ಲ ಶುಭ ಸಮಾಚಾರನೇ. ಅಪ್ಪ ತಣ್ಣ ಗಾಳಿ ವಿಸ್ತೀರ ಆಗಿದೆ, ಹೇಳಿ ಶುಭ ಸಮಾಚಾರ. ತಂದೆ ಇದ್ದಾನೆ? ಯಾರನ್ನಿಲ್ಲ, ನೀವು ಧೈರ್ಯವಾಗಿ ಏನ್ ಬೇಕಾದ್ರೂ ಮಾತಾಡ್ಬೋದು. ನಿಮ್ಮ ಹತ್ರ ಅವಳ ವಿಷಯ ಅಲ್ಲ, ದೊಡ್ಡವ್ರ ಹತ್ರ ಮಾತಾಡೋ ವಿಷಯ. ಅವ್ರ ಹತ್ರ ಮಾತಾಡ್ಬೇಡಿ ಅಂತ ನಾನೇನ್ ಹೇಳಿಲ್ಲ, ವಿಷಯ ಏನು ಅಂತ ತಿಳಿಸಿದ್ರೆ ನಾನು ಸಂತೋಷ ಪಡ್ತೀನಿ. ನಿಮ್ ಮದ್ವೆ ವಿಷಯ? ಓ ಮೈ ಗಾಡ್, ಅಪ್ಪ ಈಗಲಾದ್ರೂ ಅರ್ಥ ಆಯ್ತಲ್ಲ. ನನ್ಗೆ ಏನು, ನಮ್ಮ ಮನೆಯವ್ರಿಗೆಲ್ಲ ಅರ್ಥ ಆಗಿದೆ. ಅದಕ್ಕೆ ದೊಡ್ಡವ್ರು ಹೇಳುದು ಪ್ರೇಮ ಅನ್ನೋದು ಕಸ್ತೂರಿ ವಾಸನೆ ಇದ್ದಾಗೆ ಅಂತ. ಹೌದು ಹೌದು, ನಿಮ್ ಮನಸ್ಸಲ್ಲಿ ಇಷ್ಟೊಂದು ಆಸೆ ಕೊಡಿ ಯಾಕೆ ಸುಮ್ಮಿದ್ರಿ? ಮೊದ್ಲೇ ನಂಗೊಂದು ಮಾತು ಸೂಕ್ಷ್ಮವಾಗಿ ಹೇಳಿದ್ರೆ ನಾನ್ ನಮ್ ತಂದೆಯವ್ರ ಹತ್ರ ಮಾತಾಡಿ ಮದುವೆ ಏರ್ಪಾಟ್ ಮಾಡ್ತಿದ್ದೆ. ತಪ್ಪು ನನ್ ಮೇಲೆ ಹಾಕ್ತಿರಲ್ಲ, ನಾನು ಸಾವಿರ ಸಲ ಹೇಳಕ್ ಪ್ರಯತ್ನ ಪಟ್ಟೆ, ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ. ಸ್ಪಷ್ಟವಾಗಿ ನಾನ್ ನಿಮ್ ತಮ್ಮ ರಘುನ್ ಪ್ರೀತಿಸ್ತೀನಿ, ನಿಮ್ ತಂದೆಯವ್ರಿಗೊಂದು ಮಾತು ಹೇಳಿ ಅಂತ ನೀವ್ ಯಾಕೆ ಹೇಳ್ಬಾರ್ದಾಗಿತ್ತು? ಏನಂದ್ರಿ, ನಾನು ನಿಮ್ ತಮ್ಮನ್ ಪ್ರೀತಿಸ್ತಿದ್ದೀನಿ ಅಂತ ಯಾವ ಉತ್ತರ ಹೇಳ್ದೆ ನಿಮ್ಗೆ? ಊರಿಗೆ ಗೊತ್ತಿದ್ಯ ನೀವಿಬ್ರು ತೋಟದಲ್ಲಿ ಮಾತಾಡ್ತಾ ಇದ್ದಿದ್ದು. ಅಯ್ಯೋ ದೇವ್ರೇ, ನಾನೇನಾದ್ರೂ ಸೀತೆ ಆಗಿದ್ದಿದ್ರೆ ಭೂಮಿ ಎರಡು ಭಾಗ ಮಾಡಿ ಅದ್ರೊಳಗಡೆ ಹೋಗ್ಬಿಡ್ತಿದ್ದೆ ನೀವ್ ಆಡಿದ್ ಮಾತ್ಗೆ. ನಿಮ್ ಬುದ್ಧಿ ಬರೋದು ಒಂದೇ, ಒಂದ್ಕೆ ಚಿಗರೋದು ಒಂದೇ,
ಮಿಸ್ಟರ್ ಕೆ ಎಸ್ ರಾಜ ಬಿ ಎಸ್ ಎ ಜಿ, ನಿಮ್ ತಮ್ಮನ್ ಲವ್ ಮಾಡ್ತಿರೋದು ನಾನಲ್ಲ, ನನ್ನ ಫ್ರೆಂಡ್ ಕವಿತಾ. ಕವಿತಾ? ಕವಿತಾ? ಓ ಐ ಆಮ್ ಸಾರಿ, ವೆರಿ ಸಾರಿ. ಮನೆಯಲ್ಲಿ ಪಟೇಲ್ರ ಮನೆ ಹುಡುಗಿ, ಪಟೇಲ್ರ ಮನೆ ಹುಡುಗಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ನೀವು ತಿಳ್ಕೊಂಡ್ಬಿಟ್ಟೆ. ಈಗ ನಿಮ್ ತಂದೆ ಎಲ್ಲಿಗೆ ಹೋಗಿದ್ದಾರೆ? ನಾನು ಹೇಳಿದ್ನಲ್ಲ ಕವಿತಾ ಅಂತ, ಅವ್ರ ಮನೆಗೆ ಹೋಗಿದ್ದಾರೆ ಇದೇ ವಿಷಯ ಮಾತಾಡಕ್ಕೆ. ಸರಿ, ನಾನು ಆಮೇಲೆ ಬರ್ತೇನೆ. ಒಂದ್ ನಿಮಿಷ. ನಿಮ್ಗಿನ್ನೂ ಅರ್ಥವಾಗ್ಲಿಲ್ವಾ ನನ್ ವಿಷಯ? ನಿಮ್ ವಿಷಯ ಅಂದ್ರೆ? ನಿಮ್ ತಮ್ಮಂದಿರೋ ಚುರುಕ್ತನೋ ನಿಮ್ಗಿಲ್ವಲ್ರಿ? ಒಬ್ಬೊಬ್ರಿಗೆ ಒಂದೊಂದು ವಿಷಯದಲ್ಲಿ ಚುರುಕ್ತರ ಇರುತ್ತೆ. ಏನಪ್ಪ ನಿಮ್ ಮನೇಲಿ ಆಗ್ಲಿ ಯುದ್ಧನ? ಶಾಸ್ತ್ರಿಗಳು ಮಾನ ಮರ್ಯಾದೆ ಅಂತ ಕೂಗಾಡಿರ್ಬೇಕಲ್ಲ. ಮೊದಲು ಸ್ವಲ್ಪ ಕೂಗಾಡಿದ್ರು, ಆಮೇಲೆ ಒಪ್ಪಿಗೆ ಕೊಟ್ರು. ಅದಕ್ಕೆ ನಿಮ್ಮನ್ನ ನೋಡಿ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಆ ಹುಡುಗಿ ತಂದೆ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ದೀನಿ. ಅವರು ಒಳ್ಳೆ ಜನ, ಸಂತೋಷದಿಂದ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದಾರೆ. ಬರೋ ವಾರ ಬಂದು ಮಾತಾಡ್ತಾರೆ ಅಂತ ಶಾಸ್ತ್ರಿಗಳಿಗೆ ಹೇಳು. ಅಪ್ಪ, ಹುಡುಗಿ ಮನೆಯವರು ಮುಂದಿನ ವಾರ ಇಲ್ಲಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತಾರಂತೆ. ಸರಿ. ನಮ್ ರಾಜಂಗು ಒಂದು ಹೆಣ್ಣು ನೋಡ್ಬಿಟ್ರೆ ಮೂರ್ ಮದುವೆನೂ ಒಟ್ಟಿಗೆ ಮಾಡಿಬಿಡ್ಬಹುದು. ನಿಜವೇ, ದೊಡ್ಡವನ್ ಮದುವೆ ಮಾಡದೆ ಚಿಕ್ಕವ್ರ ಮದುವೆ ಮಾಡೋದು ಹ್ಯಾಕ್ ಸಾಧ್ಯ? ನಮ್ ರಾಜನ್ಗೆ ಯಾವ ರಾಣಿ ಕಾತಿದ್ದಾಳು? ನಾನ್ ನಡ್ಕೊಂಡ್ ಬರ್ತಾರ ಕಾಣಿಸ್ತಿಲ್ವಾ? ಕಾಣಿಸ್ತು, ಅದಕ್ಕೆ ಬಂದಿದ್ದು. ಈಗ ಅಡ್ಡ ಬಂದ್ರೆ ಮುಂದಕ್ಕೆ ಹೋಗೋದು? ಇವತ್ತೆರಡೆಲ್ಲೊಂದ್ ಇತ್ಯರ್ಥ ಆಗ್ಲೇಬೇಕು. ಏನ್ ಇತ್ಯರ್ಥ? ಇವತ್ ನಿಮ್ಗೆ ಅರ್ಥವಾಗೋ ಹಾಗೆ ಹೇಳ್ಬಿಡ್ತೀನಿ, ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಅಷ್ಟೇ ತಾನೆ? ಧಾರಾಳ ಪ್ರೀತಿಸು, ಯಾರು ಬೇಡ ಅಂದ್ರು. ನೀವು ಪ್ರೀತಿಸಲ್ವಾ? ಖಂಡಿತ ಪ್ರೀತಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಲ್ಲ ನಾ ಪ್ರೀತಿಸೋದು ನನ್ನ ಹೆಂಡತಿನ. ನಾನು ಯಾರು ಮದುವೆ ಆಗ್ತೀನೋ ಅವಳು. ನೀವ್ ಯಾರು ಮದುವೆ ಮಾಡ್ಕೋತೀರಾ? ನಮ್ಮಪ್ಪ ಯಾರನ್ನ ಮಾಡ್ಕೊಂತಾರೆ ಅವಳನ್ನ? ರೇ ಮಿಸ್ಟರ್, ದಿನನಿತ್ಯ ನಿಮ್ಮ ಅಪ್ಪನ ಕೇಳಿ ಹಾಸ್ಕೆ ಇದ್ದೆ ಅಂತೀರಾ? ನಿಮ್ಮ ಅಪ್ಪನ ಪರ್ಮಿಷನ್ ತಗೊಂಡು ತಿಂಡಿ ತಿಂತೀರಾ? ನಿಮ್ಮ ಅಪ್ಪ ಹೇಳಿ ದಸ್ನೆ ಹಾಕೋತೀರಾ? ಮಾಡೋದೆಲ್ಲ ನಿಮ್ಮಿಷ್ಟ. ಮದುವೆ ಅಂದ ತಕ್ಷಣ ಎಳೆ ಮಗುವಾಗಿ ಅಪ್ಪನ ಕಡೆ ಕೈ ತೋರಿಸ್ತೀರಲ್ಲ, ಯಾಕೆ ಅಂತ? ಬರೋ ಹುಡುಗಿ ನನ್ನ ಹೆಂಡತಿ ಆಗಿದ್ರೆ ಮಾತ್ರ ಸಾಲದು, ಅವ್ರಿಗೂ ಸೊಸೆ ಆಗಿರ್ಬೇಕು ನೋಡು. ಅದಕ್ಕೆ ಹಾಗಾದ್ರೆ ನಿಮ್ಮ ತಂದೆ ನನ್ನೂ ಮದುವೆ ಮಾಡ್ಕೊಂಡ್ರೆ ಮಾಡ್ಕೋತೀರಾ? ನಿನಗೇನು, ನಿಮ್ಮ ಅಪ್ಪನ ತಾಳಿ ಕಟ್ಟಿದ್ರು ಕಟ್ಬಿಡ್ತೀನಿ. ಯಾವಳ ಇವಳು? ನನ್ಗೆ ಆಶೀರ್ವಾದ ಮಾಡಿ ಮಾವ. ಮಾವನ? ಮಾವ ಅನ್ನೋದ್ರಲ್ಲಿ ತಪ್ಪೇನು ಇಲ್ಲ ಅನ್ಕೊಂಡಿದ್ದೀನಿ. ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬ ದಿವಸ ನನ್ನ ತಂದೆ ಕಾಲಿ ಬಿದ್ದು ಆಶೀರ್ವಾದ ತಗೋತಿದ್ದೆ. ಅದ್ಯಾಕೋ ಏನೋ ಈ ವರ್ಷ ನಿಮ್ ಕಾಲಿ ಬೀಳ್ಬೇಕು ಅನಿಸ್ತು. ದೇವರು ನೀನ್ ಚೆನ್ನಾಗಿತ್ತಿರ್ಲಮ್ಮ. ಮಾವ, ನಿಮ್ಮನ್ನ ಒಂದು ಪ್ರಶ್ನೆ ಕೇಳೋಣ ಅಂತ. ಕೇಳಮ್ಮ. ನಮ್ಮಲ್ಲಿ ಜಾತಿ ಗೀತಿ ಅಂತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಜಾತಿ ಅನ್ನೋದು ಕೇವಲ ಮನುಷ್ಯ ಮಾಡ್ಕೊಂಡಿರೋ ಭೇದ ಅಷ್ಟೇ. ಯಾವುದೋ ಒಂದು ಕಾಲದಲ್ಲಿ ವೃತ್ತಿಗನುಸಾರವಾಗಿ ನಾಲ್ಕು ಗುಂಪಾಯಿತು. ಮನುಷ್ಯನ ಅವಿವೇಕದಿಂದ ಆ ನಾಲ್ಕು ಗುಂಪು ನಾನೂರು ಗುಂಪಾಗಿ ಇವತ್ತು ಎಷ್ಟೋ ಜನ ಮನುಷ್ಯತ್ವನೇ ಕಳ್ಕೊಂಡು ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದಾರೆ. ದೇವರ ದೃಷ್ಟಿಯೊಳಗೆ ನಾವೆಲ್ಲ ಒಂದೇ ಜಾತಿ. ದೇವರ ದೃಷ್ಟಿನೂ ನಿಮ್ಮ ದೃಷ್ಟಿನೂ ಒಂದೇ ಅನ್ಕೋತೀನಿ. ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ನಿಮ್ಮನ್ನ ನುಡಿದಂತೆ ನಡೆಯೋರು ಅಂತ ಹೇಳ್ತಾರೆ. ನನ್ನ ನಿಮ್ಮ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀರಿ ಮಾವ? ನಮ್ಮನೆಗ? ಯಾಕೆ? ನಮ್ಮ ಅಪ್ಪನ್ಗಂತೂ ನನ್ನ ಮನ್ಸು ಅರ್ಥ ಆಗ್ತಿಲ್ಲ. ನೀವಾದ್ರೂ ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದ್ದೆ. ಅರ್ಥವಾಗ್ತಿದೆ, ಈಗೀಗ ಚೆನ್ನಾಗಿ ಅರ್ಥವಾಗ್ತಿದೆ. ನಮ್ಮಂಥವ್ರಿಗೆ ಅರ್ಥವಾಗದಿರೋ ಎಷ್ಟೋ ವಿಷಯ ನಿಮ್ಮಂಥವ್ರು ಅರ್ಥವಾಗೋ ಹಾಗೆ ಮಾಡ್ತಿದ್ದೀರಿ. ನೀವೆಷ್ಟೋ ವಾಸಿ, ನಿಮಗಿರೋ ಅಷ್ಟು ಜಾಣತನ ನಿಮ್ ದೊಡ್ಡ ಮಗನಿಗೆ ಇದ್ದಿದ್ರೆ ನಾನಿಷ್ಟು ಸಂಕೋಚ ಬಿಟ್ಟು ಮಾತಾಡ್ಬೇಕಾಗೇ ಇರ್ಲಿಲ್ಲ. ಈಗಿನ್ನು ಸ್ಪಷ್ಟವಾಗಿ ಅರ್ಥವಾಯ್ತು. ನಿಮ್ ತಂದೆ ಹತ್ರ ನಾನು ಎಲ್ಲ ವಿಷಯನೂ ಮಾತಾಡಿ ಒಂದು ಒಳ್ಳೆ ಮುಹೂರ್ತದಲ್ಲಿ ನಿನ್ನ ಮನೆ ಕರ್ಕೊಂಡು. ಸಂತೋಷನಾ? ತುಂಬಾ ಸಂತೋಷ ಮಾವ. ಗೌರಿ, ಗೌರಿ, ಇದು ಬಂದೆ. ದೊಡ್ಡ ಮಗನಿಗೆ ಹೆಣ್ಣು ನೋಡಿ, ದೊಡ್ಡ ಮಗನಿಗೆ ಹೆಣ್ಣು ನೋಡಿ ಅಂತ ಹೇಳ್ತಿದ್ಯಲ್ಲ, ನೋಡ್ಬಿಟ್ಟೆ. ಯಾರು ಹುಡುಗಿ? ಪಟೇಲ್ ಮಗಳು. ಇದ್ದಕ್ಕಿದ್ದಾಗ ಅವಳೆ ನನ್ನ ಹತ್ರ ಬಂದು ಮಾವಯ್ಯ ಅಂತ ಅಂದ್ಬಿಟ್ಟು ನನಗೆ
ಮೈಯೆಲ್ಲ ಜುಮ್ ಮಾಡ್ಬಿಡ್ತೀನಿ. ನನ್ನ ಯಾವಾಗ ಮನೆ ಕರ್ಕೊಂಡು ಹೋಗ್ತೀರಿ ಮಾವ ಅಂತದ್ಲು. ಆಗ್ಲಮ್ಮ ನಿಮ್ ತಂದೆ ಹತ್ರ ನಾನು ಎಲ್ಲ ಮಾತಾಡ್ತೀನಿ ಅಂತ ಹೇಳಿದೆ. ಏನಪ್ಪ ಈ ಕಾಲದ ಹುಡುಗರು ನೋಡಿದ ತಕ್ಷಣ ತಡ ಮಾಡದೆ ಲವ್ ಏ ಶುರು ಮಾಡ್ಬಿಡ್ತಾರಲ್ಲ. ನನ್ನ ನಿನ್ನ ಕಾಲದಲ್ಲಿ ಹೀಗಿತ್ತಾಗವ್ರು. ಸುಮ್ನೆ ಹೋಗ್ಲಿ ಬಿಡಿ, ಹುಡುಗಿ ಒಳ್ಳೆಯವಳು, ರಾಜ ತುಂಬಾ ಅದೃಷ್ಟ ಮಾಡಿದಾನೆ. ಎಲ್ಲ ಪಟೇಲನ್ ಮಗಳೇ ಹೇಳ್ದಾಗೆ ಮಾಡ್ಬಿಟ್ಟಿಯಲ್ಲ, ಎಷ್ಟು ಬೇಗ ನಮ್ಮಪ್ಪನ್ನ ಬುಟ್ಟಿಗಾಕೊಂಡ್ಬಿಟ್ಟೆ. ಏನಂದೆ ಶಾಸ್ತ್ರಿಗಳ ಮಗನ್ನ ನೀನ್ ಮದುವೆ ಮಾಡ್ಕೋತೀಯ? ನೀನ್ ಸಂತೋಷದಿಂದ ಒಪ್ಕೊಂಡ್ರೆ ಸಂತೋಷ ಇರ್ಲಿ. ಈ ಅಭಿಪ್ರಾಯ ನಿನ್ ಹೇಗ್ ಬಂತು ಅಂತ? ಯಾವ್ದೋ ದೂರ ದೂರ್ನಲ್ಲಿರೋ ಗಂಡನ್ ಮದುವೆ ಮಾಡ್ಕೊಂಡು ನಿನ್ ಬಿಟ್ಟು ಹೋಗಕ್ ನಂಗೆ ಇಷ್ಟ ಆಗ್ತಾ ಇಲ್ಲ. ನಾನ್ ಸಾಯೋವರೆಗೂ ನಿನ್ ಹತ್ರನೇ ಇರ್ಬೇಕು ಅಂತ ನನ್ನ ಆಸೆ. ಅದಕ್ಕೆ ಈ ತೀರ್ಮಾನ ಮಾಡ್ದೆ. ನೀನೇ ಹೇಳು, ಶಾಸ್ತ್ರಿಗಳ ಮಗನ್ಗಿಂತ ಒಳ್ಳೆ ಗಂಡು ಈ ಊರಿನ ಬೇರೆ ಯಾರಿದ್ದಾರೆ? ನಿಜ ಪ್ರೇಮ, ನನಗೆ ಇಂಥ ಯೋಚನೆ ಬರಲೇ ಇಲ್ಲ. ಶಾಸ್ತ್ರಿಗಳ ಸಂಬಂಧ ಅಂದ್ರೆ ನಮ್ಮ ಮನೆತನಕ್ಕೆ ಗೌರವ. ಏನ್ ಸಮಾಚಾರ? ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾಕೆ? ಇನ್ಮೇಲ್ ತಾವು ನಿತ್ಯ ರಾತ್ರಿ ಮಲ್ಕೊಳ್ಳೋವಾಗ್ಲೂ ನನ್ ಮುಖಾನೇ ನೋಡ್ಬೇಕು, ಬೆಳಿಗ್ಗೆ ಹೇಳೋವಾಗ್ಲೂ ನನ್ ಮುಖಾನೇ ನೋಡ್ಬೇಕು. ಏನು ಗೌರ್ಮೆಂಟ್ ರೂಲ್ಸ್? ಗೌರ್ಮೆಂಟ್ ರೂಲ್ಸ್ ಅಲ್ಲ, ಸಮಾಜದ ರೂಲ್ಸ್. ಹೇಗೆ ಅಂದ್ರೆ, ಮದ್ವೆ ಆದ್ಮೇಲೆ ನಾನು ನಿಮ್ ಮನೆಗ್ ಬರ್ಲೇಬೇಕು. ನಿಮ್ ಮನೆಗ್ ಬಂದ್ಮೇಲೆ ನಿಮ್ ಬೆಡ್ರೂಮ್ ನಲ್ಲೇ ವಿಶ್ರಾಂತಿ ತಗೋಬೇಕು. ನಿಮ್ ಬೆಡ್ರೂಮ್ ನಲ್ಲಿ ವಿಶ್ರಾಂತಿ ತಗೊಂಡ್ಮೇಲೆ ನೀವು ನನ್ನ ನೋಡ್ಲೇಬೇಕು. ಇದನ್ನ ಹೇಳೋದಕ್ಕೆ ಇಲ್ಲಿಂದ ವಿಶಿಲ್ಲು ಕಣ್ಣ. ಇನ್ನೇನ್ ಮಾಡ್ಲಿ, ರೊಮ್ಯಾನ್ಸ್ ನಲ್ಲಂತ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಹೆಂಗಸ್ರ ಮನ್ಸ ಅರ್ಥ ಆಗಲ್ಲ. ನಾನೇ ಕಷ್ಟಪಟ್ಟು ನಮ್ ತಂದೆನ ಒಪ್ಸಿದೀನಿ, ನಿಮ್ ತಂದೆನ ಒಪ್ಸಿದೀನಿ. ಒಂದೇ ಒಂದ್ ಸ್ಮಾಲ್ ರಿಕ್ವೆಸ್ಟ್, ಏನು ತಿಳ್ಕೊಳಲ್ಲ ಅಂದ್ರೆ ಹೇಳ್ತೀನಿ. ಇಲ್ಲಿ ತನಕ ಮಾತಿನಲ್ಲೇ ನನ್ ಬೆಡ್ರೂಮ್ ತನಕ ಬಂದ್ಬಿಟ್ಟೆ, ಅದಕ್ಕೆ ಪರ್ಮಿಷನ್ ಕೇಳಿಲ್ಲ. ಅದೆಲ್ಲ ಮಾತಿನ ವಿಷಯ ಆಯ್ತು. ವಾಕ್ ಸ್ವಾತಂತ್ರ್ಯ ಎಲ್ಲಾರ್ಗೂ ಇದೆ, ಇದು ನಮ್ಮಿಬ್ಬರಿಗೂ ಸೇರಿದ ವಿಷಯ. ಹೇಳ ಬೇಡ ಅಂದ್ರೆ ಬಿಡ್ತೀಯ? ಅದೇನ್ ಹೇಳ್ಬೇಕು ಬೇಗ ಹೇಳಿ ಮುಗಿಸು, ನನಗೆ ಗೊತ್ತಾಗ್ತಾ ಇದೆ. ನಿಮ್ ತಂದೆ ಆಗ್ಲಿ ನಮ್ ತಂದೆ ಆಗ್ಲಿ ಈ ಮದ್ವೆಗೆ ಇಷ್ಟ ತಾನೆ ಅಂತ ಕೇಳಿದ್ರೆ ಹೀಗ್ ಪೆದ್ ಪೆದ್ದಾಗಿ ನಿಂತ್ಕೋಬೇಡಿ, ಲಕ್ಷಣವಾಗಿ ಬಾಯಿ ಬಿಟ್ಟು ನನಗಿಷ್ಟ ಅಂತ ಹೇಳಿ. ಅರ್ಥವಾಯ್ತಾ? ಅರ್ಥ ಆಗ್ತಾ ಇದೆ. ಆಗ್ತಾ ಇದೆಯಾ? ರಘು ಮದುವೆ ವಿಷಯ ಮಾತಾಡೋದಕ್ ಮುಂಚೆ ಒಂದ್ ಸಮಾಚಾರ ನಿಮ್ ಹತ್ರ ಮಾತಾಡ್ಬೇಕು. ನಾನು ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕು ಅಂತಾನೆ ಬಂದೆ. ಅರ್ಥವಾಯ್ತು ಬಿಡಿ, ನಿಮ್ ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರ್ಬೇಕು. ಹೌದು, ಪರವಾಗಿಲ್ಲ, ಆಕೆ ನನ್ ಸೊಸೆಯಾಗಿ ಬರೋದಕ್ಕೆ ನನ್ ಸಂಪೂರ್ಣ ಒಪ್ಪಿಗೆ. ಇದು ನಿಜವಾಗ್ಲೂ ಆನಂದದ ವಿಚಾರ. ಕವಿತಾ ಪ್ರೇಮ ಇಬ್ರು ಆಪ್ತ ಸ್ನೇಹಿತೆಯರು, ಒಂದೇ ಕಾಲೇಜ್ನಲ್ಲಿ ಓದ್ತಿರೋ ಇಬ್ರು ಒಂದೇ ಮನೆ ಸೊಸೆಯರಾಗ್ತಾರೆ ಅಂದ್ರೆ ಇದಕ್ಕಿಂತಲೂ ಅದೃಷ್ಟ ಇನ್ಯಾವ್ದಿದೆ? ಆಹಾ, ಮುತ್ತನಂತ ಮಾತು ಹೇಳಿದ್ರಿ ಸ್ವಾಮಿ. ಶಾಸ್ತ್ರಿಗಳ ಮನೆ ಸಂಬಂಧ ಬೆಳೆಸೋರು ಎಲ್ಲರೂ ಅದೃಷ್ಟವಂತರೆ. ಕಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ವಿಶ್ವನಾಥ್ ಅಂತ. ಅವರು ನಮ್ ಬೀಗ್ರೆ. ಓಹೋ, ನಮ್ ಜೊತೆ ಲೇಟೆಸ್ಟ್ ಎಡಿಷನ್ ನೋಡಿ. ಲೇಟೆಸ್ಟ್ ಎಡಿಷನ್ ಅಲ್ಲ ಸ್ವಾಮಿ, ಮೊಟ್ಟ ಮೊದಲು ಅಪ್ರೋಚ್ ಮಾಡ್ದವನೇ ನಾನು. ಉಳಿದ ಗಂಡು ಮಕ್ಕಳಿಗೆ ಹೆಣ್ಣು ಫಿಕ್ಸ್ ಆಗ್ಲಿ ಅಂತ ಶಾಸ್ತ್ರಿಗಳು ಹೇಳಿದ್ರು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೀವೇ ಕಾಯ್ಬೇಕಾಗಿತ್ತು, ನಿಮ್ ಹುಡುಗಿನ ದೊಡ್ಡ ಹುಡುಗನ ಕೊಟ್ಟು ಮದುವೆ ಮಾಡಬಹುದಾಗಿತ್ತಲ್ಲ. ಸ್ವಾಮಿ ಸ್ವಾಮಿ, ಅವರು ನನ್ನ ದೊಡ್ಡ ಮಗನ ಮಾವ ಅಲ್ಲ, ನನ್ನ ಚಿಕ್ಕ ಮಗ ರವಿಗೆ ಅವ್ರ ತಂಗಿನ ಮಾತಾಡಿದ್ದಾರೆ. ನಾನು ನನ್ನ ಮಗಳನ್ನ ರವಿ ಕೊಡ್ಬೇಕು ಅನ್ನೋ ಉದ್ದೇಶದಿಂದಾನೆ ಬಂದಲ್ಲ. ಪ್ರೇಮ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿತ್ತು ನಮ್ ರಾಜನಲ್ವೇ? ಖಂಡಿತ ಅಲ್ಲ. ಹಾಗೊಂದ್ ವೇಳೆ ಇವಳು ಇಷ್ಟಪಟ್ರು ನಾನೊಪ್ಪಲ್ಲ. ಯಾಕೆ ಸ್ವಾಮಿ ಹಾಗಂತೀರಾ? ಪ್ರಶ್ನೆ ಕೇಳ್ತೀರಾ? ಹೋಗಿ ಹೋಗಿ ನನ್ನ ಮಗಳನ್ನ ಒಬ್ ಕೂಲಿ ಕೆಲಸದೊಳ ಮಗನಿಗೆ ಕೊಡ್ತೀನ. ಸತ್ಯನ ನೀವು ಮರ್ತಿರ್ಬೋದ್ರಿ, ನಾನಿನ್ನು ಮರ್ತಿಲ್ಲ. ಏನ್ ಹೇಳ್ತಾ ಇದೀರಾ ನೀವು? ನಿಮ್ ಮಾತೆ ನಂಗೆ ಅರ್ಥ ಆಗ್ತಿಲ್ಲ. ಒಂದ್ ಕಾಲದಲ್ಲಿ ಶಾಸ್ತ್ರಿಗಳಿಗೆ ಮಕ್ಕಳೇ ಇರಲಿಲ್ಲ, ಆಗ ಸಂಸಾರ ಸಮೇತ ಅನೇಕ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಹೋದ್ರು. ಅಲ್ಲೊಬ್ ಕೂಲಿ ಹೆಂಗಸು ಬರ್ತನ ತಾಳ್ಲಾರ್ದೆ ಮಗುನ ದರ್ದಲ್ಲಿ ಕೂರಿಸಿ ನದಿಗೆ ಹಾರಿ ಪ್ರಾಣ ಬಿಟ್ಲಂತೆ. ಅಳ್ತಾ ಇದ್ದ ತಪ್ಪಲಿ ಮಗನ ಎತ್ಕೊಂಡ್ರು, ಸಮಾಧಾನ ಮಾಡಿದ್ರು, ಮನೆ ಕರ್ಕೊಂಬಂದು ಸಾಕಿದ್ರು. ಅವನೇ ಈ ರಾಜ. ನಿಮ್ ಗುಣಕ್ಕೆ ನಿಜವಾಗ್ಲೂ ನಾನು ಕೈ ಮುಗಿತೀನಿ. ನಿಮ್ಮಂತ ಒಳ್ಳೆ ಹೃದಯ ಇರೋರು ಲಕ್ಷಕ್ಕೊಬ್ರು ಸಿಕ್ಕೋದಿಲ್ಲ.
ಎಲ್ಲರೂ ಬಾಯಲ್ಲಿ ದೊಡ್ಡ ದೊಡ್ಡ ತತ್ವಗಳನ್ನ ಮಾತಾಡ್ತಾರೆ, ಆದ್ರೆ ನೀವು ನಿಮ್ಮ ಜೀವನದಲ್ಲೇ ಅದನ್ನ ಆಚರಣೆ ಮಾಡಿ ತೋರಿಸ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಗ್ರೇಟ್. ಅವ್ರನ್ನ ಅಷ್ಟೊಂದು ಹೊಗಳ್ತಾ ಇದ್ದೀರಲ್ಲ, ನೀವ್ಯಾಕ್ರಿ ನಿಮ್ ತಂಗಿನ ರಾಜನ್ ಕೊಡಬಾರ್ದು? ನನ್ ತಂಗಿ ಚಿಕ್ಕವಳು, ಚಿಕ್ಕ ಮಗನ್ ಸರಿಯಾದ ಜೋಡಿ. ಪಟೇಲ್ರೇ, ನೀವು ನಿಮ್ ಮಗಳನ್ನ ಕೊಡೋದಕ್ಕೆ ಇಷ್ಟವಿಲ್ಲ ಅಂತಂದ ಮೇಲೆ ನಿಮ್ ಕೆಲಸ ಮುಗಿದೋಯ್ತು. ರಾಜನ್ಗೆ ಹೆಣ್ಣೋಡಿ ಮದುವೆ ಮಾಡೋದಕ್ಕೆ ಅವರ ಅಪ್ಪ ಇನ್ನು ಬದುಕಿದ್ದಾನೆ, ನೀವಿಲ್ಲಿಂದ ಹೊರಡ್ಬೋದು. ಶಾಸ್ತ್ರಿಗಳೇ, ನಾವು ಮತ್ತೆ ಬರ್ತೀವಿ. ಯಾಕ್ರಿ ಹೀಗ್ ನಿಂತು ಬಿಟ್ಟಿದ್ದೀರಾ ಪಟೇಲ್ರು? ನಮ್ ರಾಜನ ಹೆಣ್ಣು ಕೊಡಲ್ಲ ಅಂದಿದ್ದಕ್ಕೆ ದುಃಖ ಪಡ್ತಿದ್ದೀರಾ? ಇಲ್ಲ ಗೌರಿ, ಯಾವ ಒಂದು ಜನ್ಮ ರಹಸ್ಯನ ಯಾರಿಗೂ ಗೊತ್ತಾಗದಾಗೆ ಗುಟ್ಟಾಗಿಟ್ಟಿದ್ನು, ಅದನ್ನ ಎಲ್ರೆದುರಿಗೂ ಹೇಳ್ಬಿಟ್ಟು ನಮ್ ಸಂಸಾರದಲ್ಲಿ ಬಿರುಗಾಳಿನೇ ಬಿಸ್ಬಿಟ್ಟ ಪಟೇಲ್. ಇದ್ರ ಪರಿಣಾಮ ಏನೇನಾಗುತ್ತೋ ಅದೇ ಯೋಚನೆ. ನಾನು ಈ ಜನ್ಮದಲ್ಲಿ ಮದುವೆ ಅಂತ ಆಗೋ ಹಾಗಿದ್ರೆ ರಾಜನೇ ಆಗೋದು. ಅವರೇ ನನ್ನ ಗಂಡ, ಅವರೇ ನನ್ನ ಸರ್ವಸ್ವ. ಅವನು ತಿಪ್ಪೇಲಿ ಬಿಟ್ಟಿದ್ದವನು, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದಲ್ಲೇ ಇರೋನು, ಹುಟ್ಟಿ ಜಾತಿ ತಿಳಿದಲ್ಲೇ ಇರೋನು. ಜಾತಿ ಜಾತಿ ಜಾತಿ, ಯಾರು ಯಾವ ಜಾತಿಯಲ್ಲಿ ಹುಟ್ಟಿದ್ರೆ? ಕಾವೇರಿ ನದಿ ಎಲ್ಲೂ ಸುತ್ತೆ ಅನ್ನೋದು ಮುಖ್ಯ ಅಲ್ಲಪ್ಪ, ಅದರಿಂದ ನಮ್ಮ ಜೀವನಕ್ಕೆ ಎಷ್ಟು ಸಹಾಯವಾಗುತ್ತೆ ಅನ್ನೋದು ಮುಖ್ಯ. ನೀನ್ ಏನೇ ಭಾಷಣ ಬಿಗಿದ್ರು ನಿನ್ನ ಅವನು ಕೊಡಲ್ಲ. ನಿನ್ಗೆ ಎಂಥ ಗಂಟ ತರಬೇಕು ಅಂತ ನನಗೆ ಗೊತ್ತಿದೆ ಕಣೆ. ಮದುವೆ ಮಾಡ್ಕೋಬೇಕಾದವಳು ನಾನು, ಯಾರು ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಅಂತ ನನಗೂ ಗೊತ್ತಿದೆ. ಪ್ರೇಮ, ಅವರು ನಿಮ್ ತಂದೆ, ನಿನ್ ಶತ್ರು ಅಲ್ಲ. ಅವ್ರ ಮಾತ್ ಕೇಳಿದ್ರೆ ನಿನ್ಗೇನು ಕೆಟ್ಟದಾಗಲ್ಲ. ಕವಿತಾ, ನೀನ ಈ ಮಾತಾಡ್ತಾ ಇರೋದು ಪ್ರೀತಿ ಅಂದ್ರೆ ಏನು ಅಂತ ನಿನ್ಗೂ ಚೆನ್ನಾಗ್ ಗೊತ್ತಿದೆ. ಗೊತ್ತಿದೆ ಕಣೆ, ನಾನ್ ಪ್ರೀತಿಸ್ತವನು ಈ ಕುಲ ಗೋತ್ರ ಗೊತ್ತಿಲ್ದಿರೋ ಭಿಕಾರಿಗಳ ಮಗ ಆಗಿದ್ದಿದ್ರೆ ನಿರ್ಧಾರನ ನಮ್ಮ ಅಪ್ಪ ಮಾಡ್ತಿರ್ಲಿಲ್ಲ, ನಾನೇ ಮಾಡ್ತಿದ್ದೆ. ಶ್ರೇಷ್ ಕವಿತಾ, ಶ್ರೇಷ್, ಸರಿಯಾಗಿ ಹೇಳ್ದೆ. ನಾಲ್ಕು ದಿವಸ ನೀನ್ ಇಲ್ಲಿದ್ದು ಇವಳನ್ನ ತಿದ್ದಿ ಸರಿ ಮಾಡು. ಯಾಕೆ ಇಲ್ಲಿ ಕೂತಿದೀಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲಮ್ಮ. ನಾನ್ ನಂಬಲ್ಲ ಪಟೇಲ್ರು ಹಾಗಂದ್ರು ಅಂತ ತಾನೇ ನೀನ್ ಯೋಚನೆ ಮಾಡ್ತಿರೋದು. ಯಾರು ಏನ್ ಬೇಕಾದ್ರೂ ಹೇಳಿ, ನೀನ್ ನನಗ ಅಣ್ಣಾನೇ. ನಿನ್ಗೆ ಅಲ್ಲ, ರಘು ರವಿಗೂ ಅಣ್ಣಾನೇ. ನಾವೆಲ್ಲ ಒಂದೇ ಕುಟುಂಬ. ಯಾರು ಎಷ್ಟೇ ಮನಸ್ಸು ಕೆಲಸಕ್ಕೆ ಬಂದ್ರು ನಮ್ ಪ್ರೀತಿ ವಿಶ್ವಾಸ ಕಡಿಮೆ ಆಗಲ್ಲ. ಅಂದಾಗೆ ಉಮ್ಮ ಅವರಿಬ್ರಲ್ಲಿ ಮನಸ್ಸು ಸರಿ ಇಲ್ಲ ಅಂತ ಹೇಳಿ ಹೊರಗಡೆ ಹೋದ್ರು. ಅಣ್ಣ, ನೀನ್ ನಮ್ಮನ್ನ ಬಿಟ್ಟು ಹೋಗಿಲ್ಲ ತಾನೇ? ಎಲ್ಲಾದ್ರೂ ಉಂಟ ಉಮ್ಮ, ನಿಮ್ಮನ್ನೆಲ್ಲ ಬಿಟ್ಟು ನಾನು ಬದುಕೋಕ್ಕಾಗತ್ತ? ಅಣ್ಣ, ಸತ್ಯವಾದ ಮಾತು ಹೇಳ್ತೀನಿ ಹುಡುಗರ, ನಿಮ್ಮಪ್ಪನಿಗೆ ಬದುಕೋ ದಾರಿನೇ ಗೊತ್ತಿಲ್ಲ. ನೀವು ನಿಮ್ಮಪ್ಪನ ದಾರಿನೇ ತುಳಿದ್ರೆ ನಾಳೆ ಮಣ್ಣು ತಿನ್ನಬೇಕಾಗತ್ತೆ. ಹುಷಾರ್ ಯಾಕ್ ಪಟೇಲ್ರಿ? ಧರ್ಮರಾಯ ತುಂಬಾ ಒಳ್ಳೆಯವನು, ಅವನ ಗತಿ ಏನಾಯ್ತು? ವನವಾಸಕ್ಕೆ ಹೋದ, ಅಜ್ಞಾತವಾಸ ಅನುಭವಿಸ್ದ. ಶ್ರೀರಾಮ ಅವನು ತುಂಬಾ ಒಳ್ಳೆಯವನು, ಅವನ ಗತಿ ಏನಾಯ್ತು? ಅವನ ಹೆಂಡತಿನ ರಾವಣ ಹೊತ್ಕೊಂಡು ಹೋದ. ಅಷ್ಟ್ಯಾಕ್ರು ಮಹಾತ್ಮ ಗಾಂಧಿ ಅಹಿಂಸಾವಾದಿ, ಆ ಪುಣ್ಯಾತ್ಮನಿಗೆ ನಮ್ ಜನ ಏನ್ ಮಾಡಿದ್ರು? ಗುಂಡಿಟ್ ಕೊಂದ್ರು. ಇದೇ ಒಳ್ಳೆಯವ್ರಿಗಾಗೋ ಗತಿ. ನೀವು ಪೆದ್ ಪೆದ್ದಾಗಿ ಅಪ್ಪ ಹೇಳಿದಕ್ಕೆಲ್ಲ ತಲೆ ಆಡ್ಸಿದ್ರೆ ಈ ಜನ್ಮದಲ್ಲಿ ನಿಮಗೆ ಮದುವೆ ಆಗಲ್ಲ. ಅಣ್ಣ ತಮ್ಮ ಇಬ್ರು ಬ್ರಹ್ಮಚಾರಿಗಳಾಗಿ ಸಾಯ್ಬೇಕಾಗತ್ತೆ. ಅಣ್ಣನಿಗೆ ಹೆಣ್ಣು ಸೆಟ್ಲ್ ಆಗಿದ ತಕ್ಷಣ ಮೂರು ಜನಕ್ಕೂ ಒಟ್ಟಿಗೆ ಮದುವೆ ಮಾಡ್ತೀನಿ ಅಂತ ಅಪ್ಪ ಹೇಳಿದಾರಲ್ಲ. ಅಣ್ಣ ಅಂತೆ ಅಣ್ಣ, ಯಾವನು ನಿನ್ನ ಅಣ್ಣ? ಅಧಿಕಾರಿನ. ಅವನಿಗೂ ನಿಮ್ ಕುಟುಂಬಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ನಾನು ಅವತ್ತೇ ಹೇಳಿಲ್ವಾ? ಈಗಿನ ಕಾಲದಲ್ಲಿ ಅಣ್ಣ ಯಾರು ತಮ್ಮ ಯಾರು? ನಿಮ್ಮಪ್ಪನ ವಿಷಯನೇ ತಗೊಳ್ಳೋ, ಮದುವೆ ಆದ್ಮೇಲೆ ಅವ್ರ ಅಣ್ಣನ್ ಬಿಟ್ಟು ಬೇರೆನೆ ಸಂಸಾರ ಮಾಡದ್ನಲ್ಲ ಯಾಕೆ? ದೊಡ್ಡವರಾದ್ಮೇಲೆ ಅವ್ರವ್ರ ಬದುಕು ಅವ್ರವ್ರದು. ಈಗ ನಾವೇನ್ ಮಾಡ್ಬೇಕು? ನಿಮ್ಮಪ್ಪ ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋದು ಬಿಟ್ಟು ಸ್ವತಂತ್ರವಾಗಿ ಬುದ್ಧಿ ಉಪಯೋಗಿಸಿ. ಇಲ್ದಲೆ ಇದ್ರೆ ಸಂಬಂಧನೇ ಇಲ್ದಲೆ ಇರೋ ಆ ಭಾಂಡ್ಗ ನಿಮ್ ಮಾತಿನಲ್ಲ ನುಂಗು ಬಿಡ್ತಾನೆ. ಎಲ್ಲಿಗೆ ಹೋಗಿದ್ರಿ? ಅದನ್ನ ಕೇಳಕ್ ನೀನಾರು? ನಿಮ್ ಅಣ್ಣ ಕಣಪ್ಪ. ಅಣ್ಣ ನಮ್ಮಮ್ಮ ಏನು? ನಿನ್ನ 9 ತಿಂಗಳು ಹೊತ್ಲ ಹೆತ್ಲ ಬೀದಿ ಬಿಕಾರಿ ಹುಟ್ಟಿದ್ ನನ್ನ ಮಗ, ನಮ್ಮನೆ ಅನ್ನ ತಿಂದಿದ್ದು ಅಲ್ಲದೆ ನಮ್ಮ ಅಣ್ಣನಂತೆ.
ಊರಿಗೆ ಇವನಿಗೋಸ್ಕರ ನಮ್ಮ ಮದ್ವೆ ನಿಲ್ಬೇಕಾ? ನಾನ್ ಹಾಗೆ ಹೇಳಿಲ್ಲಪ್ಪ. ನೀನ್ ಹೇಳಿಲ್ಲ, ಅಪ್ಪನ ಕೈನಲ್ಲಿ ಹೇಳಿಸ್ತೆ ಅಷ್ಟೇ. ಕೇಳಲೈ, ಮಾತು ಮಾತುಗೂ ನಮ್ಮಪ್ಪ ನಮ್ಮಪ್ಪ ಅಂತೀಯಲ್ಲ, ಆ ನಿಮ್ಮಪ್ಪನ ಮರ್ಯಾದೆ ಉಳಿಬೇಕಾದ್ರೆ ನಮ್ಮಿಬ್ಬರಿಗೂ ಮದುವೆ ಮಾಡು ಅಂತ ಹೇಳು. ಇಲ್ದೇ ಇದ್ರೆ ಅಪ್ಪ ಅಮ್ಮ ಸತ್ರು ಅಂದ್ಕೋತೀವಿ, ನಾವೇ ಮದುವೆ ಮಾಡ್ಕೋತೀವಿ. ರಘು, ಅಪ್ಪ ಅಮ್ಮ ಬದುಕಿರ್ಬೇಕಾದ್ರೆ ಸಾಯೋ ಮಾತಾಡ್ತೀಯನ? ನಮ್ಮನೆ ಅನ್ನ ತಿಂದು ನನ್ನಲ್ಲೇ ಕೈ ಮಾಡ್ತೀಯನೋ? ಏನ್ರೋ ಏನ್ರೋ ಈ ಗಲಾಟೆ? ಅಪ್ಪ ಇವರಿಬ್ರು. ನೀನ್ ಸುಮ್ಮನಿರು. ನಾನ್ ಸುಮ್ಮನಿರಲ್ಲ ಅಪ್ಪ, ಇವರಿಬ್ರು. ನನಗ್ ಬಾಯಿ ಮುಚ್ಚೋ ಹಕ್ಕು ನಿನ್ಗಿರೋವಾಗ ನಿನ್ನೇ ಹೊಡೆಯೋಕ್ ಬಂದಿವ್ರು ವಿಷನ ಅಪ್ಪನ ಹೇಳೋ ಹಕ್ಕು ನನಗಿಲ್ವಾ? ಇದೇಮ್ಮ, ಖಂಡಿತ ಇದೆ. ಹೇಳು, ಇವ್ರೇನಂದ್ರು? ಅಣ್ಣಂಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ವಂತೆ, ಅವನಿಗೆ ಹೆಣ್ಣು ನೋಡೋವರೆಗೂ ಇವ್ರ ಕಾಯಲ್ವಂತೆ. ನಿನ್ ಮರ್ಯಾದೆ ಉಳಿಬೇಕಾದ್ರೆ ಇವ್ರಿಗೆ ಬೇಗ ಮದ್ವೆ ಮಾಡ್ಬೇಕಂತಪ್ಪ. ಇಲ್ದೆ ಹೋದ್ರೆ? ಇಲ್ದಿದ್ರೆ ಬೇಡ ಅಮ್ಮ, ಹೇಳ್ಬೇಡ ಅಮ್ಮ ಪ್ಲೀಸ್. ಅವಳು ಹೇಳ್ದಿದ್ರು, ನನಗ್ ಗೊತ್ತಾಗುತ್ತೋ ಅಪ್ಪ ಅಮ್ಮ ಸತ್ ಹೋದ್ರು ಅಂತ ಅನ್ಕೊಂಡು ನಾವೇ ಮದ್ವೆ ಮಾಡ್ಕೋತೀವಿ ಅಂತ ಅಂದಿರ್ತಾರೆ. ಯಾಕೆ ಅಂತಂದ್ರೆ ನನ್ನ ಮಕ್ಕಳು, ನನ್ನ ಸ್ವಂತ ಮಕ್ಕಳು, ನಾನೇ ಜನ್ಮ ಕೊಟ್ಟೋದು. ಅದಕ್ಕೋಸ್ಕರ ಸುಲಭವಾಗಿ ಅಪ್ಪನ ಸಾಯಿಸಕ್ಕಿರೋದು. ಅಪ್ಪ, ಅವರಿಬ್ಬರಿಗೂ ತಿಳುವಳಿಕೆ ಇಲ್ಲ, ಏನೋ ಮಾತಾಡ್ಬಿಟ್ರು. ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿಪ್ಪ. ಗೌರಿ, ಕೇಳಿದ್ಯಾನೆ? ಕೇಳಿದ್ಯಾ? ಈಗ ಹೇಳು, ನಮ್ಮ ಮಕ್ಕಳು ಇವರಿಬ್ಬರ ಅಥವಾ ಅವನ? ಈ ಭಿಕಾರನೇ ನಿಮ್ಮ ಮಗ ಅನ್ಕೊಳ್ಳಿ, ನಮಗೇನು? ಹುಟ್ಟಿದ ತಕ್ಷಣ ನಿಮ್ಮನ್ನು ಬೀದಿಗೆಸ್ತಿದ್ರೆ ನೀವು ಭಿಕಾರಿಗಳಾಗ್ತಿದ್ರಿ. ಈ ಮನೆಯಲ್ಲಿ ಇದುವರೆಗೂ ನನ್ನ ಧ್ವನಿ ಅಲ್ಲದೆ ಬೇರೆ ಯಾರ ಧ್ವನಿಯೂ ಗಟ್ಟಿಯಾಗಿ ಕೇಳಿಸಿದ್ದಿಲ್ಲ. ನಾ ಬದುಕಿರೋ ತನಕ ಹೀಗೆ ಇರಬೇಕು ಅಂತ ನನ್ನ ಆಸೆ. ನಿಮಗೆ ಮದುವೆ ಮಾಡಬೇಕು ಅಷ್ಟೇ ತಾನೆ? ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಮಕ್ಕಳ ಬುದ್ಧಿ ಅಪ್ಪ ಅಮ್ಮ ಋಣ ನೀನ್ ತೀರಿಸ್ತೇ ಇದ್ರು ಸರಿ, ನಾನ್ ನಿಮ್ ಋಣ ತೀರಿಸ್ತೀನಿ. ಆಶ್ಚರ್ಯವಾಗಿದೆಯಲ್ಲ ಶಾಸ್ತ್ರಿಗಳೇ, ನೀವು ಕಾಮಧೇನು ಇದ್ದಾಗೆ ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಾ. ನೀವು ಹಣಕ್ಕೋಸ್ಕರ 10 ಎಕರೆ ಭೂಮಿ ಒತ್ತೆ ಇಡಬೇಕಾ? ಏನ್ ಮಾಡೋದು ಪರಿಸ್ಥಿತಿ ನೋಡಿ. ಗಿಡ ಚಿಕ್ಕದಾಗಿರ್ಬೇಕಾದ್ರೆ ದನಗಳು ತುಳಿಯುತ್ತವೆ, ತಿನ್ಬಿಡುತ್ತವೆ ಅಂತ ಬೆಲೆ ಹಾಕ್ತಾರೆ. ಅದೇ ಗಿಡ ಬೆಳೆದು ಮರ ಆದಾಗ ನೂರಾರು ದನಗಳು ಅದರ ನೆರಳಲ್ಲಿ ಮಲಗಿ ವಿಶ್ರಾಂತಿ ಪಡೆಯುತ್ತವೆ. ಅದೇ ಮರ ಮುದಿಯಾಗಿ ಬಿರುಗಾಳಿಲಿ ಬಿದ್ದಾಗ ಯಾರ ಅದರ ನೆರಳಲ್ಲಿ ಮಲಗಿ ಆನಂದ ಪಡ್ತಾ ಇದ್ರು, ಅದೇ ಜನವೇ ಮರನ ಕಡಿದು ಒಲೆಗೆ ಹಾಕಿ ನೀರು ಕಾಯಿಸ್ತಾರೆ. ನನ್ನ ಪರಿಸ್ಥಿತಿ ಈಗ ಮೂರನೇ ಹಂತದ್ದು. ದಯವಿಟ್ಟು ಇಂಥ ಮಾತೆಲ್ಲ ಆಡ್ಬೇಡಿ, ನಿಮ್ ಮಕ್ಕಳ ಮದುವೆಗೆ ಹಣ ಬೇಕು ಅಷ್ಟೇ ತಾನೆ? ತಗೊಳ್ಳಿ, 50,000 ರೂಪಾಯಿ ಇದೆ, ವರ್ಷದೊಳಗಾಗಿ ಅಸಲು ಕೊಟ್ಬಿಡಿ ಸಾಕು, ಬಡ್ಡಿ ಬೇಕಾಗಿಲ್ಲ. ಹಾಗಾದ್ರೆ ನಿಮ್ ಹಣವೇ ಬೇಡಿ, ಬಡ್ಡಿಗೋಸ್ಕರವೇ ಹಣ ಕೊಡೋದು ನಿಮ್ ವೃತ್ತಿ, ಆ ವೃತ್ತಿಗೆ ದ್ರೋಹ ಮಾಡಬಾರ್ದು. ಸರಿ, ನಿಮ್ ಸಂತೋಷ, ನಿಮ್ಗೇನ್ ಕೊಡ್ಬೇಕು ಅನ್ಸುತ್ತೋ ಅದನ್ನ ಕೊಡಿ, ನಿಮ್ಗೆ ಒಳ್ಳೇದಾದ್ರೆ ಸರಿ. ರವಿ, ಪಟೇಲ್ ಹೇಳಿದ್ದು ನಿಜ, ಮುದುಕ ನಮಗೆ ಅಂತ 3 ಕಾಸು ಇಟ್ಟಿಲ್ಲ. ಮುದುಕ ಅಂದ್ರೆ ನಮ್ಮ ಅಪ್ಪ ಕಣೋ ಶಾಸ್ತ್ರಿ, ನಮ್ ಮದುವೆ ಖರ್ಚಿಗಂತ 10 ಎಕರೆ ಹೊಲನ ಅಡ ಇಟ್ಟಿದಾರಂತೆ. ಏನಾದ್ರೂ ಮಾಡ್ಕೊಳ್ಳಿ ಕಣೋ, ಮದುವೆ ಆದ್ರೆ ಸರಿ. ಬುದ್ಧಿ ಇದೆಯಾ ನಿನಗೆ? ಯಾಕೆ? ಇರೋದು 20 ಎಕರೆನಲ್ಲ, 10 ಎಕರೆ ನಮ್ ಮದುವೆಗಾಯ್ತು, ಇನ್ 10 ಎಕರೆ ಉಮ್ಮನ ಮದುವೆಗೆ ಆ ರಾಜನ ಮದುವೆಗೆ ಅದ ತೀರ್ಸ್ಬಿಟ್ರೆ ನಮ್ ಕೈ ಚುಕ್ಕು. ಅಯ್ಯೋ, ಇದು ನನ್ ಹೊಳಿಲೇ ಇಲ್ವಲ್ಲೋ, ನಮ್ಮನ್ನ ಮದುವೆ ಆಗೋ ಹುಡುಗಿಯರು ಶ್ರೀಮಂತರ ಮನೆಯವರು, ನಮಗೂ ತುಂಬಾ ಆಸ್ತಿ ಇದೆ ಅಂತ ತಿಳ್ಕೊಂಡಿದ್ದಾರೆ. ನಾವ್ ಬರೀಕ ಲೋಟ್ಪಟ ಅಂತ ಗೊತ್ತಾದ್ರೆ ನಮ್ಗೆ ಗೌರವ ಸಿಗುತ್ತಾ? ಈಗ ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋದ್ರೆ ಮದುವೆ ನಿಂತೋಗುತ್ತೆ. ಮೊದಲು ಶುಭ ಕಾರ್ಯ ನಡೀಲಿ, ಆಮೇಲೆ ಇದಕ್ಕೊಂದು ದಾರಿ ಮಾಡೋಣ. ಅಪ್ಪ, ಪ್ರತಿ ತಿಂಗಳು ನೀವು ಸಂಬಳ ಕೊಡ್ತಿದ್ರಲ್ಲ, ಅದ್ರಲ್ಲಿ ಮನೆ ಕೊಟ್ಟು ಉಳಿದಿದ್ದಲ್ಲೇ ಕೂಡಿಟ್ಟಿದ್ದೀನಿ, ಅದೆಲ್ಲ ಸೇರಿದ್ರೆ ಸುಮಾರು 10,000 ರೂಪಾಯಿ ಆಗ್ಬಹುದು. ನಿಮ್ಗೆ ತಂದ್ಕೊಳ್ಳಪ್ಪ. ನಿನಗೆ ಸಂಬಳ ಕೊಟ್ಟಿರೋದು ನಾನು, ನಿಮ್ ಶ್ರಮಕ್ಕೆ. ಮಕ್ಕಳು ಮದುವೆ ಮಾಡಬೇಕಾದ್ರೆ ತಂದೆಯಾದವನ ಕರ್ತವ್ಯ. ನಿಮ್ ದುಡ್ಡದ ಹಣ ತಗೊಂಡು ನಾನ್ ಕರ್ತವ್ಯ ನಡೆಸಿದ್ರೆ ಅದು ತಪ್ಪಾಗತ್ತೆ. ಈ ಆಲೋಚನೆ ಎಲ್ಲ ಬಿಟ್ಟು ಹೋಗ್ ಮಲ್ಕೋ ಹೋಗು.
ನ್ಯಾಯವಾಗಿ ನಮ್ಮ ಮದುವೆ ಇದೇ ಮಂಟಪದಲ್ಲಿ ನಡಿಬೇಕಾಗಿತ್ತ? ಏನ್ ಮಾಡೋದು ಪ್ರೇಮ, ನಾನ್ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ, ನೀನ್ ಉತ್ತಮ ಕುಲಕ್ಕೆ ಸೇರ್ದು, ನಾನ್ ಭಿಕಾರಿ, ನೀನ್ ಶ್ರೀಮಂತ ಮಗಳು. ನಮ್ಮಪ್ಪನ ಮೇಲೆ ನಿಮ್ ಕೋಪನ ನನ್ನೇ ತಿಳಿಸ್ಕೊಟ್ಟಿದ್ದೀರಾ? ಚಾಚಿ, ನನ್ಗೆ ಯಾರ ಮೇಲೂ ಕೋಪ ಇಲ್ಲ, ಯಾಕೆಂದ್ರೆ ನಾನ್ ಬಡವ, ಬಡವನ್ ಕೋಪ. ಹೊರಟ್ಬಿಟ್ರಿ, ಮದುವೆಗೆ ಬಂದು ಊಟ ಮಾಡ್ಕೊಳ್ತೇವೆ ಹೋಗ್ತಿದ್ರಲ್ಲಪ್ಪ. ನಾನು ನಿಮ್ ಮಕ್ಕಳು ತಾಳಿ ಕಟ್ಟದ ನೋಡಕ್ ಬಂದೆ, ತಿನ್ನಕ್ ಬರ್ಲಿಲ್ಲ, ಅದು ನಿಮ್ ಬೇಗಕ್ಕೆ ಹೋಗಿದ್ದಕ್ ಬಂದೆ. ನಾವು ಹೋಗ್ಬಿಟ್ ಬರ್ತೀವಿ. ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೀರಿ. ನಾವು ಮನೆ ಅಳಿಯಂದ್ರಾಗಿ ಮಾವನ ಮನೆಗೆ ಹೋಗ್ತಿಲ್ಲ, ಮೂರು ದಿನ ಇದ್ಬಿಟ್ಟು ಶಾಸ್ತ್ರ ಮುಗಿಸ್ಕೊಂಡು ಮತ್ತೆ ಬರ್ತೀವಲ್ಲ. ಅವನು ನಿಮ್ಮಣ್ಣ, ನಮಸ್ಕಾರ ಮಾಡ್ಬಿಟ್ಟು ಹೋಗ್ರು. ಸಿಕ್ ಸಿಕ್ಕದವ್ರ ಕಾಲ್ ಹಿಡಿಯೋ ಬುದ್ಧಿ ನಮಗಿಲ್ಲ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮುಖಕ್ಕೆ ಸಿಡಿಯೋದು, ಯಾರ ನೀವು ಕೊಚ್ಚೆ ಅಂತಿರೋದು? ನೀವೆಲ್ಲ ತಾನೇ ಹೋಗಿ. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು, ಆ ವಿಧಿಯ ಬರಹ ಏನೆಂದು ಹೇಳುವರ ಕಾಣೆ ನಾನೊಂದು. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು, ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಸಂಸಾರದ ಸುಖ ನುಂಗಿದೆ, ಶಾಂತಿಯನ್ನು ಕಲಗಿ ಅನುಬಂಧವನ್ನೇ ಕೆಣಗಿ ಆನಂದ ಸಹಿಸಲಾರೆ ಎಂದರು. ನೀನು ಮಾಡುವುದು ಹೋರಾಟವೇ ನನ್ನಣೆ ಎಂದೆಂದಿಗೂ. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು, ಆ ವಿಧಿಯ ಬರಹ ಏನೆಂದು ನಾನಿಂದು. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಆ
ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಆ ವಿಧಿಯ ಬರಹ ಏನೆಂದು ಹೇಳುವರ ಕಾಣೆ ನಾನೆಂದು. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ರಘು, ಅಮ್ಮ ರಘು ಬಂದ, ಬಾ ರಘು. ಡಿಕ್ಕಿಲಿ ನನ್ನ ಹೆಂಡತಿ ಪೆಟ್ಟಿಗೆ ಇದೆ, ತಗೊಂಡ್ ಬಾ. ನೀನ್ಯಾಕಣ್ಣ ಇದನ್ನೆಲ್ಲ ತಗೊಂಡ್ ಬರ್ಬೇಕು? ಅವನ್ ಕೈಲಿಲ್ವಾ? ನನ್ ತಮ್ಮನ್ ಪೆಟ್ಟಿಗೆ ನಾನ್ ತಂದ್ರೆ ತಪ್ಪೇನಮ್ಮ? ಅಮ್ಮ ರವೀನಾಥ್ಗೇನು ಬಂದಾಯ್ತು. ಇವನು ಎಲ್ಲಿ ನನ್ನ ಪೆಟ್ಟಿಗೆ ಹೊತ್ಕೊಂಬ ಅಂತ ಹೇಳ್ತಾನೆ ಅಂತ ನೀನೇ ಹೊತ್ಕೊಂಡ್ ಬಂದ್ಬಿಟ್ಯ. ಜೀವನ ಅನ್ನೋದು ಜ್ಯೋತಿ ಇದ್ದಾಗೆ ಉಮ್ಮ, ಮಳೆ ಬಿರುಗಾಳಿ ಏನೇ ಬಂದರೂ ತಡ್ಕೊಂಡು ಉಳ್ಕೋಬೇಕು. ಅತ್ತಿಗೆ, ನಮ್ಮಮ್ಮನ ಕೈ ಅಡಿಗೆನ ನೀವಿನ್ನೂ ಟೇಸ್ಟ್ ಮಾಡಿಲ್ಲ, ನಳಪಾಕ. ಅವಳು ಹೇಳ್ತಿರೋ ನಿಜ ಕಣೆ. ಬಿಸಿ ಬೇಳೆ ಬಾತು ಪಾಯಸ ಮಾಡಿದ್ರಲ್ಲೇ ನಮ್ಮಮ್ಮ ಎತ್ತಿದ ಕೈ ಹುಳ್ತೋವೆ ಮಜ್ಜಿಗೆ ಹುಳಿನೂ ಅಷ್ಟೇ. ನಮ್ಮಮ್ಮನ ಸಮಾನ ಯಾರೂ ಇಲ್ಲ. ಅಷ್ಟೊಂದು ಹೊಗಳ್ಬೇಡಿ, ಆಮೇಲೆ ನಿಮ್ ಹೆಂಡತಿರು ಅಡಿಗೆ ಮನೆಗೆ ಹೋಗಲ್ಲ ಅಂತ ಹಠ ಹಿಡ್ದು ಬಿಡ್ತಾರೆ. ನಾನ್ ಹೋದ್ರೂ ಏನು ಪ್ರಯೋಜನ ಇಲ್ಲ, ನಂಗ್ ಅಡಿಗೆ ಮಾಡೋಕೆ ಬರಲ್ಲ. ನಮ್ಮನೇಲಿ ಇಬ್ರು ಅಡಿಗೆಯವರು ಇದ್ದಾರೆ, ನನಗ್ ಅಡಿಗೆ ಮಾಡೋ ಅಭ್ಯಾಸನೇ ಇಲ್ಲ. ಹುಟ್ಟಿದಾಗೆ ಯಾರ್ಗ್ ಅಭ್ಯಾಸ ಇರುತ್ತೆ? ಎರಡ್ ದಿನ ಕೈ ಸುಟ್ಕೊಂಡ್ರೆ ತಾನಾಗೆ ಬಂದ್ಬಿಡುತ್ತೆ. ಸಾಧ್ಯನೇ ಇಲ್ಲ. ಹೆಣ್ಣಾಗ್ ಹುಟ್ಟಿ ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ನಗ್ತಾರೆ, ಅದೇನ್ ಬ್ರಹ್ಮವಿದ್ಯಾನ? ಅವ್ರ ಅಡಿಗೆ ಮಾಡ್ತಾರೋ ಬಿಡ್ತಾರೋ ಅದು ನಮ್ಗೆ ಸೇರಿದ್ದು. ಅತ್ತೆ ಮನೆಗೆ ಬಂದಿದ್ದ ದಿನವೇ ಸೊಸೆಯರು ಸೌಟು ಬರ್ಕೆ ಹಿಡ್ಕೋಬೇಕಾಗಿಲ್ಲ. ಊಟ ಮಾಡಿ, ಹರಟೆ ಆಮೇಲೆ. ಅಣ್ಣ ಮರ್ತ್ಬಿಟ್ಟಿಯ ನಂಗೆ ತುತ್ಕೊಡೋದು? ಮರ್ತ್ಬಿಟ್ಟೆ ಅಮ್ಮ. ಉಮ್ಮ ಇನ್ನೂ ಚಿಕ್ಕ ಹುಡುಗಿ ಅನ್ಕೊಂಬಿಟ್ಟಿಯ ನೀನು? ನಿನಗೂ ಮದುವೆ ವಯಸ್ಸಾಗಿದೆ, ಅದನ್ನ ಮರ್ತು ಎಳೆ ಮಗುವಿನ ತರ ಅವನತ್ರ ತುತ್ ಕೇಳ್ತೀಯ. ಮನೆಗೆ ಬಂದಿರೋ ನಮ್ಮ ಹೆಂಡತಿ ಏನ್ ಅನ್ಕೊಡ್ತಾರೆ ಅನ್ನೋ ಜ್ಞಾನ ಬೇಡ. ಯಾರೇನ್ ಅನ್ಕೊಂಡ್ರೆ ನನ್ಗೇನು? ನಾನ್ ಬೆಳ್ದಿದ್ದೆ ಅಣ್ಣನ್ ಕೈ ತುತ್ತಿನಿಂದ. ಅಣ್ಣ ಅಂತ ಅಣ್ಣ ಯಾವನೇ ನೀನ್ ಅಣ್ಣ? ನನ್ನ ಏನ್ ಬೇಕಾದ್ರು ಅಣ್ಣ, ಉಮಾನ ಏನು ಅನ್ಬೇಡ. ತಪ್ಪು ನಂದು, ನಾನು ಯಾರು ಅನ್ನೋದನ್ನ ಮರ್ತು ಮೊದಲ ಹಾಗೆ ನಿನ್ ಜೊತೆ ಎಲ್ಲ ಬೆರೀಕ್ ಹೋಗ್ತೀನಿ. ಅದಕ್ಕೆ ಹೀಗೆಲ್ಲ ಆಗುತ್ತೆ, ದಯವಿಟ್ಟು ನನ್ ಕ್ಷಮಿಸಿ. ಹಸಿವಾದ್ರೆ ಅವರೇ ಬರ್ತಾರೆ. ಬುದ್ಧಿ ಏನೋ ರಂಗ, ನನ್ನ ಮಗಳಿಗೆ ಮದುವೆ ಗೊತ್ತಾಯ್ತು. ಹೌದಾ? ಹ್ಮ್. ಹುಡುಗ ಯಾವನು? ಇಲ್ಲೇ ಹತ್ರ ಬೊಮ್ಮಸಂದ್ರ. ತುಂಬಾ ಸಂತೋಷಪ್ಪ, ವರ್ಷದಿಂದ ನೀನು ಗಂಡು ಹುಡುಕ್ತಿದ್ದೆ ಅಲ್ವಾ? ದೇವ್ರು ಈಗಲಾದ್ರೂ ಕಂಡ್ಬಿಟ್ಟು ನೋಡಿದ್ನಲ್ಲ. ದೇವ್ರು ಎಲ್ಲಿ ಕಂಡ್ಬಿಟ್ಟ ಬುದ್ಧಿ? ಯಾಕೋ ಹಾಗಂತೀಯ? ಕೈಯಾಗ ಒಂದ್ ನಯ ಪೈಸ ಇಲ್ಲ, ಮುಂದಿನ ವಾರ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು ಬುದ್ಧಿ. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ, ಹೆಂಗಾರ ಮಾಡಿ ಒಂದ್ 10,000 ರೂಪಾಯಿ ಜೊತೆ ಮಾಡ್ಕೊಡಿ. ಸಾಯೋ ತನಕ ನಿಮ್ ಮನೆ ಜೀತ ಮಾಡಿ ನಿಮ್ ಋಣ ತೀರಿಸ್ಬಿಡ್ತೀನಿ ಬುದ್ಧಿ, ನಿಮ್ ಋಣ ತೀರಿಸ್ಬಿಡ್ತೀನಿ. ನನ್ನ ಪರಿಸ್ಥಿತಿ ನಿಂಗಿನ್ನೂ ಗೊತ್ತಿಲ್ಲ. ನಮ್ಮನೆ ಮದುವೆಗೆ ಅಂತಲೇ 50,000 ರೂಪಾಯಿ ಸಾಲ ಮಾಡಿದ್ದೀನಿ, ಜೊತೆಗೆ ಇನ್ನೊಂದ್ 10. ಹೆಂಗಾರ ಮಾಡಿ ತಂದ್ಕೊಡಿ ಬುದ್ಧಿ. ಕರ್ಣನಾಗ್ ಬಾಳು ಆಸೆ ಇದ್ರು ನನಗ ಶಕ್ತಿ ಇಲ್ಲಪ್ಪ. ದೇವರೇನಾದ್ರೂ ನನಗೆ ಕರ್ಣ ಕುಂಡಲ ಕೊಟ್ಟಿದ್ರೆ ಅದನ್ನೇ ಒತ್ತೆ ಇಟ್ಟು ನಿನ್ ಕಷ್ಟ ತೀರಿಸ್ಬೋದಾಗಿತ್ತು. ನೋಡಿದ್ರ ಶಾಸ್ತ್ರಿಗಳೇ, ಆಚಾರಿ ನೀನ್ ಯಾವಾಗ್ಲೂ ಹೇಳಿದ ತಾರಕ್ಕೆ ಒಡವಳು ಮಾಡಿ ತಂದ್ಕೊಡಲ್ಲ ಅಂತ ಹೇಳ್ತಿದ್ರಿ, ಈಗ ನೋಡಿ 2 ನೆಕ್ಲೆಸ್ ಸಿದ್ಧ ಮಾಡ್ತಾ ಅಂದ್ಬಿಟ್ಟಿದೀನಿ. ಹೇಗಿದೆ? ಚೆನ್ನಾಗಿ. ಗೌರಿ ಬಂದೆ, ನೆಕ್ಲೆಸ್ಗಳು ಬಂದುವೋ ತಗೋ. ನೀನೇ ನಿನ್ ಕೈಯಾರ ಸೊಸೆಯರು ಕೊಟ್ಬಿಡು. ಕರ್ಣ ಕುಂಡ್ಲ ಇಲ್ದೆ ಇದ್ರೇನು ಈ ಸರ ಇಲ್ವಾ? ಇದನ್ನ ಅಡ ಮಡಗಿದ್ರೆ ದುಡ್ಡು ಬರಾಕಿಲ್ವಾ?
ಮುಖ್ಯ ಗಣಿಗಳ ಮನಸ್ಸು ಮೊದಲಿನಂಗಿಲ್ಲ. ಈ ನೆಕ್ಲೆಸ್ನಲ್ಲಿ ನೀನೆಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸಿದ್ದಿ ಗೊತ್ತಾ? ನಿನ್ನಂತ ಹೆಂಡತಿ ಬರ್ತಿದ್ದೆ, ನನ್ನ ಭಾಗ್ಯ ಅನಿಸ್ತಾ ಇದೆ. ಬಾಡಿ ಹೊಗಳಿಕೆಯಲ್ಲಿ ಸ್ವರ್ಗ ತೋರಿಸ್ಬೇಡಿ. ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳು. ನಿಮ್ ಮೇಲೆ ನನಗಿರೋ ಪ್ರೀತಿಗೋಸ್ಕರ ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಬಿಡ್ತೀನಿ, ತಪ್ಪು ತಿಳ್ಕೊಡ್ದು. ಏನ್ ಚಿನ್ನ, ನಿನ್ ಮೇಲೆ ನಾನ್ ತಪ್ಪು ತಿಳ್ಕೊತೀನ? ಅದೇನ್ ಹೇಳು. ಇನ್ಮೇಲೆ ಈ ಮನೆ ಎಲ್ಲಾ ಜವಾಬ್ದಾರಿನು ನನಗೇ ಒಪ್ಸಿ, ಆಮೇಲೆ ನೋಡಿ ಈ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಅದು ಹೇಗ್ ಸಾಧ್ಯ ಚಿನ್ನ? ಹೆತ್ತು ಹೊತ್ತು ಬೆಳೆಸಿರೋ ತಂದೆ ತಾಯಿ, ರಕ್ತ ಹಂಚ್ಕೊಂಡು ಹುಟ್ಟಿರೋ ತಮ್ಮ ತಂಗಿ, ಎಲ್ಲಾರನ್ನ ಬಿಟ್ಟು ಇವತ್ತು ಬಂದಿರೋ ನಿನ್ಗೆ ಜವಾಬ್ದಾರಿ ಒಪ್ಸಕ್ಕಾಗತ್ತಾ? ನಿಮಗ್ ರಕ್ಷಣೆ ಬೇಕು ಅನ್ನೋ ಹಾಗಿದ್ರೆ ಒಪ್ಸೋ ಹಾಗೆ ಮಾಡಿ. ಹಸುಗೆ ಕಿವಿ ಹುಟ್ಟಾಗಿಂದ ಜೊತೆಲೇ ಇರುತ್ತೆ, ಕೊಂಬು ಆಮೇಲೆ ಬರುತ್ತೆ. ಆದ್ರೆ ಯಾರಾದ್ರೂ ತಂಟೆಗ್ ಬಂದ್ರೆ ಕಿವಿಯಿಂದ ತಿವಿಯಕ್ಕಾಗುತ್ತಾ? ಕೊಂಬು ತಾನೇ ರಕ್ಷಣೆ ಕೊಡೋದು. ಮಾತಿನಲ್ಲಿ ಒಳ್ಳೆ ಲಾಯರ್ ಕಣೆ. ಏ ಚಿನ್ನ, ಈ ಶೃಂಗಾರದ ಟೈಮ್ನಲ್ಲಿ ಕೂಡ್ಸಿನಕ್ಕೆ ಅದನ್ನ ನಾಳೆ ಮಾತಾಡೋಣ. ಏನ್ ಬೇಕು? ಅಣ್ಣ ಬೇಕು. ರಾತ್ರಿ ಹತ್ತು ಗಂಟೆ ಆದ್ಮೇಲೆ ಅಣ್ಣ ಏನು ತಮ್ಮ ಏನು? ನಾಡಿದ್ ಪರೀಕ್ಷೆ, ಅಣ್ಣನ ಕೈಲಿ ಇಂಗ್ಲಿಷ್ ಹೆಡಿಸ್ಕೋಬೇಕದ್ಕೆ. ಬೆಳಗ್ಗೆಯಿಂದ ಗದ್ದೆಲ್ ದುರ್ದು ಸುಸ್ತಾಗಿ ಮನೆಗೆ ಬಂದಿರ್ತಾರೆ. ಪ್ರೇಮ ಪಾಠ ಕಲಿಯೋ ಹೊತ್ತಿನಲ್ಲಿ ನಿನ್ ಪಾಠ ಯಾರಿಗ್ ಬೇಕು? ಪ್ರೇಮ ಪಾಠ ಹಾಗಂದ್ರೆ ಏನದ್ಕೆ? ಆಹಾಹಾ, ಏನು ಗೊತ್ತಿಲ್ಲ ಮಳ್ಳಿ, ಈಗ ಮದ್ವೆ ಮಾಡಿದ್ರೆ ಬರೋ ವರ್ಷ ಒಂದ್ ಮಗು ಆಗತ್ತೆ, ನನ್ನೇ ಪ್ರಶ್ನೆ ಕೇಳ್ತಾಳೆ. ಚೇಚೆ, ಏನಮ್ಮ ಇದು ಮರ್ಯಾದಸ್ತ್ರ ಮಾತಾ ಇದು? ಅವಳ ವಯಸ್ಸೇನು, ನಿಮ್ ವಯಸ್ಸೇನು? ನಾನೇನ್ರಿ ತಪ್ಪು ಮಾತಾಡ್ದೆ? ನನ್ ಪಾಡಿಗೆ ನಾನ್ ರೂಮ್ ನಲ್ಲಿ ಇದ್ದೋಳ್ನ, ಬಾಗಲ್ ತಟ್ಟಿ ಹೊರಗ್ ಕರೆದು ಈಗ ಅನ್ಬಾರ್ದ್ ಮಾತ ಅಂತ ಇದ್ದೀರಾ? ಚಿಚಿ ಚಿಚಿ, ಏನ್ರಿ ಇದು ಅನ್ಯಾಯ? ಬೀದಿನಲ್ಲೇ ಹತ್ರ ಕಂಗಾಳಿಗಳ ಜಗಳ ಆಡೋ ತರ ಆಡ್ತಾ ಇದ್ದೀರಾ. ಎಲ್ಲ ಇವಳಿಂದ ಇಷ್ಟೊಂದ್ ತಾಪತ್ರ ಇಟ್ಕೊಂಡು ನಮ್ಮನೆ ಯಾಕೆ ಮದ್ವೆ ಮಾಡ್ಕೋಬೇಕಾಗಿತ್ತು? ಒಳಗ್ ಕೂತ್ ಏನ್ರಿ ಮಾಡ್ತಾ ಇದ್ದೀರಾ? ಗಂಡ್ಸಲ್ವಾ, ಹೊರಗ್ ಬಂದ್ ಬುದ್ಧಿ ಹೇಳ್ಬಾರ್ದ? ತಪ್ಪಾಯ್ತು ಅದ್ಗೆ, ನನ್ನ ಕ್ಷಮಿಸ್ಬಿಡಿ. ಅಣ್ಣನ್ನೇನು ಅನ್ಬೇಡಿ. ಅವರು ನನ್ನ ಗಂಡ ಕಣೆ, ನಾನ್ ಬೇಕಾದ ಅಂತೀನಿ. ನೀನ್ ಯಾರ ಕೇಳೋಕೆ? ನೀವ್ ನಡೀರಿ ಒಳಗೆ. ನೀವೇನ್ ನೋಡ್ತಾ ಇದ್ದೀರಾ? ನಡೀರಿ ಒಳಗೆ. ನನಗೇನ್ ತಪ್ಪು ಮಾಡ್ದೆ? ಯಾಕೆ ಇವರೆಲ್ಲ ಹೀಗಾಡ್ತಾರೆ? ಉಮಾ, ಹಾವಿನ ಸ್ವಭಾವನೇ ಬುಸ್ಕುಟ್ಟದು. ನಾವು ಅದ್ರ ಹತ್ರ ಹೋಗ್ಬಾರ್ದು, ಹುಷಾರಾಗಿರ್ಬೇಕಷ್ಟೇ. ನೋಡು, ನಿಮ್ಮ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಾದ್ರೂ ನನ್ನ ಹತ್ರ ಬಾ, ನಾನು ಹೇಳ್ಕೊಡ್ತೀನಿ. ಬಾ. ಇನ್ನೇನ್ ಮಾಡ್ಲಿ ರಾಜಣ್ಣ, ಇನ್ನೇನ್ ಮಾಡ್ಲಿ? ಇನ್ನು ಮೂರು ದಿವಸಕ್ಕೆ ನನ್ ಮಗಳ ಮದುವೆ. ಊರೆಲ್ಲ ಬೇಡಿದ್ರು, ಒಂದ್ ರೂಪಾಯಿ ಉಟ್ಲಿಲ್ಲ. ಕೊನೆಗೆ ನಿಮ್ ತಂದೆಯವ್ರನ್ನ ಕೇಳಿದೆ, 10,000 ರೂಪಾಯಿ ಕೊಡಿ, ಸಾಯೋವರೆಗೂ ನಿಮ್ ಮನೆ ಜೀತ ಮಾಡಿ ಸಾಲ ತೀರಿಸ್ತೀನಿ ಅಂತ. ಅವರು ಇಲ್ಲ ಅಂದ್ಬಿಟ್ರು, ನನ್ಗೆ ತೋಚ್ಲಿಲ್ಲ. ಅದಕ್ಕೆ ರಾಜಣ್ಣ, ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ಕಾಲ್ ಬಿಡು, ನಿನ್ ವಯಸ್ಸನ್ನ ನನಗಿಂತ ದೊಡ್ಡವನು. ಇವಾಗ ನಾನು ಎಲ್ಲರಿಗಿಂತಲೂ ಚಿಕ್ಕವನು. ಒಂದ್ ನಿಮಿಷ ಇರು ಬಂದೆ. ಇದು ನನ್ನ ಸ್ವಂತ ಹಣ ನೋಡು, ಇಲ್ಲಿ ನಡೆದಿರೋ ವಿಷಯ ಯಾರ ಹತ್ರ ಹೇಳ್ಬಿಡ. ಹೋಗು, ಬೇಗ ಹೋಗು, ಹೋಗು. ನೀವು ನನ್ನ ಬಾಗುದ್ದೇವರು ಕಣ್ರಪ್ಪ.
ಸತ್ಯವಾಗ್ಲೂ ಹೇಳ್ತೀನಿ, ಅಣ್ಣ ಇಂಥ ಕೆಲಸ ಮಾಡಲ್ಲ, ನನ್ ಮಾತು ನಂಬಿ. ನೀವು ಎತ್ತಿ ಆಡ್ಸಿದ ಮಗು, ಅವ್ರ ಗುಣ ಎಂಥದ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಅವನು ಒಳ್ಳೆಯವನು ಅಂತ ನಾವೇ ಹೇಳ್ಬೇಕಾ? ಅಮ್ಮ, ಅವನೇನು ನೀನ್ ಹೆತ್ ಮಗನ? ನಮ್ ಹಾಗೆ ಸಭ್ಯತೆಯಿಂದ ನಡ್ಕೊಳಕ್ಕೆ ಯಾವ ನಡತಗಟ್ಟೆ ಹೆಣ್ಣು ಕಳ್ಳತನದಿಂದ ಬಸರಾಗಿ ಹೆತ್ತಲು ಆ ಗುಣ ಮಾಡ್ತೀರೇನ್ರಿ? ನಾನು ಹೊತ್ತು ಹೆತ್ತು ಬೆಳೆಸಿದ ಮೇಲೆ ಕಣೆ ಅವನ್ ನಿನ್ ಗಂಡ ಆಗಿದ್ದು ಇರಬಹುದು. ಅದಕ್ಕೋಸ್ಕರ ಹೆಂಡತಿ ಬಂದ್ಮೇಲೆ ಅವ್ರ ಮೇಲೆ ಕೈ ಮಾಡ್ಬೇಕು ಅಂತಾನ? ತಪ್ಪು ಕಣಮ್ಮ, ತಪ್ಪು. ಚಿಕ್ಕ ವಯಸ್ಸಿನಲ್ಲೇ ದಂಡಿಸಿ ಭಯದಲ್ಲಿ ಬೆಳೆಸಿದ್ರೆ ಇವತ್ತು ಅವ್ರ ಹೆಂಡತಿ ಮಾತು ಕೇಳ್ಕೊಂಡು ಹೀಗ್ ಕುಣಿತಾ ಇರ್ಲಿಲ್ಲ. ನಾವೇನು ಹೆಂಡತಿ ಮಾತನ್ನ ಕೇಳ್ಕೊಂಡು ಕುಣಿತಿಲ್ಲ, ಒಡವೆ ಅವನ ಕೈಲಿದ್ದನ್ನ ಕಣ್ಣರ ನೋಡಿದೀನಿ. ಒಡವೆ ಕೈಲಿದ ತಕ್ಷಣ ಕದ್ದ ಅಂತ ಹೇಗೆ ಹೇಳ್ತೀಯ? ಕದೀಲಿಲ್ಲ ಅಂತ ಒಂದ್ ಮಾತು ಹೇಳಿ ತಪ್ಪಾಯ್ತು ಅಂತ ತೆಪ್ಪಗಿರ್ತೀವಿ. ಅಣ್ಣ ಹೇಳಣ್ಣ, ನಿನಗೂ ಆ ಹಾಲ್ ಸರಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಡಣ್ಣ. ಗೊತ್ತು ನೀನು ಬೆಂಕಿ ಅಂತವನು ಅಂತ, ಆದ್ರೆ ಈ ಅವಿವೇಕಗಳು ನಂಬೋಕೋಸ್ಕರನಾದ್ರು ಒಂದೇ ಒಂದೊಂದಲ ಕತ್ತಿಲ್ಲ ಅಂತ ಹೇಳ್ಬಿಡಪ್ಪ. ಹೇಳು ರಾಜ, ಹೇಳು ಕಂದ, ಹೇಳು ನನ್ ಮಗನೇ. ಹೇಳ್ತಾನೆ ಅವನಿಗೂ ಮನಸ್ಸಾಕ್ಷಿ ಅಂತ ಒಂದಿದೆಯಲ್ಲ. ಏನ್ರಿ ನೀವು, ಅವನು ಮಾತಾಡ್ತಿಲ್ಲ, ನೀವು ಮಾತಾಡ್ತಿಲ್ಲ, ಇಬ್ಬರು ಬಹುರವಾಗಿದ್ರೆ ಏನ್ರಿ ಅರ್ಥ? ಮಕ್ಕಳು ಬುದ್ಧಿವಂತರಾಗಿದ್ದಾರೆ, ತೀರ್ಮಾನ ಅವರೇ ಹೇಳಿ ಅಂತ. ಕರೆಕ್ಟ್. ಅವತ್ತು ರಘು ತಪ್ಪು ಮಾಡಿದಾಗ ಅಪ್ಪ ಅವನಿಗೆ ಏನಂತ ಹೇಳೋರು? ಮನೆ ಬಿಟ್ಟು ಹೋಗು ಅಂತ. ಅವ್ರೇನ್ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೇನೋ? ಅವ್ರ ಆಸೆ ಏನು ಅಂತ ಅನ್ನೋದು ತಿಳಿತೇನೋ? ದಟ್ಟೆಂಗಾದ್ರೆ ದೊಣ್ಣೆ ಪೆಟ್ಟಬೇಕು, ಜಾಣನಿಗೆ ಬಾತಿದ್ ಪೆಟ್ಟೆ ಸಾಕು. ಅರ್ಥವಾಯ್ತೇನೋ? ನಾನು ಬರ್ತೀನಪ್ಪ. ರಾಜ, ನಾನು ಬರ್ತೀನಮ್ಮ. ರಾಜನ್ ಮನೆ ಬಿಟ್ಟು ಹೋಗು ಅಂದ್ರಲ್ಲ, ಅದಕ್ಕೆ ನಿಮ್ ಮನಸ್ಸು ಒಪ್ತಾ? ಖಂಡಿತವಾಗಿ ಒಪ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಇನ್ಮೇಲೆ ಈ ವಿಷ ಜಂತುಗಳ ಮಧ್ಯೆ ಅವನಿದ್ರೆ ಅವನಿಗೂ ನೆಮ್ಮದಿ ಇರೋಲ್ಲ, ನಮಗೂ ಶಾಂತಿ ಇರೋಲ್ಲ. ಹಾಗಾದ್ರೆ ಅವನಂತ ತಪ್ಪು ಮಾಡಿಲ್ಲ ಅಂತ ಒಪ್ಕೋತೀರಾ? ಯಾಕ್ರಿ ನಿಮ್ ಕಣ್ಣಲ್ಲಿ ನೀರು? ರಾಜರಂತ ಮಗನ ಹೆರೋ ಪುಣ್ಯ, ನಿನ್ಗೆ ಇಲ್ದೇ ಹೋಯ್ತಲ್ಲ ಗೌರಿ. ಯೋಚನೆ ಮಾಡ್ಬೇಡ, ಅವನೆಲ್ಲೇ ಇದ್ರು ರಾಜನಾಗಿರ್ತಾನೆ. ಹೇಗೆಂದು ಊರ ಜನರು ಹೇಗೆಂದು ಇಂದು ಆಗಿದೆ ನನ್ನಯ್ಯ ಅವನು, ಹೇಗೆಂದು ಊರ ಜನರು ಹೇಗೆಂದು ಇಂದು ಆಗಿದೆ ಜನರ ನಡುವೆ ಮಾಡೋ ಹೇಗೆ ಹಿಡಿದೆ ನನ್ನ ಕೈಯ್ಯ.
ನಡುವೆ ಬಾಳೋದು ಹೇಗೆಂದು ತಿಳಿದೆ ಕೈಯ ಹೇಗೆಂದು ಊರ ಜನ ಹೇಗೆಂದು ಇಂದು ಅರಿತೆ ನನ್ನಯ್ಯ ತಿಳಿದೆ ಕೈಯ ಮಾವಿನ ಮರ ಹುಟ್ಟು ಕಾಲವು ಎಂದೋಯಿತು ಮಾವಿನ ಬಟೆಯಿಂದ ಮಾವಿನ ಮರ ಹುಟ್ಟು ಕಾಲವು ಎಂದೋ ಹೋಯಿತು ಮಾವಿನ ಹಣ್ಣಿನಲ್ಲಿ ಬೆಳೀನ ಕೈ ತುಂಬಿ ಕೊಲ್ಲುವ ಕಾಲ ಬಂದಿತು ಮಾವಿನ ಹಣ್ಣಿನಲ್ಲಿ ಬೆಳೀನ ಕೈ ತುಂಬಿ ಕೊಲ್ಲುವ ಕಾಲ ಬಂದಿತು ಹರಿಗರ ಭಾಗ ಇಂದಿನ ಅಜ್ಜನ ಬಾಳುವಾಗ ಇಂದಿನ ತಲೆಗಾಲದಾಗ ಇಂದಿನ ಅಜ್ಜನ ಬಾಳುವಾಗ ಮಳೆ ಹೇಗೆ ಭೂಮಿಗೆ ಬಂದಿತು ಋತುವೆಲ್ಲ ಹಿಂದೆ ಮುಂದೆ ಆಯಿತು ಹೇಗೆಂದು ಊರ ಜನ ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ಹೇಗೆಂದು ಊರ ಜನ ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ಇಂದ ಜನರ ನಡುವೆ ಬಾಳೋ ತಿಳಿದೆ ಜನರ ನಡುವೆ ತಿಳಿದೆ ಕೈಯ್ಯು ಊರ ಜನ ಹೇಗೆ ಎಂದು ಆಗಿದೆ ನನ್ನ ಅಣ್ಣಯ್ಯ ತಿಳಿದೆ ನನ್ನ ಕೈಯ್ಯ ಕಣ್ಣು ಬೇರೆ ಕಾಣೋದಿಲ್ಲ ಕೆಂಡೀರೆ ಅವರ ದೇವರು ಸಾಕಿದಪ್ಪ ಇನ್ನೇಕೆ ಬೆಲೆ ತಮ್ಮ ಯಾರನ್ನು ಅವರು ಕಾಣರು ಸಾಕಿದಪ್ಪ ಇನ್ನೇಕೆ ಬೆಲೆ ತಮ್ಮ ಯಾರನ್ನು ಅವರು ಕಾಣರು ಅವತಾರವೇನು ನೂರು ಅವತಾರವೇನು ಹತ್ತು ಅವತಾರವೇನು ನೂರು ಅವತಾರವೇನು ಸಂಸಾರ ಉದ್ಧಾರವಾದೀತೆ ಸ್ವಾರ್ಥ ಗುಣ ನಾಶವಾದೀತೆ ಹೇಗೆಂದು ಊರ ಜನರು ಹೇಗೆಂದು ಇಂದು ಆಗಿದೆ ಅಣ್ಣಯ್ಯ ಹೇಗೆಂದು ಊರ ಜನರು ಹೇಗೆಂದು ಇಂದು ಆಗಿದೆ ನನ್ನ ಅಣ್ಣಯ್ಯ ಜನರ ನಡುವೆ ಬಾಳೋ ತಿಳಿದೆ ಕೈಯ ಜನರ ನಡುವೆ ಬಾಳೋ ತಿಳಿದೆ ಕೈಯ ಹೇಗೆಂದು ಊರ ಜನ ಹೇಗೆಂದು ಇಂದು ಆಗಿದೆ ನನ್ನ ಅಣ್ಣಯ್ಯ ತಿಳಿದೆ ನನ್ನ ಕೈಯ ನಿಂತ್ಕೋ ಎಲ್ಲಿ ಹೋಗ್ತಾ ಇದೀಯ ಎಲ್ಲರೂ ಸೇರ್ಕೊಂಡು ಅವ್ರನ್ನ ಮನೆಯಿಂದ ಆಚೆ ಕಟ್ಬಿಟ್ರಂತೆ ಯಾರನ್ನ ರಾಜನ್ನ ಅವನ್ ನಟ್ಟಿದ್ರೆ ನಿನ್ಗೇನಾಯ್ತೆ ಅವರೇ ನನ್ ಜೀವ ಅಂತ ನಿನ್ಗೆ ಗೊತ್ತಿಲ್ವೇನೋ ಮುಚ್ಚಬಾಯ್ ನಿನ್ ಒಂದು ತರಲೆ ಮಾತಿಂದ ಅವ್ರ ಸಂಸಾರ ಸುಖನೇ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ ಇದರಿಂದ ನಿಂಗೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡಿದ್ಯಾ ಅವ್ರ ಮನೆಯವ್ರು ನಿಟ್ಟಿಸ್ ನೀನ್ ಖಂಡಿತ ಸುಮ್ಮನೆ ಬಿಡೋದಿಲ್ಲ ಅಂತರಾಳದಲ್ಲಿ ಅಡಗಿರೋ ನಿನ್ ಮನಸ್ಸೇ ಎಷ್ಟು ಕುಲಿಗೇಟಿದೆ ಅಂತ ಕಾಣ್ತಿರುವಾಗ ಕೈಯಲ್ಲಿರೋ ಬಂದೂಕ ಕಾಣ್ತಿಲ್ವಾ ಜೀವದ ಮೇಲೆ ಆಸೆ ಇದ್ರೆ ಮರ್ಯಾದೆಯಿಂದ ಒಳಗೋಗು ಹೋಗಲ್ಲ ನನಗೇನು ಪ್ರಾಣ ಭಯ ಇಲ್ಲ ಅವರಿಂದ ದೂರ ಆಗಿ ಒಂಟಿಯಾಗಿ ಬಾಳೋದಕ್ಕಿಂತ ನಿನ್ನ ಕೈ ಸತ್ರೆ ನನಗೆಷ್ಟೋ ನೆಮ್ಮದಿ ಕೊಲ್ಲು ಧಾರಾಳ ಕೊಲ್ಲು ಜನ್ಮ ಕೊಟ್ಟು ತಂದೆಯಿಂದನೇ ಸಾವನ್ನಪ್ಪಿರೋ ದುರದೃಷ್ಟವಂತೆ ಅಂತ ಚರಿತ್ರೆಯಲ್ಲಿ ನನ್ನ ಹೆಸರು ಬರೆಯುತ್ತೆ ಚರಿತ್ರೆಯಲ್ಲಿ ನಿನ್ನ ಹೆಸರು ಬರೆಯೋದಕ್ಕಲ್ವೇ ಇದಿರೋದು ಭೂಗೋಳದಲ್ಲಿ ಅವನ ಹೆಸರು ಬರೆಯೋದಿಕ್ಕೆ ನೀನ್ ಈ ಹೊಸಲು ದಾಟದ್ರೆ ಈ ತುಪಾಕಿ ನಿನ್ ಸುಡಲ್ಲ ಅವನ್ನ ಸುಡುತ್ತೆ ಆಸೆ ಇದ್ರೆ ಒಳಗಡೆ ಬುದ್ಧಿ ದಣೆ ಒಡೆಯ ಏನ್ ಮಾಡ್ತಾ ಇದೀಯಾ
ಬುದ್ಧಿ, ನಾನು ಮಾಡಿದ ತಪ್ಪಿಗೆ ನಿಮ್ಮನ ಮನೆಯಿಂದ ಆಚೆ ಕಟ್ಬಿಟ್ರ, ನನ್ನ ಮಗಳನ್ನ ಗಂಡನ ಮನೆ ಸೇರಿಸೋದಕ್ಕೆ ಸಹಾಯ ಮಾಡಿದ್ದೆ ಅವ್ರು ನೀವು ಬೀದಿ ಪಾಲ ಹಾಕ್ಬಿಟ್ರ. ಇಲ್ಲ ದಣಿ, ಇಲ್ಲ ನಾನು ಹೋಗಿ ನಿಜ ಹೇಳ್ಬಿಡ್ತೀನಿ, ಆ ಒಡವೆನ ಕದ್ದು ಪಾಪಿ ನಾನು ಅಂತ ಒಪ್ಕೊಂಡ್ಬಿಡ್ತೀನಿ. ನನ್ನ ಮಾತು ಕೇಳು. ಇಲ್ಲ ದಣಿ, ನಾನು ಯಾರ ಮಾತನ್ನ ಕೇಳಕ್ಕಿಲ್ಲ, ನಾನು ಯಾರ ಮಾತನ್ನ ಕೇಳಕ್ಕೆ. ಅಣ್ಣ ಮುಟ್ಟಾಳ ಅಂತಾರ ಮಾತಾಡ್ಬೇಡ, ಇಷ್ಟು ಕಷ್ಟಪಟ್ಟು ಮದುವೆ ಮಾಡಿದ ನಿನ್ನ ಮಗಳ ಬಾಳ್ನ ನೀನು ಹಾಳು ಮಾಡ್ತೀಯ. ಈ ಒಡವೆನೆಲ್ಲ ನೀನೇ ಕದ್ದಿದ್ದು ಒಪ್ಕೊಂಡ್ರೆ ಜನ ನಿನ್ ಸುಮ್ಮನೆ ಬಿಡ್ತಾರ, ಪಂಚಾಯತಿ ಸೇರಿಸ್ತಾರೆ, ಜೈಲಿ ಕಳಿಸ್ತಾರೆ. ನಾಳೆ ನಿನ್ನ ಅಳಿಯ ಕಳ್ಳನ್ ಗುಟ್ಟಿದ ಹುಡುಗಿ ನನಗೆ ಬೇಡ ಅಂತ ಮನೆ ಬಿಟ್ಟು ಆಚೆ ಕಳಿಸಿದ್ರೆ ಏನೋ ಮಾಡ್ತೀಯ? ಆ ಅವಮಾನ ತಡಿಲಾರ್ದೆ ನಿನ್ನ ಮಗಳು ಕೆರೆನೋ ಬಾವಿನೋ ನೋಡ್ಕೋಬೇಕಾ? ಹೋಗು. ಆ ಹೆಣ್ಣಿನ ಬಾಳು ಕಣ್ಣೀರಾದ್ರೂ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ನಾನು ನಿನ್ ತಡೆಯೋದಿಲ್ಲ, ಹೋಗಿ ನಿಜ ಹೇಳು. ಬುದ್ಧಿ ನೀವು ಮನುಷ್ಯರಲ್ಲ, ದೇವರು ದೇವರು. ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಹೀಗಾಗಿದೆ. ಈ ಟ್ಯಾಬ್ಲೆಟ್ನ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಕೊಡಿ, ಎಲ್ಲ ಸರಿ ಹೋಗುತ್ತೆ. ಹಾ, ಅಡುಗೆಗೆ ಉಪ್ಪು ಕಡಿಮೆ ಯೂಸ್ ಮಾಡಿ. ನೋಡಿ, ಮನಸ್ಸಿಗೆ ಗಾಬರಿ ಆಗುವಂತ ಸುದ್ದಿ ಯಾವುದು ಹಾಕಿ ಹೇಳಬೇಡಿ. ಸರಿ ರಜಾ, ನಿಮ್ ಲೋನ್ ಸ್ಯಾಂಕ್ಷನ್ ಆಗಿದೆ, ನಿಮ್ ಪ್ಲಾನ್ ಪ್ರಕಾರ ಪೌಲ್ಟ್ರಿ ಫಾರ್ಮ್ ಸ್ಟಾರ್ಟ್ ಮಾಡಬಹುದು. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೋಡ್ದೇನಪ್ಪ, ತಾನು ಇಷ್ಟಪಟ್ಟು ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದಾಳೆ. ಏನ್ ಸರ್ ಅರ್ಥ? ಏನು? ನನ್ ಕರ್ಮ, ನಾನ್ ಮುಖ್ಯ ಆಗೋರ್ಗೆ ಹೆಜ್ಜೆ ನಮಸ್ಕಾರ ಹಾಕಿದ್ರು ನಿಮಗಂತೂ ಅರ್ಥ ಆಗೋದಿಲ್ಲ. ಸಾಲ ತಗೊಂಡು ನಾನೊಂದು ಪೋಲ್ಟ್ರಿ ಫಾರ್ಮ್ ಪ್ರಾರಂಭ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇತ್ತೇ ಇರುತ್ತಪ್ಪ. ಈ ವಿಷಯ ಅವಳಿಗೂ ಹೇಳು, ಆ ಜೀವ ತುಂಬಾ ಸಂತೋಷ ಪಡುತ್ತೆ. ಆಗ್ಲಿಪ್ಪ. ಸ್ವಾಭಿಮಾನ ಇಲ್ಲದೆ ಇರೋದು ಒಂದ್ ಜನ್ಮನ. ನನ್ನನ್ನು ಇಷ್ಟು ಮಾತ್ರ ಮನೆಯಿಂದ ಆಚೆ ಕಳಿಸಿದ್ರೆ ಈ ಹೊಸಲು ಕೂಡ ತುಳಿತಿರ್ಲಿಲ್ಲ. ಏನು ರಾಜಾ ಇದು? ನಿನ್ನ ಮನೆಗೆ ನೀನ್ ನೇರವಾಗಿ ಒಳಗೆ ಬರ್ದೆ ಕಳ್ಳನಾಗೆ ಕಿಟಕಿಯಿಂದ ಕೈ ಚಾಚ್ತಾ ಇದೆಯಲ್ಲೋ. ಕಳ್ಳನಾಗೆ ಏನಮ್ಮ, ಕಳ್ಳ ಅನ್ನೋ ಪಟ್ಟ ಕಟ್ಟಿದ್ದಾನೆ ನನ್ನ ಈ ಮನೆಯಿಂದ ಆಚೆ ಕಟ್ಟು. ಹಾಗನ್ಬೇಡ ರಾಜಾ, ನಿನ್ನ ಕಳ್ಳ ಅಂದವ್ರ ನಾಲ್ಗೆಯಲ್ಲಿ ಹುಳ ಬೀಳುತ್ತೆ ರಾಜಾ. ಇನ್ನು ಯಾಕೋ ಅಲ್ಲೇ ನಿಂತಿದ್ದೀಯ, ಒಳಗ್ ಬಾರೋ.
ಬೇಡಮ್ಮ. ನೀನ್ ಮನೆ ಬಿಟ್ಟು ಹೋದಾಗ್ಲಿಂದ ಅಮ್ಮಂಗ್ ಹುಷಾರೇ ಇಲ್ಲ ಅಣ್ಣ. ನಿನಗೋಸ್ಕರ ಕೊರ್ಗಿ ಕೊರ್ಗಿ ಹಾಗಾಗಿದ್ದಾಳೆ ನೋಡಿದ್ಯಾ? ನನಗೋಸ್ಕರ ನೀನ್ ಯಾಕಮ್ಮ ಕೊರಬೇಕು? ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನ್ ಸ್ವತಂತ್ರವಾಗಿ ಸುಖವಾಗಿರ್ತೀನಮ್ಮ. ನೀನಿರ್ತೀಯಪ್ಪ, ನಿನ್ ಬಿಟ್ಟಿರೋ ಶಕ್ತಿ ನನಗಿಲ್ವಲ್ಲ. ಅಮ್ಮ, ನನಗ್ ತಾನೇ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇದೆಯಾ? ಹಾಗಂತ ನನ್ ಮತ್ತೆ ಮನೆ ಒಳಗಡೆ ಬಂದ್ರೆ ಈಗ ನಿಮಗಿರೋ ನೆಮ್ಮದಿನೂ ಹಾಳಾಗುತ್ತಮ್ಮ. ನೆಮ್ಮದಿನ ನನಗೆ ನೆಮ್ಮದಿ ಸಿಗೋದು ಬೆಂಕಿ ಮೇಲೆ ಮಲಗದಾಗ್ಲೆ. ಅಮ್ಮ ಬೇಡಮ್ಮ, ದಯವಿಟ್ಟು ಅಂತ ಮಾತಾಡ್ಬೇಡಮ್ಮ, ದಯವಿಟ್ಟು ಅಂತ ಮಾತಾಡ್ಬೇಡ. ಅಮ್ಮ, ನಾಳೆಯಿಂದ ಒಂದ್ ವ್ಯವಹಾರ ಕೈ ಹಾಕ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಳೋಣ ಅಂತ ಬಂದೆ. ರಾಜಾ, ನೀನ್ ಚೆನ್ನಾಗಿರಪ್ಪ, ದೇವ್ರ ನಂಗೆ ಚೆನ್ನಾಗಿ ತೋರ್ಬೇಕಂತ. ಅಲ್ರಿ ನಿಮ್ಮಣ್ಣ ಆ ತಬ್ಲಿ ಬ್ಯಾಂಕ್ ನಿಂದ 1,000 ರೂಪಾಯಿ ಸಾಲ ಗಿಟ್ಸಿರುವಾಗ ನಿಮ್ಗೆ ಸುಮ್ಮನೆ ನಾಚಿಕೆ ಆಗಲ್ವೇನ್ರಿ? ಅವನ್ ಕೋಳಿ ಫಾರಂ ಮಾಡೋದಕ್ಕೆ ಸಾಲ ತಗೊಂಡ, ನಾನು ಯಾತಕ್ಕೆ ತಗೊಳ್ಳಿ? ಕೊಕ್ಕರೆ ಫಾರಂ ಮಾಡ್ತೀನಿ ಅಂತ ತಗೊಳ್ರಿ, ಸಾಲ ತಗೊಳಕೊನೆ ನಾನ್ ಹೇಳ್ಕೊಡ್ಬೇಕಾ? ಕೊಕ್ಕರೆ ಫಾರಂ ಯಾರು ಮಾಡ್ತಾರೆ? ನಿಮ್ ಬುದ್ಧಿಗಷ್ಟು ಬೆಂಕಿ ಹಾಕ, ಕಡಿಮೆ ಬಡ್ಡಿಗೆ ಸಾಲ ಸಿಗುವಾಗ ಅದನ್ನ ಉಪಯೋಗಿಸ್ಕೊಳಕ್ ಬಿಟ್ಟು ಪ್ರಶ್ನೆ ಬೇರೆ ಕೇಳ್ತೀರಾ? ಬ್ಯಾಂಕ್ ನವನೇನು ಪುಕ್ಸಟ್ಟೆ ಕೊಡಲ್ಲ, ಅದು ಸಾಲ. ಸುಮ್ ಸುಮ್ನೆ ಯಾಕೆ ತಗೋಬೇಕು? ಸುಮ್ ಸುಮ್ನೆ ಯಾಕ್ರಿ, ನಾನ್ ಒಡವೆ ಮಾಡ್ಸ್ಕೊತೀನಿ. ನಿಮಗಂತೂ 1,000 ರೂಪಾಯಿ ಖರ್ಚು ಮಾಡಿ ಒಟ್ಟಿಗೆ ಒಡವೆ ಮಾಡಿಸೋ ಯೋಗ್ಯತೆ ಇಲ್ಲ. ಪುಣ್ಯಾತ್ಮರು ಸಾಲ ಕೊಡುವಾಗ ನಾವ್ ಯಾಕೆ ಮಾಡಿಸ್ಕೋಬಾರ್ದು? ತೀರ್ಸೋಕೆ ನಿಮ್ ಅಪ್ಪನ ಬರ್ತಾನೆ. ನಮ್ಮಪ್ಪ ಯಾಕ್ರಿ ಬರ್ಬೇಕು? ಗಳಿಸಲ್ವಾ ನೀವು? ತಿಂಗಳಷ್ಟು ತೀರ್ಸಿ ಆಯ್ತು ಕಣೆ. ಮಹಾಕಾಳಿ ನೆಮ್ಮದಿಯ ಪಕ್ಕದಲ್ಲಿ ಮಲ್ಕೊಳ್ಳೋಣ ಅಂದ್ರೆ ಕಾಗೆ ತರ ಕಿತ್ತು ತಿಂತ ಇದೆಯಲ್ಲೇ. ಈ ರಘು ರವಿ ಇಬ್ರು 4 ತಿಂಗಳಿಂದ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ, ನೀವೇನ್ ಮಾಡ್ತಾ ಇದ್ದೀರಾ? 2-3 ಸಲ ಹೇಳ್ ಕಳ್ಸಿದ್ದೆ ಸರ್, ಅವ್ರು ಸಿಕ್ಲಿಲ್ಲ. ಇವರಿಬ್ರು ಪೌಲ್ಟ್ರಿ ಫಾರಂನೆ ಮಾಡಿಲ್ಲ ಅಂತ ಸುದ್ದಿ ಕೇಳ್ದೆ. ನೀವು ಸಾಲ ಕೊಡೋರು, ಮೊದ್ಲೇ ಇವೆಲ್ಲ ಯೋಚಿಸ್ಬಾರ್ದ? ಅವ್ರ ಶಾಸ್ತ್ರಿಗಳು ಮಕ್ಕಳು, ಅವ್ರ ತಂದೆಗೆ ಊರಲ್ಲಿ ತುಂಬಾ ಒಳ್ಳೆ ಹೆಸರಿದೆ ಸರ್, ಆದ್ರಿಂದ ನಮ್ದೇ ಸರ್. ವ್ಯವಹಾರ ಬೇರೆ, ಒಳ್ಳೆ ಹೆಸರೇ ಬೇರೆ. ನೀವೇ ಪರ್ಸನಲ್ ಆಗಿ ವಿಚಾರಿಸಿ ಅಮೌಂಟ್ ರಿಕವರಿ ಮಾಡಿ. ತಪ್ಪು ಸ್ವಾಮಿ, ಯಾರು ಮಾಡಿದ್ರು ತಪ್ಪೆ? ನನ್ನ ಮಕ್ಕಳ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ಕ್ಷಮಾಪಣೆ ಕೇಳೋದ್ರಿಂದ ಬ್ಯಾಂಕ್ ಹಣ ವಾಪಸ್ ಬಂದಾಗಲ್ಲ ಸ್ವಾಮಿ? ನಿಮ್ ಹಣಕ್ಕೆ ನಾನ್ ಗ್ಯಾರಂಟಿ. 1 ತಿಂಗಳ ಕಾಲ ಅವಕಾಶ ಕೊಡಿ, ಜಮೀನ್ ಮಾರಾದ್ರೂ ನಿಮ್ ಸಾಲ ತೀರಿಸ್ತೀನಿ. ಸರಿ, ನಾವ್ ಬರ್ತೀವಿ. ಹೆಂಡತಿರು ತತ್ತಾರಿಗೆ ಹೋಗೋ ಗಂಡದ್ರನ್ನ ತಿದ್ದಬೇಕು, ಅಂಥದ್ರಲ್ಲಿ ನೀವೇ ನಿಮ್ ಗಂಡದ್ರನ್ನ ತಪ್ಪದಾರಿಗೆ ಎಳಿತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವೇ? ಒಡವೆ ಹಾಕೊಂಡು ಮೆರೆಯೋದಕ್ಕೋಸ್ಕರ ಸಾಲ ಮಾಡಿಸ್ಬಿಟ್ಟು ತಮ್ ತಮ್ ಗಂಡದ್ರ ಬೀದಿ ನಿಲ್ಸೋರು ಹೆಂಗಸ್ರೆ ಚೇಚಿ, ನಿಮ್ಮಂತವ್ರ ಮುಖ ನೋಡಿದ್ರು ಮಹಾಪಾಪ. ಇಂಥ ಮಾತು ಬಯಸ್ಕೊಂಡು ಈ ಮನೇಲಿ ಬಿದ್ದಿರೋ ಪರಿಸ್ಥಿತಿ ನನಗೇನಿಲ್ಲ. ನಮ್ಮಪ್ಪ ಭಿಕಾರಿ ಏನಲ್ಲ ರೀ, ಅವರು ಶ್ರೀಮಂತ್ರೆ. ನಾನು ಇನ್ನೊಂದು ಕ್ಷಣನ ಈ ಮನೇಲಿ ಇರಲ್ಲ. ನೀನಾದ್ರೂ ನನ್ನ ಮಾತು ಕೇಳೆ. ಕೇಳಲ್ಲ ರೀ, ನಿಮ್ಗೇನು ಮಾನ ಮರ್ಯಾದೆ ಇಲ್ಲದೆ ಇರಬಹುದು, ನಮಗಿದೆ. ಬೇಕಾದ್ರೆ ನೀವು ನಮ್ ಜೊತೆ ಬರೋದಾದ್ರೆ ಬನ್ನಿ, ಇಲ್ಲಿದ್ರೆ ಬಿಡಿ. ಹೆಂಡತಿನ ಬಿಟ್ಟಿರೋಕ್ಕಾಗುತ್ತಾ? ನಾವು ನಿಮ್ ಜೊತೆ ಬರ್ತೀವಿ. ಕವಿತಾ, ಕಮಲ, ದುಡುಕಿ ಸಂಸಾರನೇ ಮುರಿಬೇಡಿ. ನೀವೆಲ್ಲ ಇದ್ರೇನೆ ಇದೊಂದು ಮನೆ. ಹಕ್ಕಿಗಳೆಲ್ಲ ಚೆಲ್ಲ ಪಿಲ್ಲಿಯಾಗಿ ಹೋದ್ಮೇಲೆ ಆ ಗೂಡಿದ್ರೇನು ಹೋದ್ರೇನು? ನನ್ನ ಮಾತು ಕೇಳಿ ನಡಿರುವಳಕ್ಕೆ. ಅವ್ರ ಮಾತಿನ ನಿಮ್ಗೇನಾದ್ರೂ ನೋವಾಗಿದ್ರೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೇನೆ. ಯಾರೋ ಮಾಡಿದ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸ್ಬೇಕು? ಯಾರಂದ್ರೋ ಅವ್ರು ಬಂದು ತಪ್ಪಾಯ್ತು ಅಂತ ನಮ್ ಕಾಲು ಹಿಡ್ಕೊಳ್ಳಿ, ಆವಾಗ ಯೋಚನೆ ಮಾಡ್ತೀವಿ. ಏನಂದೆ, ಅವ್ರು ಬಂದು ತಪ್ಪಾಯ್ತು ಅಂತ ಕೇಳ್ಬೇಕಾ? ವಯಸ್ಸಿನ ತಾರತಮ್ಯನೇ ತಿಳಿದೆ ಮಾತಾಡೋ ನಿಮ್ಮಂತ ಪಾಪಿಗಳು ಇನ್ನೊಂದು ಕ್ಷಣನೂ ಈ ಮನೇಲಿ ಬಾರದು. ಹೋಗಿ, ಹೊರಟೋಗಿ, ಹೊರಟೋಗಿ. ಎಷ್ಟು ಹಗುರವಾಗಿ ಮಾತಾಡ್ಬಿಟ್ರು ಅವರು, ಗಾಳಿಗೆ ಬೀಳ್ಬೇಕಂತ
ಮಾನ ಮರ್ಯಾದೆಗೋಸ್ಕರ ಪ್ರಾಣನೇ ಬಿಡೋ ವ್ಯಕ್ತಿ ಮರ್ಯಾದೆ ಇಲ್ದವ್ರ ಹತ್ರ ಕ್ಷಮೆ ಕೇಳ್ಕೋಬೇಕಂತೆ. ಅವ್ರು ನನ್ನ ಮಕ್ಕಳು ಅಲ್ಲ, ಇವ್ರು ನನ್ನ ಸೊಸೆರು ಅಲ್ಲ, ಅವರು ಅವರು ರಾಜ ರಾಜ ನಿಮ್ಮ ತಾಯಿ ಹೋಗ್ಬಿಟ್ರು. ಅಂತಿರಲ್ಲ, ನೀವ್ ಮಾಡಿದ ತಪ್ಪಲ್ವೇನು? ರಾಜ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ದೊಡ್ಡ ಮನುಷ್ಯ ಆದ, ಆದ್ರೆ ನೀವು ಒಡವೆ ಮಾಡಿಸ್ಕೊಂಡ್ ಮೇರೆದು ಹಾಳಾದ್ರಿ. ಈ ತರ ಒಡವೆ ಮೇಲೆ ಆಸೆ ಇದ್ದಿರು ನನ್ನ ಕೇಳ್ಬೇಕಾಗಿತ್ತು. ಮದ್ವೆ ಆದ್ಮೇಲೆ ಅಣ್ಣನ್ನ ಅದ್ಬೇಕು ಇದ್ಬೇಕು ಅಂತ ಕೇಳೋದು ಚೆನ್ನಾಗಿರುತ್ತಾ? ಈಗ ನೀವು ಮಾಡಿರೋ ಕೆಲಸ ತುಂಬಾ ಚೆನ್ನಾಗಿದೆ ಅಲ್ಲ. ಏನಯ್ಯ ರವಿ, ನೀನ್ ಓದಿರೋ ಹುಡುಗ ಸ್ವಂತ ಬುದ್ಧಿ ಬೇಡವಾ? ಹೆಂಡತಿ ಹೇಳ್ದಾಗೆಲ್ಲ ಕುಣಿತಾ ಇದ್ರೆ ಉದ್ದಾರ ಆಗ್ತಾರ? ಸಾಲ ತಗೊಳ್ಳಿ ಸಾಲ ತಗೊಳ್ಳಿ ಹಿಂಸೆ ಮಾಡಿದ್ರೆ ನಾನೇನ್ ಮಾಡ್ಲಿ? ಅವ್ಳು ಮಣ್ತೀನಿ ಅಂತ ಹಿಂಸೆ ಮಾಡ್ತಾಳೆ, ತಿಂತೀಯಾ? ಹಾ ಕೇಳೋಣ, ಸಾಲ ಮಾಡಿ ತೀರಿಸೋ ದಾರಿ ನೋಡಿದ್ಬಿಟ್ಟು ನನ್ ಮೇಲೆ ಚಾಡಿ ಹೇಳ್ತಾರೆ. ಮುಚ್ಚು ಬಾಯ್. ನೀನ್ ಆ ಮನೆಗೆ ಹೋಗಿ ಮನೆ ದೀಪ ಹಚ್ತೀಯಾ, ಮನೆ ಬೆಳಕ್ ಮಾಡ್ತೀಯಾ ಅಂತ ನಮ್ ಕಳ್ಸಿದ್ರೆ ತರ್ಲೆ ತಕರಾರು ಮಾಡ್ಕೊಂಡು ಅವ್ರ ನೆಮ್ಮದಿನ ಹಾಳು ಮಾಡಿ ಮನೆ ಬಿಟ್ಟು ಓಡ್ ಬಂದಿದ್ಯಾ? ಇದು ನಮ್ಮ ಮನೆನೆ. ಅದ್ ಮದುವೆ ಆಗೋರ್ಗು ಅಷ್ಟೇ, ಈಗ ಇದು ಬರೀ ತವ್ರ ಮನೆ. ರವಿ, ನಾನ್ ನಿನಗ್ ನನ್ ತಂಗಿನ ಕೊಟ್ಟು ಮದುವೆ ಮಾಡಿದ್ದು, ನೀನ್ ಅವಳನ್ ಚೆನ್ನಾಗಿ ನೋಡ್ಕೋತೀಯಾ, ಚೆನ್ನಾಗಿ ಸಾಕ್ತೀಯಾ ಅಂತ ಅಷ್ಟೇ. ನೀನು ಮನೆ ಹಳ್ಳಿನ ಇಲ್ಲೇ ಬಂದ್ ಇರ್ಲಿ ಅಂತ ಅಲ್ಲ. ಕಮಲ ಗೊತ್ತಾಯ್ತೇನೆ, ನಮ್ಮ ಅಣ್ಣನ ಮನೆಗೆ ಹೋಗೋಣ ಬನ್ನಿ, ಉದ್ಧಾರ ಮಾಡ್ತಾರೆ ಅಂತ ಹೊಡ್ಕೋತಿದ್ಯಲ್ಲ, ನೋಡ್ದಿಯಲ್ಲ ನಿಮ್ಮ ಅಣ್ಣ ಕೊಟ್ಟ ಗೌರವನ. ಗೌರವದ ವಿಷಯನ ನೀನ್ ಮಾತಾಡ್ತಾ ಇದ್ಯಪ್ಪ? ಹೆತ್ತ ತಂದೆ ತಾಯಿ ಗೌರವ ಕೊಡಕ್ ಗೊತ್ತಿಲ್ಲಿರೋ ನಿನ್ನಂಥವನಿಗೆ ಯಾವ ಮುಟ್ಟಾಳ ಗೌರವ ಕೊಡ್ತಾನೆ? ನಾ ತಪ್ಪು ಮಾಡ್ಬಿಟ್ಟೆ, ಶಾಸ್ತ್ರಿಗಳಂತ ದೊಡ್ಡ ಮನುಷ್ಯ ಮನೆಗೆ ಮನೆಹಾಳಿ ಅಂತ ನನ್ನ ತಂಗಿನ ಸೊಸೆಯಾಗಿ ಕೊಟ್ಬಿಟ್ಟೆ. ಅಪ್ಪ ಇಷ್ಟ ಇಲ್ಲದ್ರೆ ಮನೆ ಬಿಟ್ಟು ಹೊರಟೋಗಿ ಅಂತ ಹೇಳಿ. ಈ ತರ ಎಲ್ಲ ಅವಮಾನ ಮಾಡ್ಬೇಡಿ. ಎಲ್ಲ ಬಾಯ್ಬಿಟ್ಟೆ ಹೇಳಕ್ಕಾಗತ್ತಾ? ನೀವೇ ಅರ್ಥ ಮಾಡ್ಕೋಬೇಕು, ಮನೆ ಮುರುಕರ್ಗೆ ಅವಕಾಶ ಕೊಟ್ರೆ ಅವ್ರಿರೋ ಮನೇನ ಮುರಿದು ಮೇಲೆ ಹಾಕೋತಾರೆ. ಅಂಥವ್ರು ನಾನು ಎಂದೂ ಎನ್ಕರೇಜ್ ಮಾಡೋಲ್ಲ. ಆದಷ್ಟು ಬೇಗ ನೀವು ಜಾಗ ಖಾಲಿ ಮಾಡೋದು ಒಳ್ಳೇದು. ಅಣ್ಣ. ಅರೆ ಉಮಾ, ಏನು ಇದ್ದಕ್ಕಿದ್ದಾಗೆ? ಅಪ್ಪ ಹುಷಾರಾಗಿದ್ದಾರೆ ತಾನೆ? ಹುಷಾರಾಗಿನೂ ಇದ್ದಾರೆ, ಆದ್ರೆ ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿರ್ತಾರೆ. ಅಣ್ಣ, ಮನೇಲಿ ನಾನು ಅಪ್ಪ ಇಬ್ರೆ, ಬೇರೆ ಯಾರು ಇಲ್ಲ. ನೀನಾದ್ರೂ ಬಂದ್ರೆ ಅಪ್ಪಂಗೆ ಎಷ್ಟೋ ಸಮಾಧಾನ ಆಗುತ್ತೆ. ಬೇಡ ಅಮ್ಮ, ನಾನೀಗ ಬಂದ್ರೆ ನನ್ನ ಮನೆಗೆ ಸೇರಿಸ್ಕೊಳ್ಳೋಕೋಸ್ರ ಅಪ್ಪ ರಘುನ ರವಿನ ಮನೆ ಬಿಟ್ಟು ಓಡಿಸಿದ್ರು ಕೆಟ್ಟ ಹೆಸರು ಬರುತ್ತೆ. ಯಾಕಣ್ಣ, ಆ ಮನೆಗೆ ಬರಕ್ ನಿಂಗೆ ಇಷ್ಟ ಅಲ್ವಾ? ಯಾಕಮ್ಮ ಹಾಗಂತೀಯ? ನಾನು ಎಲ್ಲಿದ್ರೇನು ಅಮ್ಮ, ನಿನ್ ಮನಸ್ಸು ತುಂಬಾ ಅಪ್ಪನ ಮನಸ್ಸು ತುಂಬಾ ನಾನೇ ತುಂಬಿಕೊಂಡಿದ್ದೀನಲ್ಲ, ಅದಕ್ಕಿಂತ ಭಾಗ್ಯ ಇನ್ನೇನಿದೆ? ನನ್ನ ಮಕ್ಕಳು ಹೀಗ್ ದಾರಿ ತಪ್ತಾರೆ, ನನ್ನ ಸಂಸಾರ ಹೀಗ್ ದಿಕ್ಕಾಪಾಲಾಗತ್ತೆ ಅಂತ ನಾ ಕನಸಿನಲ್ಲೂ ನೆನೆಸಿರ್ಲಿಲ್ಲ. ಗೌರಿಗೆ ಹೋಗೋಳೋದ್ಲು, ಜೊತೆಲಿ ನನ್ನೂ ಕರ್ಕೊಂಡು ಹೊರಟೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀವಿಂತ ಮಾತ್ರ ಯಾಕೆ ಆಡ್ತೀರಾ? ನೀವು ಹೊರಟೋದ್ರೆ ನಿಮ್ ಮಗಳ ಗತಿ ಏನು? ಅದೊಂದು ಜವಾಬ್ದಾರಿ ಹರಿಸ್ಕೊಂಡ್ಬಿಟ್ರೆ ನಾ ಗೆದ್ದೆ ರಮಣಯ್ಯ, ಆಮೇಲೆ ನೆಮ್ಮದಿಯಾಗಿ ಕಣ್ಣು ಮುಚ್ಕೋಬಹುದು. ನಿಮಗೆ ಗೊತ್ತಿರೋ ಹಾಗೆ ಯಾವ್ದಾದ್ರೂ ಸಂಬಂಧ ಇದ್ರೆ ಹೇಳಿಪ್ಪ. ನಾನ್ ನಿಮ್ ಹತ್ರ ಅದೇ ವಿಷಯ ಮಾತಾಡೋಣ ಅಂತಾನೆ ಬಂದೆ. ಒಬ್ಬ ವರ ಇದ್ದಾನೆ, ಬಂಗಾರದಂತ ವ್ಯಕ್ತಿ, ಅವನಿಗೆ ನಿಮ್ ಮಗನ ಕೊಟ್ರೆ ಅವಳು ಸುಖವಾಗಿರ್ತಾಳೆ. ಹುಡುಗನ ಫೋಟೋ ತಂದಿದ್ದೀನಿ ನೋಡಿ, ಒಪ್ಪಿಗೆ ಆದ್ರೆ ಕರೆಸ್ತೀನಿ, ಮಾತಾಡೋರಂತೆ. ನಮ್ ಬೀಗರು ವಿಶ್ರಾಂತಿನವರು. ಹೌದು, ಇಂಥ ದೊಡ್ಡ ವ್ಯಕ್ತಿಗೆ ನನ್ ಮಗಳು ಕೊಡಲ್ಲ ಅಂತ ಹೇಳ್ತೀನಿಯೇ? ಅವ್ರು ನನ್ನ ಹತ್ರ ಒಂದ್ ಮಾತು ಹೇಳಿದ್ರೆ ಸಾಕಾಗ್ತಿತ್ತು, ಇಷ್ಟೊತ್ತಿಗೆಲ್ಲ ಮದುವೆನೇ ನಡೆದೋಗ್ತಿತ್ತು. ನಿಜ ಶಾಸ್ತ್ರಿಗಳೇ, ಹೇಳ್ಬೋದಾಗಿತ್ತು, ಆದ್ರೆ ಇವತ್ತು ನಿಮ್ ಎದುರಿಗೆ ತಲೆ ಎತ್ಕೊಂಡು ನಿಂತ್ಕೊಳ್ಳೋ ಯೋಗ್ಯತೆನೂ ನಂಗಿಲ್ಲ. ಹಾಗೆಲ್ಲ ಯಾಕೆ ಮಾತಾಡ್ತೀರಿ? ಬನ್ನಿಪ್ಪ, ಬನ್ನಿ ಕೂತ್ಕೊಳ್ಳಿ. ಪ್ರೀತಿ ಪ್ರೇಮದ ದೇವಾಲಯದ ಆಗಿದ್ ನಿಮ್ ಮನೆಗೆ ಪತ್ರಕರ್ತನಾಗಿ ಸಂದರ್ಶನಕ್ಕೆ ಬಂದೆ. ನಿಮ್ ಜೊತೆ ಸಂಬಂಧ ಬೆಳೆಸಬೇಕು ಅನ್ನೋ ಆಸೆಯಿಂದ
ನನ್ನ ತಂಗಿನ ನಿಮ್ಮ ಮನೆಗೆ ಸೊಸೆಯಾಗಿ ಕೊಟ್ಟೆ. ಆದ್ರೆ ಅವಳು ಜೇನ್ ಗೂಡ್ನಂತಿದ್ದ ನಿಮ್ ಸಂಸಾರಕ್ಕೆ ಕೈ ಹೊಡೆದು ಛಿದ್ರ ಛಿದ್ರ ಮಾಡಿಬಿಟ್ಲು. ಇವತ್ ನಿಮ್ ನೆಮ್ಮದಿ ಹಾಳಾಗಿರೋದಕ್ಕೆ ನಾನು ಒಂದ್ ರೀತಿಲಿ ಕಾರಣ ಆಗ್ಬಿಟ್ಟೆ ಶಾಸ್ತ್ರಿಗಳೇ. ನನ್ನ ಮನಸ್ಸಲ್ಲೇ ಇಲ್ದಿರೋ ಭಾವನೆಗಳನ್ನ ನೀವ್ಯಾಕೆ ಮನಸ್ಸು ಕಚ್ಕೋತೀರಿ? ನನಗ್ ಚೆನ್ನಾಗ್ ಗೊತ್ತು, ಅದಕ್ಕೂ ನಿಮ್ಗೂ ಯಾವ ರೀತಿ ಸಂಬಂಧನೂ ಇಲ್ಲ. ಅದು ನಿಮ್ ದೊಡ್ಡತನದ ಮಾತಾಯ್ತು ಶಾಸ್ತ್ರಿಗಳೇ. ಅದಿರ್ಲಿ, ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಆ ತೀರ್ಮಾನ ನಿಮಗ್ ಬಿಟ್ಟಿತ್ತು. ಆದ್ರೆ ಪತ್ರಕರ್ತನಾಗಿ ನಾನ್ ಕೇಳೋದು ಸಿಂಪಲ್ ಮ್ಯಾರೇಜ್. ಅದನ್ನ ತೀರ್ಮಾನ ಮಾಡೋದು ಹೆಣ್ಣೆತ್ತಿರೋ ತಂದೆಗ್ ಸೇರಿದ್ದು. ಸರಿ ಶಾಸ್ತ್ರಿಗಳೇ, ನಿಮ್ ಸಂತೋಷನೇ ನನ್ ಸಂತೋಷ. ಅಮ್ಮ ಪ್ರೇಮ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ನಿನ್ಗೊಂದ್ ವಿಷಯ ಹೇಳೋದಿಕ್ಕೆ. ದೇವ್ರು ಕೃತಯುಗದಲ್ಲಿ ಕರ್ದಾಗ್ ಬರ್ತಾ ಇದ್ದ, ತ್ರೇತಾಯುಗದಲ್ಲಿ ರಾಮನಾಗಿ ಸದಾ ಭೂಮಿ ಮೇಲೆ ಇದ್ಬಿಟ್ಟ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ತನ್ನ ಲೀಲಾ ವಿನೋದನೇ ತೋರಿಸ್ಬಿಟ್ಟ, ಈ ಕಲಿಯುಗದಲ್ಲಿ ಪೂಜಾರಿಗಳು ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಗುಡಿಲಿ ಕಲ್ಲ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಅರ್ಚಕನೇ ಅಭಿಷೇಕ ಮಾಡಿಸ್ಬೇಕು, ವಸ್ತ್ರ ತೋರಿಸ್ಬೇಕು, ದೀಪ ತೋರಿಸ್ಬೇಕು. ಅಂಥ ದೇವ್ರೇನಾದ್ರೂ ನಿನ್ ಭಕ್ತಿಗೊಲಿದು ಆ ಮುಟ್ಟಾಳ ರಾಜನ್ನ ಕರ್ಕೊಂಬಂದು ನಿನಗೆ ಮದುವೆ ಮಾಡಿಸ್ತಾನೆ ಅಂತ ನೀನ್ ತಿಳ್ಕೊಂಡಿದ್ರೆ ನಿನ್ನಂಥ ಅವಿವೇಕಿನೇ ಇಲ್ಲ. ಅಪ್ಪ, ನೀನ್ ನನ್ನನ್ನು ಪರವಾಗಿಲ್ಲ, ಆದ್ರೆ ದೇವ್ರನ್ನೊಂದು ಪಾಪ ಕಟ್ಕೋಬೇಡ. ದೇವ್ರನ್ನಂತ ಇಲ್ಲಮ್ಮ, ಆ ಗುಡಿಲಿರೋ ಬೊಂಬೆ ವಿಷಯ ಹೇಳ್ತಾ ಇದ್ದೀನಿ. ಆ ಬೊಂಬೆಗೆ ಅಷ್ಟೇನಾದ್ರೂ ಶಕ್ತಿ ಇದ್ದಿದ್ರೆ ಯಾವತ್ತೋ ನನ್ನ ಬುದ್ಧಿನ ಬದಲಾಯಿಸ್ತಾ ಇದ್ದ, ನಿಂಗೂ ರಾಜನ್ಗೂ ಮದುವೆ ಮಾಡಿಸ್ತಿದ್ದ. ಆ ಕೆಲ್ಸ ಇವತ್ತಲ್ಲ, ನಾಳೆ ಆ ದೇವ್ರ ಮಾಡಿಸಿ ಮಾಡಿಸ್ತಾನೆ. ಮಾಡ್ಸಾಯ್ತು, ನೀನ್ ಹೆಜ್ಜೆ ನಮಸ್ಕಾರ ಮಾಡ್ತಾ ಮಾಡ್ತಾ ನನಗೊಂದು ಹೊಸ ಅಭಿಪ್ರಾಯನೇ ಕೊಟ್ಬಿಟ್ಟ. ಮುಂದಿನ ವಾರನೇ ನಿನ್ ಮದುವೆ. ಗಂಡು ಮದುವೆ ಮಾಡ್ಕೊಳ್ತೀನಿ, ಯಾವತ್ತಿದ್ರು ರಾಜನೇ ನನ್ ಗಂಡ. ನೀನೇ ಇಷ್ಟ ಹಠ ಮಾಡಿದ್ಮೇಲೆ ನಾನು ನಿಮ್ಮ ಅಪ್ಪ ಕಣೆ, ಅವನ್ನ ಅದು ಹೇಗೆ ಮದುವೆ ಮಾಡ್ಕೋತೇವೆ ನಾನು ನೋಡ್ತೀನಿ. ತಗೊಳ್ಳಿ 50,000 ರೂಪಾಯಿ ಚೆಕ್. ಹೇಗಿದ್ದೆ ರಾಜಾ? ಬ್ಯಾಂಕ್ ನಿಂದ 50,000 ರೂಪಾಯಿ ಸಾಲ ತಗೊಂಡ್ರಲ್ಲ, ಯಾಕೆ? ಉಮ್ಮನ್ ಮದುವೆ ಮಾಡಕ್ಕಪ್ಪ. ಅಲ್ಲಪ್ಪ, ನಾವು 3 ಜನ ಅಣ್ಣಂದ್ರಿರುವಾಗ ನೀವ್ಯಾಕೆ ಸಾಲ ಮಾಡಬೇಕು? ಬೆಳೆಸೋವರೆಗೂ ಮಕ್ಕಳು, ಆಮೇಲೆ ಅವ್ರನ್ನ ಏನ್ ಕೇಳೋ ಹಕ್ಕು ನಮ್ಗಿರೋಲ್ಲಪ್ಪ. ನಾನೊಬ್ಬ ಇದೀನಿ ಅನ್ನೋದನ್ನು ಮರ್ತ್ಬಿಟ್ರ? ಇಷ್ಟು ದಿವಸ ನೀವು ನನ್ನ ಮನೆಯಿಂದ ಮಾತ್ರ ಹೊರಗಾಕಿದ್ದೀರಾ ಅಂತ ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ನನ್ನ ಮನಸ್ಸಿಂದ ಹೊರಗಾಕ್ಬಿಟ್ಟಿದ್ದೀರಾ. ಅಯ್ಯೋ ಹುಚ್ಚ, ಮನಸ್ಸು ಅಂತಂದ್ರೆ ಕಣ್ಣಿ ಅನ್ಕೊಂಡ್ಬಿಟ್ಟಿಯ? ಹತ್ರ ಬಂದಾಗ ಬಿಂಬ ಕಾಣೋದಿಕ್ಕೆ, ದೂರ ಹೋದಾಗ ಮರೆಯಾಗೋದಿಕ್ಕೆ? ಸತ್ಯವಾಗ್ಲೂ ಹೇಳ್ತೀನಿ ರಾಜ, ನಿನ್ನ ಮರೆಯೋದು ಒಂದೇ ಒಂದ್ಸಲ, ಈ ಹೃದಯ ನಿಂತಾಗ. ದಯವಿಟ್ಟು ಅಂತ ಮಾತಾಡ್ಬೇಡಿ, ಅದರಲ್ಲೇನ್ ತಪ್ಪಿಲ್ಲ. ಈ ಪ್ರಪಂಚದಲ್ಲಿ ಯಾರೋ ಶಾಶ್ವತವಲ್ಲ, ಎಲ್ರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಅಷ್ಟರೊಳಗೆ ನಾ ಮಾಡ್ಬೇಕಾದ ಒಂದೆರಡು ಕರ್ತವ್ಯನ ಮಾಡಿ ಮುಗಿಸ್ಬಿಡೋಣ ಅಂತ ಆತರ ಪಡ್ತಾ ಇದ್ದೀನಿ. ಹಾಗಾದ್ರೆ ನಿಮ್ ಕರ್ತವ್ಯದಲ್ಲಿ ಅಳಿಲ್ ಸೇವೆ ಮಾಡುವಷ್ಟು ಅವಕಾಶ ಅದನ್ನ ನನ್ ಕೊಡಲೇನಪ್ಪ? ಕೊಡ್ತೀರಪ್ಪ, ಕೊಡ್ತೀರಿ. ನಮಗೆ ನಿನ್ನ ಬಿಟ್ಟರು ಬೇರೆ ಯಾರು ತರಪ್ಪ? ಬರ್ತೀನಪ್ಪ. ರಾಜ. ಏನಪ್ಪ? ನೀನೇ ನಿಂತ್ಕೊಂಡು ನಿನ್ ತಂಗಿ ಮದುವೆ ನಡೆಸ್ಕೊಡ್ಬೇಕಪ್ಪ. ಅಪ್ಪ, ಇದು ನೀವು ನನ್ ಕೇಳ್ಕೋಬೇಕಪ್ಪ, ಅದ್ ನನ್ ಕರ್ತವ್ಯ. ನಿಮ್ಮನಲ್ಲಿ ನಾನು ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ.
ನೀ ನನ್ನ ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ನಾನು ನಿನ್ನ ಪ್ರೀತಿಸ್ತೀನಿ. ಆದ್ರೂ ಒಂದು ವಯಸ್ಸಿಗೆ ಬಂದ ಹೆಣ್ಣು ಈ ರೀತಿ ರಾತ್ರಿ ಬರೋದು ತಪ್ಪಾಗುತ್ತೆ. ತಪ್ಪನೆಪ್ಪ ನನ್ಗೆ ಬೇಕಾಗಿಲ್ಲ, ಇವತ್ತಿಂದ ನಾನು ನಿಮ್ ಜೊತೆಲ್ಲೇ ಇರ್ತೀನಿ, ಇಲ್ಲ ಅಂದ್ರೆ ನಾನು ಯಾವ್ದಾದ್ರು ಕೆರೆನು ಬಾವಿನ ನೋಡ್ಕೋತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ, ಊರಿನ ಪ್ರಮುಖರು ತಿಳಿಸಿ ಮುಂದೆ ನಿರ್ಧಾರ ಮಾಡೋಣ. ಡೋಂಟ್ ವರಿ, ನಾನು ನಿನ್ನ ಕೈ ಬಿಡಲ್ಲ. ಮಾಡಿ ಈಗ ಹೇಳಿ ಹಾಗೆ ಊರ್ ಜನನೆಲ್ಲ ಸೇರಿಸ್ಕೊಂಡಿದ್ಯಾ? ನಿನ್ನ ಸುಟ್ಬಿಟ್ಟು ನನ್ನ ಮಗಳನ್ನ ನನ್ನ ಮನೆ ಕರ್ಕೊಂಡೋಗ್ತೀನಿ. ಪಟೇಲ್ರೆ, ಹೇಳಿ ಅನ್ನೋ ಮಾತನ್ನ ವಾಪಸ್ ತಗೊಳ್ಳಿ. ನಾನ್ ನಿಮ್ಗೆ ಹೆದರ್ಕೊಂಡು ಊರಿನ ಜನಗಳನ್ನ ಕರೆಸ್ತಿಲ್ಲ, ಸಮಾಜ ದೃಷ್ಟಿಲಿ ನಾನು ಕೆಟ್ಟವನಾಗಬಾರ್ದು ಅನ್ನೋ ಉದ್ದೇಶದಿಂದ ಕರೆಸಿದ್ದೀನಿ. ಬನ್ನಿ, ಅದೇನ್ ಮಾಡ್ತೀರೋ ಮಾಡಿ. ಅಪ್ಪ, ನಿನ್ನ ಹಠನೆ ನಿನಗೆ ಹೆಚ್ಚಾದ್ರೆ ಮೊದಲು ನನ್ನ ಸುಟ್ಬಿಡು, ರಾಜನ ಕಣ್ಣರಿಗೆ ಪ್ರಾಣ ಬಿಟ್ಟು ತೃಪ್ತಿ ಅದು ಸಿಗುತ್ತೆ. ಪಂಚಾಯತಿ ಕಟ್ಟಲ್ಲಿ ಕೂತು ನ್ಯಾಯ ತೀರ್ಮಾನ ಮಾಡೋರು, ಈಗೇನ್ ಮಾಡ್ತಿದ್ದೀರಾ ಅನ್ನೋದು ಅರ್ಥ ಆಗ್ತಾ ಇದೆಯೇನ್ರಿ ನಿಮ್ಗೆ? ವಯಸ್ಸಿಗೆ ಬಂದ ಹೆಣ್ಣಿಗೆ ಅವಳು ಇಷ್ಟು ದೂರದ ಮದುವೆ ಮಾಡಬಾರ್ದು ಅಂತ ಕಾನೂನು ಐತೆ, ಅದನ್ನು ಗೊತ್ತಾ ನಿಮ್ಗೆ? ಅದ ಮಾಡಿ ಕೋರ್ಟಿನ ಕಟ್ಕಟೆ ಎತ್ತಿ ಕಂಬಿ ಅಣಿಸ್ಕೋಬೇಡ, ಮರ್ಯಾದೆ ಆಗಿ ನಕ್ಕಳ ಅಕ್ಷತೆ ಹಾಕು. ಪೂಜಾರಿ ಮುಚ್ಚ ಬಾಯಿ. ನಾನಕ್ಕೆ ಬಾಯಿ ಮುಚ್ಚಲಿ? ಈಗ ನೀನ್ ಇಲ್ಲಿ ನೋಡಿಲ್ಲ ಅಂದ್ರೆ ಊರಿನ ಜನ ಎಲ್ಲ ಸರಿ ನಿನ್ ಬಾಯಿ ಮುಚ್ಚಿಸ್ತಾರೆ. ಪಟೇಲ್ರೆ, ಸುಮ್ನೆ ಯಾಕೆ ಮಾತು? ಕಾನೂನು ರಾಜನ್ ಕಡೆಗೆ ಐತೆ, ಊರಿನ ಜನನು ರಾಜನ್ ಕಡೆಗೆ ಅವ್ರೆ. ರಾಜ, ನೀ ಆ ಹುಡುಗಿನ ಕರ್ಕೊಂಡು ಒಳಕೋಬಪ್ಪ. ಪ್ರೇಮ, ಇವತ್ತಿಂದ ನೀನ್ ನನ್ನ ಭಾಗಕ್ಕೆ ಸತ್ತೆ. ಯಾಕಮ್ಮ ಯೋಚನೆ ಮಾಡ್ತೀಯ ಇಂಥ ಸಲಹೆ ಸಿಕ್ಕಿರುವಾಗ? ನಿನಗೆ ಸಾಟಿ ಇಲ್ಲ, ನಿನ್ನಂತೆ ಗಾಟಿ ಇಲ್ಲ, ನಿನಗೆ ಅದು ಎದುರಿಸಿಲ್ಲ.
ಸುರಕ್ಷಿತವಾದ ಸಂಗೀತ ತಾನೆ ಬರುಷ ಮುಗಿದಾಕ್ಷಣ ಪ್ರಣಯದ ಫಲವನ್ನು ಮಡಿಯಲಿ ಮಗುವನ್ನು ನಾ ಬಯಸಲು ನೀ ಕೊಡುವೆಯ ಅಪ್ಪ ರಘುನೂ ರವಿನೂ ಬಂದ್ಬಿಟ್ರು. ಏನಪ್ಪ ನಾವು ನಿನ್ ಮಕ್ಳೇ ಅಲ್ವಾ? ಏನೋ ಕೋಪದಲ್ಲಿ ಮನೆ ಬಿಟ್ಟು ಹೊರಟೋದು, ಅಷ್ಟು ಮಾತ್ರಕ್ಕೆ ಸಂಬಂಧನೇ ಕಿತ್ತೋಗುತ್ತಾ? ಆ ಉಮ್ಮನ್ ಮದುವೆ ಅಂತ ಗೊತ್ತಾಯ್ತು, ಅದಕ್ಕೆ ಇರೋ ಕೆಲಸನ ಬಿಟ್ಟು ಓಡ್ ಬಂದ್ವಿ. ನಮ್ಮಂತ ಅಣ್ಣಂದಿರುವಾಗ ಉಮ್ಮನ ಮದುವೆಗೆ ನೀವೊಬ್ಬರೇ ಕಷ್ಟಪಡ್ಬೇಕಾ? ಮದ್ವೆ ಅಂದ್ಮೇಲೆ ಎಷ್ಟು ಕೆಲಸ ಇರುತ್ತೆ, ಏನ್ ಕಥೆ ಉಮಾ? ನೀನೇನು ಯೋಚನೆ ಮಾಡ್ಬೇಡ, ನಾವಿದೀವಿ ಎಲ್ಲಾ ಕೆಲ್ಸನು ಹೂವಿನ ಸರ ಎತ್ತದ ಹಾಗೆ ಮಾಡ್ತೀವಿ. ಅಮ್ಮ ಅಮ್ಮ ಅತ್ತೆ ಅತ್ತೆ ನಾವು ಬಂದಿದ್ದೀವಿ. ಅತ್ತೆ ಇಲ್ರಿ, ಕಾಣ್ತಾನೆ ಇಲ್ವಲ್ಲ? ಅಮ್ಮ ಎಲ್ಲಪ್ಪ ಅಮ್ಮ ಎಲ್ಲಪ್ಪ ಹೇಳಿಪ್ಪ. ನಿಮ್ಮಂತ ಮಕ್ಕಳು ಮುಖ ನೋಡಬಾರ್ದು ಅಂತ ಮತ್ತೆ ಬರದೇ ಇರೋ ಜಾಗ ಹೊರಟೋದು. ಸೇರಿದ ಮನೆ ಬೆಳಕಾಗಿ ಬಾಳು. ದೇವರು ನಿಮ್ಮಿಬ್ಬನು ಚೆನ್ನಾಗಿರಲಿ ಅಮ್ಮ. ಹೋಗ್ ಬರ್ತೀನಿ ಅಣ್ಣ. ಅಮ್ಮ ನಿಮ್ಮ ಅಣ್ಣ ಅತ್ತೆಗೂ ನಮಸ್ಕಾರ ಮಾಡಮ್ಮ. ಸಿಕ್ ಸಿಕ್ಕವ್ರ ಕಾಲಿಗೆ ಬೀಳೋ ಬುದ್ಧಿ ನನಗಿಲ್ಲ. ನಾವು ದುಡ್ಕಿ ಅನ್ಯಾಯ ಮಾಡ್ಬಿಟ್ವಿ. ಯಾಕೆ? ಕಡೆಗಾಲದಲ್ಲಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನಿಷ್ಠೂರ ಕಟ್ಕೊಂಡ್ವಿ, ಅದರಿಂದ ಏನ್ ನಷ್ಟ ಈಗ? ಕಾಲೇಜಲ್ಲಿ ಓದಿದಿರ ಹೊರತು ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ಲ. ಅಲ್ಲರಿ ನಿಮ್ಮ ಅಪ್ಪನಿಗೂ ವಯಸ್ಸಾಗ್ತಾ ಬಂತು, ಇನ್ನು ವಿಲ್ಲೆ ಬರ್ದಿಲ್ಲ. ವಿಲ್ ಯಾಕೆ ಬೇಕು? ದಿವ್ಸ ದಿವ್ಸಕ್ಕೂ ನಮ್ಮ ಅಪ್ಪ ಮೆತ್ತಗಾಗ್ತಾ ಇದ್ದಾನೆ, ಇನ್ ಸ್ವಲ್ಪ ದಿವ್ಸಕ್ಕೆ ಸತ್ತು ಹೋಗ್ತಾನೆ. ಇರೋ ಆಸ್ತಿಯೆಲ್ಲ ನಮ್ಗೆ ಬರುತ್ತೆ, ಇರೋದನ್ನೆಲ್ಲ ಮಾರಾಕೋಣ, ಸಿಟಿಗೆ ಹೋಗಿ ಜಾಲಿ ಆಗಿರೋಣ. ತಾತನ ಆಸ್ತಿ ಆದ್ರೆ ನಿಮ್ಮ ಅಪ್ಪ ಸತ್ ಮೇಲೆ ನಿಮ್ಗೆ ಬರುತ್ತೆ, ಅವ್ರ ಸ್ವಂತ ಆಸ್ತಿನ ಯಾರಿಗೆ ಬೇಕಾದ್ರೂ ಕೊಡಬಹುದು. ಅಯ್ಯೋಯ್ಯೋ ರಾಜ ಉದ್ದಾರ ಆಗೋಗ್ತಾನೆಯೇ, ನಮ್ ಗತಿ ಏನು? ನಿಮ್ ತಂದೆ ರಾಜ ರಾಜ ಅಂತ ಪ್ರಾಣ ಬಿಡ್ತಾರಲ್ಲ, ನನಗನ್ಸತ್ತೆ ಇಟ್ಕೊಂಡವ್ರ ಮಕ್ಕಳು ಅಂದ್ರೆ ಪ್ರೀತಿ ಜಾಸ್ತಿ ಇರ್ಬೇಕು. ನಿಮ್ ತಂದೆ ಅವರಮ್ಮನ ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಅಪ್ಪ ಅಪ್ಪ ಏನಪ್ಪ ನೋಡ್ತಾ ಇದೀಯಾ? ಹೋಗಿ ಗಂಗೆ ತಗೊಂಡ್ ಬಾ. ಯಾಕೆ ಶಾಸ್ತ್ರಿ ಗಂಗೆ ಬೇಡ್ವೆ? ರಾಜ್ 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 ರಾಜ ನೀನು ಹೋಗಿ ಗಂಗೆ ತಗೊಂಡ್ ಬರ್ಪ. ಮಾವ ಸ್ವಂತ ಮಗ ನಾನಿರುವಾಗ ಯಾವನ ಭಿಕಾರಿ ಗಂಗೆ ಬಿಡೋದ? ಈ ಅಲ್ಪ ಬುದ್ಧಿಯಿಂದಾನೆ ನಂದು ಗೋಕುಲದಾಗಿದ್ದ ಸಂಸಾರನ ಹಾಳು ಮಾಡಿದ್ದು. ಸಾಯೋ ಕಾಲದಲ್ಲಾದ್ರೂ ನಿಮ್ಮಪ್ಪ ನೆಮ್ಮದಿಯಾಗಿರ್ಲಿ. ರಾಜ ನೀನು ಗಂಗೆ ತಗೊಂಡ್ಬಪ್ಪ. ಹ್ಮ್
ಒಂದು ಮಾತು ಕೊಡ್ತೀಯ ಹೇಳಿಪ್ಪ. ಸತ್ತು ಬೇಳೆ ನನ್ನ ಹೆಣಕ್ಕೆ ನೀನೇ ಬೆಂಕಿ ಇಡ್ಬೇಕು. ಅಪ್ಪ, ಇವನ ಬೆಂಕಿ ಇಟ್ಟರೆ ನೀವು ನರಕಕ್ಕೆ ಹೋಗ್ತೀರಾ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಿಮ್ಮಿಷ್ಟಂತೆ ನಡೆಯುತ್ತೆ. ಆಗ್ಲಿ ಅಂತ ಹೇಳು ರಜಾ. ಆಗ್ಲಿಪ್ಪ. ಪ್ರಪಂಚದಲ್ಲಿ ನಿಮ್ಮಂತ ಮುಟ್ಟಾಡ್ರನ್ನ ನಾನು ಎಲ್ಲೂ ನೋಡ್ಲಿಲ್ಲ. ಹೋಗಿ ಹೋಗಿ ಸಾಯೋ ಕಾಲದಲ್ಲಿ ನಿಮ್ಮಪ್ಪನ ನಿಷ್ಠುರ ಮಾಡ್ಕೊಂಡ್ರಲ್ಲ, ಮುಂದೆ ನಿಮ್ ಕೈಗೆ ಕರ್ಟಾನೆ ಗತಿ. ಯಾಕೆ? ಕಡಗಾಲದಲ್ಲಿ ಬಾಯಿಗೆ ನೀರ್ ಬಿಟ್ಟಿದ್ದು ಅವನೇ, ಸತ್ಮೇಲೆ ಬೆಂಕಿ ಇಡ್ತೀನಿ ಅಂತ ಪ್ರಮಾಣ ಮಾಡಿದ್ದು ಅವನೇ. ಸ್ವಂತ ಮಗ ಮಾಡ್ಬೇಕಾದ ಎರಡು ಕೆಲಸನೂ ಅವನ್ ಮಾಡಿದ್ಮೇಲೆ ನಾಳೆ ನಿಮ್ಮಪ್ಪನ ಸ್ವಂತ ಆಸ್ತಿ ಮೇಲೆ ನನಗೂ ಹಕ್ಕಿದೆ ಅಂತ ಅವನ್ ಗಲಾಟೆ ಮಾಡಿದ್ರೆ ಏನ್ ರಯ ಮಾಡ್ತೀರಾ? ನ್ಯಾಯ ಹೇಳೋಕೆ ನೀವಿದ್ದೀರಲ್ಲ. ನಾನಿದ್ರು ಅಷ್ಟೇ, ಬೇರೆಯವರು ಇದ್ರು ಅಷ್ಟೇ, ನ್ಯಾಯ ಇರೋದು ಅವನ ಕಡೆನೆ. ಹಾಗಾದ್ರೆ ನಮ್ ಗತಿ ಏನ್ ಪಟೇಲ್ರೆ? ನಮ್ಮೆಲ್ರಿಗೂ ಕ್ಷೇಮ. ಅದೇ ಸಾಧ್ಯ. ಯಾರು ಏನೇ ಹೇಳಿ, ಉಮಾ ಬರೋವರೆಗೂ ಅಪ್ಪನ್ ತಗೊಂಡು ಹೋಗಿಲ್ಲ. ಉಮಾ ಬರ್ತಾಳೆ ಅಂತ ಏನ್ ಗ್ಯಾರಂಟಿ? ನಾನ್ ಕೊಟ್ಟಿರೋ ಟೆಲಿಗ್ರಾಮ್ ತಲುಪಿದ್ಯೋ ಇಲ್ವೋ? ಹಾಗಂತ ಅಲಕ್ಷ್ಯ ಮಾಡಿ ಸಂಸ್ಕಾರ ಮಾಡಿದ್ರೆ ತಪ್ಪಾಗುತ್ತೆ. ಅವಳು ನಿಮ್ ಕೂಡ ಹುಡ್ತವಳು, ಅಪ್ಪನ ಕಡೆ ದರ್ಶನ ಮಾಡ್ಬೇಕು ಅನ್ನೋ ಆಸೆ ಅವಳಿಗಿರಲ್ವಾ? ತಂಗಿ ಮೇಲೆ ಅಷ್ಟು ಅಕ್ಕರೆ ಇದ್ದಂದ್ರೆ ನೀನೇ ಹೋಗಿ ಕರ್ಕೊಂಡ್ ಬಾ. ಉಮಾ ನಿಮ್ಗೂ ತಂಗಿನೆ, ನೀನು ಯಾಕೆ ಕರ್ಕೊಂಡ್ಬಾರ ಹೋಗಿ? ಏ, ನಮ್ಮನ ವಿಷಯಕ್ಕೆ ನೀನ್ ಯಾಕೋ ಬಾಯ ಆಗ್ತೀಯಾ? ಸುಮ್ಮನೆ ಯಾಕೆ ವಾದ ಮಾಡ್ತೀರಾ? ನಾನೇ ಹೋಗು, ಮುಂದೆ ಕರ್ಕೊಂಡ್ಬರ್ತೇನೆ. ಸ್ವಾಮಿ, ಎಲ್ಲ ಶಾಸ್ತ್ರಗಳು ಪ್ರಾರಂಭ ಮಾಡಿ, ಕ್ಷಣ ನೆತ್ಕೊಂಡು ಹೋಗೋಣ. ತೆಂಗಿನ ಕರ್ಕೊಂಬರ್ತೀನಿ ಅಂತ ರಾಜ ಊರ್ಗೆ ಹೋಗಿದ್ದಾನಲ್ಲಪ್ಪ, ಅವನು ಕರ್ಕೊಂಬರೋವರೆಗೂ ಹೆಣ ನಮ್ಮ ಮನೆಯಲ್ಲಿ ಇಟ್ಕೊಂಡಿರಕ್ಕಾಗಲ್ಲ. Okay.
ಪಟೇಲ್ರೆ, ರಂಗಣ್ಣ ಎಂತ ಕೆಲಸ ಮಾಡಿದೆ ನೀವು? ಅಪ್ಪೋರ ಹೆಣಕ್ಕೆ ಬೆಂಕಿ ಇಡಬಾರ್ದಂತೆ, ಅದಕ್ಕೆ ಹಿಂಗ್ ಮಾಡ್ತಾವನ ಬೊಡ್ಡೆ ಮಗ. ಸಾಲಿ ಸುಮ್ಕಿರಿ ರಂಗಣ್ಣ, ನಮಗೊಬ್ರು ಕೇಳಿ ಬಯಸ್ತಾರೆ ಅಂತ ನಾವು ಹಾಗೆ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ ನೋಡು. ಮೊದ್ಲು ಇವ್ರ ಆಸ್ಪತ್ರೆ ಕರ್ಕೊಂಡು ಹೋಗು, ಹಾಗೆ ಉಮ್ಮನ ವಿಷಯ ತಿಳಿಸ್ಬಿಡು. ನಾನ್ ನಮ್ ತಂದೆಯವರು ಕೊಟ್ಟು ಮಾತನ್ನ ಉಳಿಸ್ಕೋತೀನಿ. ಬೆಂಕಿ ಇಡಬೇಕಾಗಿದ್ ನಾನು. ಅವರು ನಮ್ಮ ಪಕ್ಕಣ ಇರ್ಬೋದು, ಆದ್ರೆ ಅವ್ರು ಸಾಯ್ಬೇಕಾದ್ರೆ ನಾನು ಅವ್ರು ಮಾತು ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೋಬೇಕಾಗಿದ್ ನನ್ ಕರ್ತವ್ಯ. ರಾಜಾ, ಈ ಗಡ್ಡ ಬಂದ್ರೆ ಒಂದು ಹೆಣಕ್ಕಲ್ಲ ಎರಡು ಹೆಣಕ್ ಬೆಂಕಿ ಇಡಬೇಕಾಗುತ್ತೆ. ನಾನು ಅಷ್ಟೇ, ಇದುವರೆಗೂ ಯಾವತ್ತೂ ನಿಮ್ಮ ಮೇಲೆ ಕೈ ಮಾಡಿಲ್ಲ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಏಯ್, ಸ್ಮಶಾಂತರ ಗಲಾಟೆ ಮಾಡ್ತೀಯಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತುಂಬಾ ರಕ್ತ ಹೋಗಿದೆಯಂತೆ, ನನ್ ರಕ್ತ ಕೊಡೋಣ ಅಂದ್ರೆ ಅದ್ ಮ್ಯಾಚ್ ಆಗಲ್ವಂತೆ. ಬಾ, ನನ್ ರಕ್ತ ಪರೀಕ್ಷೆ ಮಾಡ್ಸೋಣ. ಕಣ್ಣಿಂದ ಹೊಡೆಯೋರ್ಗೆ ಬೆನ್ನಿಂದ ಹೊಡೆಯ ನೀವು, ಎಂತ ಕರುಣಾಮಯಿ. ಮನುಷ್ಯನಾದನು ಇನ್ನೊಬ್ಬ ಮನುಷ್ಯನ ಮಾಡಬೇಕಾಗಿರೋ ಕರ್ತವ್ಯ ಇದರಲ್ಲಿ ಹೆಚ್ಚೇನಿದೆ? ನಾ ಬರ್ತೇನೆ. ಅಪ್ಪ ನೋಡ್ದಿಯಪ್ಪ, ನಿನ್ ರಾಜನ ಎಷ್ಟು ದ್ವೇಷಿಸ್ತಿದ್ದೆ, ಜಾತಿ ಕುಲ ಗೊತ್ತಿಲ್ಲದಿರೋನಂತೆಲ್ಲ ಅಂತಿದ್ದೆ. ಇವತ್ತು ನಿನ್ ಪ್ರಾಣ ಉಳಿಸ್ತವ್ರೆ ಆ ರಾಜ, ಈಗ ನಿನ್ ಮೈಯಲ್ಲಿ ಹರಿತಾ ಇರೋದು ಅವ್ರು ಕೊಟ್ಟಿರೋ ರಕ್ತನೇ ಅಪ್ಪ. ನೀವು ಮಾಡಿದ ಅವಿವೇಕ ಇವತ್ತು ನಿಮ್ಮನ್ನ ರಸ್ತೆ ನಿಲ್ಲಿಸ್ತಾ ಇದೆ. ಮಾಡಿದ್ದು ನಮ್ಮ ಮಹಾರಾಯ ಅಂತ ಈಗ್ಲಾದ್ರೂ ಗೊತ್ತಾಗ್ತಾ ಇದೆಯಾ? ಇವ್ರಿಗೆಲ್ರಿ ಜ್ಞಾನೋದಯವಾಗತ್ತೆ, ಮನೆ ಮಠ ಒಂದೂ ಇಲ್ದೆ ಫುಟ್ಪಾತ್ ನಲ್ಲಿ 4 ದಿವಸ ಜೀವನ ನಡೆಸಿದ್ರೆ ಆಗ ಗೊತ್ತಾಗುತ್ತೆ ಇಂಥ ಮನೆ ಮುರಿಯ ಕೆಲಸ ಯಾವತ್ತು ಮಾಡಬಾರ್ದು ಅಂತ. ಯಾವ ಸಂಸಾರ ಆದರ್ಶ ಸಂಸಾರ ಅಂತ ಪತ್ರಿಕೆಲ್ಲೆಲ್ಲ ಬಂತು, ಅದಿವತ್ತು ಛಿದ್ರ ಛಿದ್ರವಾಗಿ ಮನೆ ಹರಾಜಿಗೆ ಬಂದಿದೆ. ಬದುಕಿದ್ದಾಗ ಧೀಮಂತ ವ್ಯಕ್ತಿ ಅನಿಸ್ಕೊಂಡಿದ್ದ ಶಾಸ್ತ್ರಿಗಳ ಹೆಸರಿಗೆ ಸತ್ ಮೇಲೆ ಮಸಿ ಮೆಚ್ಕೋತಾ ಇದೆ. ಇಲ್ಲ, ಖಂಡಿತ ಬಿಡೋದಿಲ್ಲ. ನಮ್ಮ ತಂದೆಯವರು ಬದುಕಿ ಬಾಳಿದ ಮನೆ ಇನ್ನೊಬ್ರು ಪಾಲಾಗೋದಕ್ಕೆ ನಾನು ಖಂಡಿತ ಅವಕಾಶ ಮಾಡ್ಕೊಡೋದಿಲ್ಲ. ಸರ್, ನೀವು ಮನೆ ಹರಾಜಾಕೋಷ್ಟು ಮುಂದುವರಿಬಾರ್ದಾಗಿತ್ತು, ನನ್ಗೊಂದು ಮಾತಾಡಬಾರ್ದಾಗಿತ್ತಲ್ಲ. ಐ ಆಮ್ ಸಾರಿ ರಾಜ, ನಿಮ್ ತಂದೆಯವ್ರಿಗೆ ಸಾಕಷ್ಟು ನೋಟಿಸ್ಗಳು ಕೊಟ್ಟೇ ನಾವು ಈ ಕ್ರಮ ತಗೊಂಡಿದ್ದು. ಅವರು ಈ ವಿಷಯ ನಿಮ್ಮ ಹತ್ರ ಮುಚ್ಚುತ್ತಿದ್ರು ಅಂತ ಕಾಣುತ್ತೆ. ನಾನೇನ್ ಮಾಡ್ಲಿ ನೋಡಿ, ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ. ನಮ್ ತಂದೆ ತಗೊಂಡಿರೋ ಸಾಲನೆಲ್ಲ ಚುಕ್ತ ಮಾಡಿ ಮನೆ ಬಿಟ್ಬಿಡಿ. ಇನ್ನು ಈ ಮನೆಯಲ್ಲಿ ಒಂದ್ ವಸ್ತು ಮುಟ್ಟ ಹಕ್ಕು ನಮಗಿಲ್ಲ, ಬನ್ನಿ ಹೋಗೋಣ. ಅಳಿಯಂದ್ರೆ, ನಿಮ್ಮ ಅಪ್ಪ ಇರೋವರೆಗೂ ಆಸ್ತಿ ಆಸ್ತಿ ಅಂತ ಹೊಡ್ಕೊಂಡ್ರಿ, ಈಗ ಶಾಸ್ತ್ರಿಗಳ ಆಸ್ತಿ ಮೇಲೆ ನಿಮ್ಗೆ ಯಾವ ಹಕ್ಕೂ ಇಲ್ಲ. ತಾವ ಅಣ್ಣ ತಮ್ಮದಿರಿಬ್ರು ತಮ್ಮ ಹೆಂಡತಿನ ಕರ್ಕೊಂಡು
ತಮ್ಮ ಜೀವನೋಪಾಯ ದಾರಿನ ತಾವೇ ಹುಡ್ಕೋಬಹುದು. ಇಲ್ಲ ಮಿಸ್ಟರ್ ವಿಶ್ವನಾಥ್, ನನ್ನ ತಮ್ಮಂದ್ರನ್ನ ಬೀದಿ ಪಾಲಾಗೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಅವರೇನೋ ದುಡುಕು ತಪ್ಪು ಮಾಡಿರ್ಬೋದು ಅಷ್ಟೇ ಹೊರತು ನನ್ನ ತಮ್ಮಂದ್ರು ಯಾವತ್ತೂ ಕೆಟ್ಟವರಲ್ಲ. ರಘು, ರವಿ, ಜೀವನದಲ್ಲಿ ಎಷ್ಟೋ ವಿಷಗಳಿಗೆಗಳು ಬರುತ್ತವೆ ಹೋಗುತ್ತವೆ, ಆದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು. ನಿಮ್ಮೆಲ್ಲ ಅಪ್ಪನ ಸಮಸ್ತ ಆಸ್ತಿಗೂ ನೀವೇ ವಾರಿಸ್ತಾರ. ನಾನೇ ಸಂಪಾದನೆ ಮಾಡಿರೋ ನನ್ನ ಆಸ್ತಿ ಇದೆ ಅಮ್ಮ, ನನ್ನ ಮನೆಗೆ ನಾನು ಹೋಗ್ತೇನೆ. ಅಣ್ಣ ಅಣ್ಣ, ಖಂಡಿತ ಮಾತಾಡ್ಬೇಡಣ್ಣ, ನಮ್ಮನ್ನು ಕ್ಷಮಿಸ್ಬಿಡು ಅಣ್ಣ. ದುಡುಕಿ ನಿನ್ ಮನಸ್ಸಿಗೆ ತುಂಬಾ ನೋವು ಮಾಡ್ಬಿಟ್ವಿ, ಇನ್ನೊಂದು ಕ್ಷಣ ನಿಲ್ಲ ಬಿಟ್ಟಿರೋದಿಲ್ಲಣ್ಣ, ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬೇಡಣ್ಣ. ಅವರೆಲ್ಲಿ ಹೋಗ್ತಾರೆ, ನನ್ನಳಿ ಅಂದ್ರು ನನ್ನ ಆಸ್ತಿನೆಲ್ಲ ಅನುಭವಿಸ್ತಾ ನನ್ನ ಮನೇಲೇ ಇರ್ತಾರೆ. ಇಂಥ ಕರುಣಾಮಯಿಗೆ ನಾನು ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟೆ. ಈ ಪಾಪ ಕಳ್ಕೊಳ್ಳೋದಿಕ್ಕೆ ಇವತ್ತೇ ನನ್ನ ಆಸ್ತಿನೆಲ್ಲ ಇವ್ರಿಗೆ ಕೊಟ್ಬಿಡ್ತೀನಿ. ಬೇಡಿ ಪಡೇಲ್ರೆ, ನನ್ಗೆ ಯಾವ ಆಸ್ತಿನೂ ಬೇಡ, ನಿಮ್ಮ ಮಗಳು ಕೊಟ್ಟಿದ್ದೀರಲ್ಲ ಅಷ್ಟೇ ಸಾಕು. ಅಣ್ಣ, ಇನ್ನು ಈ ಮನೆಗೆ ನೀನು ಯಜಮಾನ, ಅಪ್ಪನ ಸ್ಥಾನದಲ್ಲಿ ನೀನು ಕೂತ್ಕೋಬೇಕು. ನಾವೆಲ್ಲಾದ್ರೂ ಎಡವಿದ್ರೆ ಬೈದು ಬುದ್ಧಿ ಹೇಳಬೇಕು ಅಣ್ಣ. ಒಂದು ಮನೆ ಉದ್ಧಾರ ಆಗಬೇಕಾದ್ರೆ ಒಬ್ಬರಾದ್ರೂ ಇರಲೇಬೇಕು, ನಿನ್ನಂತ ಕರುಣಾಮಯಿ.